मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकोहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय ततो ग्रन्थमुदीरये निगमकल्पतरोर्गलितं फलं सुखमुखादमतद्रवसंयुतं पिबत भागवतं रसमारयं मुहुरहो रसिकाः भुवि भावुकाः यं प्रवरजन्तमुपेतमपेतकृत्यं विरह द्वैपायनो विरहकातुराजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि सृष्टिस्थित्यप्येह नीतिदिशितमो बन्धमोक्षात्ययत्नादत्यत्री ब्रह्मरुद्रस्थुरद्वीषषट्रात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो अव्ययो यो गुरुरपि परमश्चिन्तयन्तं महान्तं श्रीगुरुभ्यो नमः हरिः ओं सूतपुराणिकुरु हेगे ಆತ್ಮಾರಾಮರಾಗಿರ್ತಕ್ಕಂತಹ ಭಗವಂತನ ದರ್ಶನ ಸ್ಪರ್ಶನಾದಿಗಳಿಂದಲೇ ಆನಂದವನ್ನು ಪಡೆಯತಕ್ಕಂತಹ ಶುಕಮುನಿಗಳು ಭಗವಂತನ ಗುಣದ ಆಕರ್ಷಣೆಗೆ ಒಳಗಾಗಿ ಏನು ಮಾಡಿದರು ಅಂದರೆ ಭಗವಂತನ ಆ ಕಥೆಯನ್ನು ವರ್ಣಿಸುವಂತಹ ಭಗವದ್ಭಕ್ತರಿಗೆ ಪ್ರಿಯವಾದ ಭಾಗವತವನ್ನು ತಮ್ಮ ತಂದೆಯಿಂದ ಕೇಳಿದರು. ಹರಿಯ ಗುಣದ ಆಕರ್ಷಣೆಗೆ ಒಳಗಾಗಿ ಎಂಥವರನ್ನೂ ಕೂಡ ಭಗವಂತನ ಗುಣ ಸೆಡಿತಾ ಇದೆ ಅಂತ ಹೇಳಿದರು. ಹೇಳಿ ಕೊನೆಗೆ ಹೇಳ್ತಾ ಇದ್ದಾರೆ, ಈ ಕೃಷ್ಣ ಕಥೆಯ ಉಗಮಸ್ಥಾನ ಎನಿಸಿದ ನಾನು ಆ ಭಗವದ್ಭಕ್ತನಾದ ಪರೀಕ್ಷಿತನ ಜನ್ಮ, ಪರೀಕ್ಷಿತನ ಕರ್ಮ, ಕೊನೆಗೆ ಅವನು ಹೇಗೆ ಅಂತ್ಯ ಕಂಡ, ಅದೇ ರೀತಿಯಾಗಿ ಪಾಂಡವರು ಕೊನೆಗೆ ಮಹಾಪ್ರಸ್ಥಾನ ಹೇಗೆ ಮಾಡಿದರು, ಎಲ್ಲವನ್ನೂ ಕೂಡ ನಾನು ಹೇಳ್ತೇನೆ ಅಂತ ಪ್ರತಿಜ್ಞೆ ಮಾಡಿ. ಸ್ವಾರಸ್ಯ ಏನಂದರೆ ಇದು ಭಾಗವತ. ಈ ಭಾಗವತದಲ್ಲಿ ಮೊತ್ತ ಮೊದಲು ನಾವು ನೆನೆಯಬೇಕಾದದ್ದು ಇದು ಪ್ರತ್ಯಕ್ಷ ಕೃಷ್ಣಮೂರ್ತಿ. ಇಲ್ಲಿ ಭಗವಂತನನ್ನು ಅರ್ಚನೆ ಮಾಡಬೇಕು, ಹರಿಕಥಾ ಶ್ರವಣ ಮನನಾದಿಗಳನ್ನು ಮಾಡಬೇಕು. ಈ ಜ್ಞಾನಮಯ ಪೂಜೆಯಲ್ಲಿ ಪ್ರತಿಮೆ ಈ ಭಾಗವತ. ಇದು ಸಾಲಿಗ್ರಾಮ ಶಿಲಾ ಇದ್ದ ಹಾಗೆ ನಿತ್ಯ ಸನ್ನಿಧಾನ. ಆದರೆ ಈ ಪ್ರತಿಮೆಯಲ್ಲಿ ಭಾಗವತ ಎಂಬ ಈ ಸಾಲಿಗ್ರಾಮ ಶ್ರೇಷ್ಠವಾದ ಸಾಲಿಗ್ರಾಮ ಪ್ರತೀಕದಲ್ಲಿ ಭಗವಂತನನ್ನು ಆರಾಧನೆ ಮಾಡುವಾಗ ನಾವು ಹೊರಗಿನ ಸಾಲಿಗ್ರಾಮ ಶಿಲೆಯಲ್ಲಿ ಭಗವಂತನನ್ನು ಆರಾಧನೆ ಮಾಡುವಾಗ ಆ ಸಾಲಿಗ್ರಾಮ ಶಿಲೆಯಲ್ಲಿ ಕಲಿ ಕೂತ್ಕೊಂಡಿರ್ತಾರೆ. ಆ ಕಲಿಯನ್ನು ನಾವು ಏನು ಮಾಡಬೇಕು ಹೇಳಿ, ಅವನನ್ನು ಉಚ್ಚಾಟನೆ ಮಾಡಬೇಕು. ಸಾಲಿಗ್ರಾಮ ಶಿಲೆಯಲ್ಲಿ ನಿತ್ಯಂ ಸನ್ನಿಹಿತ ಕಲಿ ಭೀಮಸೇನ ಮಹಾಬಾಹೋ ಗದಯಾ ಪೋಥನಂ ಕೊಡು ಅಂತ ಅಭಿಷೇಕ ಮಾಡಿ ಅವನನ್ನು ಉಚ್ಚಾಟನೆ ಮಾಡಬೇಕು. ಅದು ಮಲತೀರ್ಥ, ಮಲ ಅದನ್ನು ಇದಾದ ನಂತರ ಮತ್ತೆ ನಿರ್ಮಾಲ್ಯ ತೀರ್ಥ ಮಾಡಿಕೊಡುವ ಪದ್ಧತಿ. ಹಾಗಾಗಿ ನಾವು ಭಗವಂತನ ಪೂಜೆಗೆ ಹೊರಗಿನ ಪ್ರತೀಕದಲ್ಲಿ ಕಲಿ ಕೂತ್ಕೊಂಡು ಉಪದ್ರವ ಕೊಡುವಾಗ ಅವನನ್ನು ಉಚ್ಚಾಟನೆ ಮಾಡಬೇಕು, ವಿಸರ್ಜನೆ ಮಾಡಲಿಕ್ಕೆ ಭೀಮನನ್ನೇ ನೆನೆಯಬೇಕು. ಇದಂತೂ ಇನ್ನಷ್ಟು ಶ್ರೇಷ್ಠವಾದದ್ದು. ಶ್ರೇಷ್ಠವಾದ ಭಾಗವತ ಎಂಬ ಪ್ರತಿಮೆಯಲ್ಲಿ ಕಲಿ ಕೂತ್ಕೊಂಡಿರ್ತಾನೆ ಅಜ್ಞಾನ ಮಿಥ್ಯಾಜ್ಞಾನ ವಿಪರೀತ ಜ್ಞಾನ ರೂಪದಿಂದ, ಅಲ್ಲಿಯೂ ತೊಂದರೆ ಕೊಡ್ತಾನೆ. ಅವನನ್ನು ಉಚ್ಚಾಟನೆ ಮಾಡಬೇಕಾದ್ರೆ ದುರ್ಯೋಧನ ಕಲಿರೂಪಿಯಾದ ದುರ್ಯೋಧನ ತೊಡೆಮದಿರತಕ್ಕಂತಹ ಯಾರು ಭೀಮಸೇನನ್ನು ನೆನೆಯಬೇಕು, ಇಲ್ಲಿಯೂ ನೆನೆಯಬೇಕು. ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆಂದರೆ ಮೊತ್ತ ಮೊದಲಿನ ಮಹಾಭಾರತದ ಅಂತಿಮ ಚಿತ್ರಣ, ಯುದ್ಧದ ಅಂತಿಮ ಚಿತ್ರಣವನ್ನು ನಮ್ಮ ಮುಂದೆ ನೀಡ್ತಾ ಇದ್ದಾರೆ. ಭೀಮಸೇನನ ಗದಾಪ್ರಹಾರದಿಂದ ದುರ್ಯೋಧನ ತೊಡೆ ಮುರಿದುಕೊಂಡು ಬಿದ್ದಿದ್ದ. ಅಲ್ಲಿಂದ ಸ್ವಾಗತ. ಯಾಕೆ ಶುರು ಮಾಡಬೇಕಿತ್ತು ಅಂದರೆ ದುರ್ಯೋಧನ ಭಂಜನನಾದ ಪ್ರಭಂಜನನನ್ನು ನೀವು ನೆನೆದರೆ ಇಲ್ಲಿಯೂ ನೆನೆಯಬೇಕು. ಈ ಭಾಗವತ ಪ್ರತೀಕದಲ್ಲಿ ಭಗವಂತನ ಆರಾಧನೆ ಮಾಡುವಾಗಲೂ ನೆನೆಯಬೇಕು. ಆಗ ಅಜ್ಞಾನ ಮಿಥ್ಯಾಜ್ಞಾನ ರೂಪದಿಂದ ಕಲಿ ಉಪಟಳ ಪರಿಹಾರ ಆಗತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಯದಾಮೃತೇ ಕೌರವ ಸಂಜಯಾನ ವೀರೇಶ್ವತೋ ವೀರಗತಿಂಗತೇಶು ಮೃಗೋದರ ವಿದ್ದ ಗದಾಭಿವರ್ಷ ಭಗ್ನೋರು ದಂಡೇ ಧೃತರಾಷ್ಟ್ರಪುತ್ರೆ ಅಂತ ಕೌರವರು ಪಾಂಡವರು ಪರಸ್ಪರ ಹೊರದಾಡಿಕೊಂಡು ವೀರರು ವೀರಸ್ವರ್ಗವನ್ನು ಪಡೆದಾಗ ಕೊನೆಗೆ ಭೀಮಸೇನನ ಗದಾಪ್ರಹಾರದಿಂದ ಆ ತನ್ನ ತೊಡೆಯನ್ನು ಮುರುಕೊಂಡು ದುರ್ಯೋಧನ ಬಿದ್ದಿದ್ದ.
ಹಾಗಾದರೆ ಕಲಿಭಂಜನಾಗಿರ್ತಕ್ಕಂತಹ ಭೀಮಸೇನ ನೆನವು ಮತ್ತೆ ಮೊದಲು ಮಾಡಿದ್ದಾರೆ. ಈ ರೀತಿಯಾಗಿ ಅಜ್ಞಾನ ನಿತ್ಯಾಜ್ಞಾನ ರೂಪನಾಗಿರ್ತಕ್ಕಂತಹ ಕಲಿ ರೂಪಿಯಾದ ದುರ್ಯೋಧನನ್ನು ಭಂಜನ ಮಾಡಿದ ಭೀಮಸೇನ ರೂಪಿಯ ಭೀಮಸೇನೇ ನಮ್ಮ ಇಲ್ಲಿಯೂ ಕೂಡ ಅಜ್ಞಾನ ನಿತ್ಯಾಜ್ಞಾನ ರೂಪದಿಂದ ಕಾಣಿದಾಗ ಅದನ್ನು ಅಂತಹ ಕಲಿಯನ್ನು ನಿಗ್ರಹ ಮಾಡಿ ನಮಗೆ ಸರಿಯಾದ ಭಾಗವತದ ಅರಿವನ್ನು ಮೂಡಿಸ್ತಾನೆ. ಅದಕ್ಕೋಸ್ಕರ ಈ ಪ್ರತೀಕದಲ್ಲಿ ಆರಾಧನೆ ಮಾಡುವ ಕೂಡ ಭೀಮನ ನೆನವು ಅವಶ್ಯಕ ಅಂತ ಹೇಳಿಕೊಂಡು ಪರಮ ಭಾಗವತ ಶಿಖಾಮಣಿಯಾಗಿರ್ತಕ್ಕಂತಹ ಭೀಮಸೇನನ್ನು ಸೂತ ಪ್ರಾಣಿ ಔಚಿತ್ಯಪೂರ್ಣವಾಗಿ ನೆನೆದಿದ್ದಾರೆ. ಅದನ್ನಂತರ ಮುಂದುವರಿಯುತ್ತಾರೆ. ಇಲ್ಲೆಲ್ಲ ನೋಡಿ, ದುರ್ಯೋಧನ ಮಹಾಪಾಪಿ, ಅವನನ್ನು ಭೀಮಸೇನನ್ನು ನಿಗ್ರಹ ಮಾಡಿ ಹರಿಪ್ರಿಯವಾದ ಕೆಲಸವನ್ನು ಮಾಡಿದರು. ಆದರೆ ದ್ರೋಣಾಚಾರ್ಯ ಪುತ್ರಾದಂಥ ಅಶ್ವತ್ಥಾಮಾಚಾರ್ಯರು ದುರ್ಯೋಧನನ ಪಕ್ಷಪಾತಿಯಾಗಿ ಕೆಟ್ಟ ಕೆಲಸ ಮಾಡಲಿಕ್ಕೆ ಹೋದರು. ಅಂದರೆ ಎಷ್ಟು ಶುದ್ಧವಾದ ಶುದ್ಧ ಭಾಗವತ ಧರ್ಮದಲ್ಲಿ ತರಾದ ನಮನು ಭೀಮಸೇನ, ಆದರೆ ಇವರು ದಾರಿ ತಪ್ಪಿದರು ಅಶ್ವತ್ಥಾಮಾಚಾರ್ಯರು ಅಂತ ಹೇಳ್ತಾರೆ. ಬಟ್ ಯಾಕೆಂದರೆ ಹೇಳ್ತಾ ಇದ್ದಾರೆ, ತೊಡೆ ಮುಡ್ಕೊಂಡು ಬಿದ್ದಿದ್ದ ಕೃಪಾಚಾರ್ಯ ಕೃತವರ್ಮ ಮತ್ತು ಅಶ್ವತ್ಥಾಮಾಚಾರ್ಯ ಬಂದರು. ತುಂಬ ಶೋಚನೀಯ ಸ್ಥಿತಿಯಲ್ಲಿದ್ದಾಗ ಏನು ಮಾಡಬೇಕು ಅಂತ ಕೇಳ್ತಾರೆ. ನಿಮಗೆ ಕಲಿ ದುರ್ಯೋಧನಿಗೆ ನಿನಗೇನು ಮಾಡಬೇಕು ಅಂತ ಕೇಳಿದಾಗ ಆತ ಹೇಳ್ತಕ್ಕಂತಹದ್ದು ಕೆಟ್ಟ ಮಾತನಾಡ್ತಾನೆ. ಪಾಂಡವರ ಸಂತಾನ ಅಳಿಯಬೇಕು, ನನ್ನ ಸಂತಾನ ಮುಂದುವರಿಯಬೇಕು, ಅದಕ್ಕೋಸ್ಕರ ನನ್ನ ಪತ್ನಿಯಲ್ಲಿ ನೀವು ಸಂತಾನ ಬೆಳೆಸಬೇಕು. ಈ ರೀತಿಯಾಗಿ ಹೇಳಬೇಕು, ಸರ್ವ ಪಾಂಡವರ ಸ್ಫೂರ್ತಿ ಸರ್ವನಾಶ ಆಗಬೇಕು ಅಂತ. ಇವರು ಅದನ್ನು ಒಪ್ಪಿಕೊಂಡರು ಅಶ್ವತ್ಥಾಮಾಚಾರ್ಯ ಮಾತಿನಿಂದ, ಮಾಡಿಲ್ಲ ಕೆಲಸ. ಆದರೆ ಅದರಿಂದಾಗಿ ಅವರ ಬ್ರಹ್ಮಚರ್ಯ ಕೆಟ್ಟು ಹೋಯಿತು ಅಂತ ಮಾತನ್ನು ನಾವು ಕೇಳ್ತಾ ಇದ್ದೇವೆ. ಭರ್ತೃಪ್ರಿಯಂ ದ್ರೋಣಿ ರಿತಿಸ್ಮ ಪಶ್ಯನ್ ಕೃಷ್ಣಾಸುತಾನಾಂ ಸ್ವಪತಾಂಶಿರಾಂಶಿ ಅಪಾಹರ ದ್ವಿಪ್ರಿಯಮೇತದಸ್ಯ ಜುಗುಪ್ಸಿತಂ ಕರ್ಮ ವಿಗರ್ಹಯಂತಿ. ಆದರೆ ದ್ರೋಣಾಚಾರ್ಯ ಕೊನೆಗೆ ಅಶ್ವತ್ಥಾಮಾಚಾರ್ಯರು ಎಲ್ಲ ಶಿಬಿರದ ಒಳಗೆ, ಅದು ಕಥೆ ಹೇಗಿದೆ, ಹೋದರು ಒಳಗೆ ಪ್ರವೇಶ ಮಾಡಿದರು. ಪ್ರವೇಶ ಮಾಡಿದಾಗ ಅಲ್ಲಿ ಪಾಂಡವರು ಇರಲಿಲ್ಲ. ಆ ಸಂದರ್ಭದಲ್ಲಿ ಪಾಂಡವರನ್ನ ಕರೆದುಕೊಂಡು ಭಗವಂತ ಬೇರೆ ಕಡೆಗೆ ಹೋಗಿದ್ದ. ಯಾಕಂದರೆ ಇಲ್ಲೆಲ್ಲ ಮುಂದುವರಿಬೇಕು ಅಂತ, ಇಲ್ಲಿ ಎಲ್ಲರೂ ಅಳಿದುಳಿದವರ ಸಂಹಾರ ಆಗಬೇಕಾಗಿದೆ. ದೃಷ್ಟದ್ಯುಮ್ನಾದಿಗಳು, ಪಾಂಡವರ ಮಕ್ಕಳು, ಇವರದ್ದೆಲ್ಲ ಸಂಹಾರ ಆಗಬೇಕಂತ ಭಗವತ್ ಸಂಕಲ್ಪ. ಅದಕ್ಕೋಸ್ಕರ ಹೋದು ಒಳಗೆ ನುಗ್ಗಿದ್ರು. ನುಗ್ಗಿ ಏನು ಮಾಡಿದ್ರು ಅಂದರೆ ಪಾಂಡವರ ಮಕ್ಕಳನ್ನು ದೃಷ್ಟದ್ಯುಮ್ನ ಎಲ್ಲವರನ್ನೂ ತರೋದು ವಸ್ತು ತಸ್ತು. ಆವಾಗ ಅದನ್ನು ಎಳ್ಕೊಂಡ್ಬಿಟ್ಟು ತೋರಿಸಿದರೆ ಕೆಟ್ಟ ಕೆಲಸವನ್ನು ಮಾಡಿದ್ದಾನೆ. ಈ ಸುದ್ದಿ ದ್ರೌಪದಿಗೆ, ಉಪಪ್ಲಾವ್ಯ ನಗರದಲ್ಲಿದ್ದ ದ್ರೌಪದಿಗೆ ದೃಷ್ಟದ್ಯುಮ್ನ ಸೂತ ಹುಡಿಸಿಬಿಟ್ಟ. ಆಗ ತುಂಬ ಅತ್ತಿದ್ದಾಳೆ, ದುಃಖಪಟ್ಟಿದ್ದಾಳೆ. ಆ ಸಂದರ್ಭದಲ್ಲಿ ದುಃಖಪಟ್ಟಿದ್ದಾನೆ ದ್ರೌಪದಿಯಲ್ಲಿರುವಂಥ ಭಾರತೀ ದೇವಿಗೆ ದುಃಖ ಇಲ್ಲ. ಅಲ್ಲಿ ಇತರ ದೇವಿಯರು ಇರ್ತಾರಲ್ಲ, ಇತರ ದೇವಿಯರು ಇಲ್ಲೇ ಇದ್ದಾರೆ, ಅವರಿಗೆ ಅಭಿಮಾನ ಇರುವುದು ಸಹಜ. ಅದರಿಂದಾಗಿ ಆ ರೀತಿಯಾಗಿ ಇದನ್ನು ತಗೊಳ್ಬೇಕು ಅಂತ ಇಟ್ಕೊಳ್ಬೇಕಾಗತ್ತೆ. ಅದಾದ ಬಳಿಕ ಈಗ ಭೀಮಸೇನ ಆಕೆಯನ್ನು ಸಮಾಧಾನ ವಸ್ತು ಇಲ್ಲಿ ಅರ್ಜುನ ಸಮಾಧಾನ ಮಾಡಿದಂತ ಕತೆ ಹೇಳ್ತೇನೆ. ನಿಜವಾದ ಕತೆ ಬೇರೆ ಇದೆ, ಇದು ಸ್ವಪ್ನದಲ್ಲಿ ಬಂದಿರತಕ್ಕಂಥ ಕತೆ. ಆವಾಗ ಅರ್ಜುನ ಸಮಾಧಾನ ಮಾಡಿಸಿ, ನಿನ್ನ ಮಗನ ಕತ್ತನ್ನು ಕತ್ತರಿಸಿದವನು ಅವನು ಹೇಳ್ಕೊಂಡು ಬಂದು ಅವನ ರುಂಡವನ್ನು ಇಲ್ಲಿಡ್ತೇನೆ ಅಂತ ಹೇಳಿ ಹೊರಟುಬಿಟ್ಟು. ಅಲ್ಲಿ ಜೋರಾದ ಯುದ್ಧ ನಡೆಯಿತು. ಯುದ್ಧ ನಡೆದಾಗ ಸೋತು ಹೋಗ್ತಾನೆ ಅರ್ಜುನ. ಹಿಂಬಾಲಿಸ್ಕೊಂಡು ಹೋದ, ಅಲ್ಲಿ ಅರ್ಜುನನಿಗೆ ಯುದ್ಧ ನಡೀತು ಅಂತ ಹೇಳ್ತೇವೆ ಉಂಟು. ಆಗ ಸೋತು ಹೋಗ್ತಾ ಇದ್ದಾನೆ. ಇನ್ನೇನು, ಪ್ರಾಣ ಸಂಕಟದಲ್ಲಿ ರಕ್ಷಣೆಗೋಸ್ಕರ ಬ್ರಹ್ಮಚಿರೋಸ್ತ್ರವನ್ನು ಬಿಡ್ತಾ ಇದ್ದಾರೆ. ಪ್ರತಿಯಾಗಿ ಅದನ್ನು ಉಪಶಮನ ಮಾಡಲಿಕ್ಕೋಸ್ಕರ ಅಸ್ತ್ರಕ್ಕೆ ಪ್ರತಿ ಅಸ್ತ್ರ ಬ್ರಹ್ಮಚಿರೋಸ್ತ್ರವೇ ಪ್ರತಿಯಾಗಿ ಬಿಡ್ತಾನೆ ಅರ್ಜುನ. ಎರಡು ಅಸ್ತ್ರಗಳ ಸಂಘರ್ಷ ಆಯಿತು. ಆ ಸಂದರ್ಭದಲ್ಲಿ ವೇದವ್ಯಾಸರು ಬರ್ತಾರೆ, ಹಿಂತಗೊಳ್ಳಿ ಅಂತ ಹೇಳ್ತಾರೆ. ಇವನಿಗೆ ಹಿಂದೆ ತಗೊಳ್ಳಿಕ್ಕಾಗುವುದಿಲ್ಲ. ಕಾರಣ ಏನಂದರೆ, ಇವನು ಬ್ರಹ್ಮಚರ್ಯ ಕೆಟ್ಟಿರುತ್ತೆ, ಹಿಂತಗೊಳ್ಳಿಕ್ಕಾಗಿಲ್ಲ. ಆವಾಗ ಅರ್ಜುನನೇ ತಾನು ಬಿಟ್ಟಿರ್ತಕ್ಕಂಥವನ್ನು ಅರ್ಜುನ ಅಶ್ವತ್ಥಾಮಾಚಾರ್ಯ ಬಿಟ್ಟಿರ್ತಕ್ಕಂಥ ಅಸ್ತ್ರವನ್ನು ಹಿಂತಗೊಳ್ತಾನೆ. ಮಾತಿನಿಂದಾದರೂ ಹಿಂತಗೊಳ್ಳು ಅಂದರೆ ಕೇಳುವುದಿಲ್ಲ. ಕೃಷ್ಣ ಹೇಳ್ತಾನೆ,
ನಾನು ಅವನು ಏನು ಮಾಡ್ತಾನೆ ಅಂದರೆ, ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ಆ ಗರ್ಭದಲ್ಲಿರುವಂತಹ ಉತ್ತರ ಗರ್ಭದಲ್ಲಿರುವಂಥ ಶಿಶುವಿನ ಮೇಲೆ ಬಿಡ್ತೇನಂತ ಹಠ ತೊಡ್ತಾನೆ. ಹಾಗೆ ಮಾಡಬೇಡ ಅಂತ ಹೇಳ್ತಾನೆ ಕೃಷ್ಣ, ಆದರೂ ಕೆಡದು ಅಲ್ಲೇ ಬಿಡ್ತಾನೆ. ಆವಾಗ ಅಲ್ಲಿ ಶಾಪ ದಕ್ಕದೆ, ಪಾಂಡವರ ಸಂತಾನ ಕ್ಷೇಮಕನ ತನಕ 1,000 ವರ್ಷ ತನಕ ಇರಬೇಕು ಅಂತ ನನ್ನ ಸಂಕಲ್ಪ. ಆ ಸಂಕಲ್ಪಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೆ, ಆದ್ದರಿಂದಾಗಿ ನೀನು ಪಾಂಡವರ ಸಂತಾನ ಈ ಭೂಮಿಯಲ್ಲಿ ಇರುವ ತನಕ ವ್ರಣಸಂಚಿತಾಂಗ, ದೇಹದಲ್ಲೆಲ್ಲ ವ್ರಣ ಉಂಟಾಗಿ ದುರ್ವಾಸನೆ ಉಳ್ಳವನಾಗಿ ಓಡಬೇಕು. ಈ ಗ್ರಾಮದಲ್ಲಿ ಇಲ್ಲವೇ ಇಲ್ಲ, ಕಾಡಿನಲ್ಲಿ ನೀನು ಓಡಾಡ್ತಾ ಇರಬೇಕು. ನರಾಧಿರೂಢ, ಅದು ಭೂಮಿಯಲ್ಲಿ ಓಡಾಡುವಿಲ್ಲ, ಜನರನ್ನು ಆಶ್ರಯಿಸ್ಕೊಂಡು ಓಡಾಡಬೇಕು. ಇದು ಪಾಂಡವರ ಸಂತಾನ ತನಕ ಈ ರೀತಿಯಾಗಿ ಇರಲಿ ಅಂತ ಶಾಪ ಕೊಟ್ಟಾಗ ವೇದವ್ಯಾಸರು ಅದನ್ನು ಅನುಮೋದಿಸಿದ್ದಾರೆ, ಅವರು ಹೊರಟು ಹೋದರು. ಅಂದರೆ ಈ ಮಧ್ಯದಲ್ಲಿ ದ್ರೌಪದಿ ಅವನಿಗೆ ಎಳ್ಕೊಂಡು ಬಂದು ಪಾಶದಿಂದ ಕಟ್ಟಿ ನಿಲ್ಲಿಸ್ತಾರೆ. ದ್ರೌಪದಿಗೆ ತಡ್ಕೊಳ್ಳಿಕ್ಕಾಗಿಲ್ಲ. ನೀವು ದ್ರೋಣಾಚಾರ್ಯ ಈಗ ಅಶ್ವತ್ಥಾಮಾಚಾರ ರೂಪದಿಂದ ಇದ್ದಾರೆ, ಆತ್ಮೈವ ಪುತ್ರನಾಮಾಸಿ, ಅಸ್ತ್ರಶಸ್ತ್ರಾದಿಗಳ ಅವರಿಂದ ಕಲ್ತಿದ್ದೀರಾ. ಇಂಥ ಗುರುಪುತ್ರ ಅಂದರೆ ಗುರುಗಳೇ, ಇವರನ್ನು ನೀವು ನಿಗ್ರಹ ಮಾಡೋದು ಸತರಾಂತರವಲ್ಲ, ನಮಗೆ ಅಪಯಶಸ್ಸು ಬರುತ್ತೆ, ಮಹಾ ಅನರ್ಥ ಆಗತ್ತೆ, ಅವನು ಬಿಟ್ಬಿಡಿ ಅಂತ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದಾಳೆ. ಆವಾಗ ಕೃಷ್ಣ ಹೇಳ್ತಾನೆ, ಇವನು ನಿಗ್ರಹ ಮಾಡಲೇಬೇಕು, ಇವರು ಮಾತ್ರ ತಡೀತಾರೆ, ಧರ್ಮರಾಜ ಬೇಡ ಅಂತ ಹೇಳ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ ನಿಗ್ರಹ ಮಾಡಬೇಕು ಅಂತ, ಭೀಮಸೇನ ಹೇಳ್ತಾನೆ ನಿಗ್ರಹ ಮಾಡಬೇಕು ಅಂತ. ಕಡೆಗೆ ಕೃಷ್ಣ ಹೇಳ್ತಾನೆ, ನೋಡಪ್ಪ ಭೀಮಸೇನಿಗೆ ನಿಗ್ರಹ ಮಾಡಬೇಕು ಅಂತ, ದ್ರೌಪದಿಗೆ ಪ್ರತಿಜ್ಞೆ ಮಾಡಿದ್ದೆ, ಭೀಮಸೇನ ನಿಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ. ಈಗ ನನಗೂ ಧರ್ಮರಾಜನಿಗೂ, ಮುಖ್ಯವಾಗಿ ನನಗೂ ದ್ರೌಪದಿಗೂ ಭೀಮಸೇನಿಗೆ ಯಾವುದು ಅನುಮತೋ ಅದನ್ನು ಮಾಡು ಅಂತ ಹೇಳಿದಾಗ ಅವನು ಆಲೋಚನೆ ಮಾಡಿ ನಿಗ್ರಹ ಮಾಡಬೇಕು ಅಂದರೆ ಅವನ ಹತ್ಯೆ ಮಾಡೋದಂತ ಅರ್ಥ ಅಲ್ಲ, ಅದೆಲ್ಲ ಅರ್ಥ ಮಾಡಿಕೊಂಡು, ಏಕೆಂದರೆ ಯಾಕಂದರೆ ದೈಹಿಕ ದಂಡ ಇಲ್ಲ. ಬ್ರಾಹ್ಮಣನು ಏನು ಅಪರಾಧ ಮಾಡಿದರೂ ಕೂಡ ಅವನಿಗೆ ಆರ್ಥಿಕ ದಂಡ ಹೇಳಬೇಕು. ಬಂಧನ ದ್ರವಿಣಾದಾನ ಸ್ಥಾನ ನಿರ್ಯಾಪಣ ತಥಾ, ಬಂಧನ ಮಾಡಬೇಕು, ಅವನ ದ್ರವ್ಯ ಅಂದರೆ ಆರ್ಥಿಕ ದಂಡವನ್ನು ವಿಧಿಸಬೇಕು, ಗಡಿಪಾರು ಮಾಡಬೇಕು ಇಷ್ಟೇ, ಬೇರೆ ಯಾವುದು ಮಾಡಬಾರ್ದು. ಅದು ಭೀಮಸೇನ ಅದು ನಿರೀಕ್ಷೆಯಲ್ಲಿದ್ದ, ಅದನ್ನು ಮಾಡಿದ, ಭೀಮಸೇನಿಗೆ ಸಮ್ಮತ ಆಯಿತು, ಕೃಷ್ಣನಿಗೂ ಸಮ್ಮತ ಆಯಿತು, ದ್ರೌಪದಿಗೂ ಸರಿ ಆಯಿತು ಅಂತ ಪ್ರಾಣ ತೆಗೆಯುವುದು ಅಭಿಪ್ರಾಯ ಇರಲಿಲ್ಲ. ಹೀಗೆ ದ್ರೌಪದಿಗೆ ಭೀಮಸೇನಿಗೆ ಕೃಷ್ಣನೇ ಸಮ್ಮತವಾಗಿ ಬಹಳ ಬುದ್ಧಿವಂತಿಕೆಯಿಂದ ಅವರನ್ನು ಮೊದಲೇ ಬಂಧನ ಮಾಡಿದ್ದ. ಅಲ್ಲಿ ಹುಟ್ಟಿದಾರಬ್ಬೆ ಇರ್ತಕ್ಕಂತಹ ಹಸಿವು ನೀರಡಿಕೆ ಎಲ್ಲವುದನ್ನು ಶ್ರಮ ಇತ್ಯಾದಿಗಳನ್ನು ಪರಿಹಾರ ಮಾಡ್ತಕ್ಕಂಥ ಹುಟ್ಟಿದಾರಬ್ಬೆ ಇದ್ದಂಥ ಮಣಿ ಇತ್ತಂತೆ, ಆ ಮಣಿಯನ್ನು ಮುಟ್ಟಿಕೊಂಡು ತಗೊಂಡ್ಬಿಟ್ಟ, ಗಡಿಪಾರು ಮಾಡಿಬಿಟ್ಟು ಆ ಶಾಪವನ್ನು, ಶಾಪದ ಫಲವಾಗಿ 1,000 ವರ್ಷ ತನಕ ಅಶ್ವತ್ಥಾಮಾಚಾರ್ಯರು ಹಾಗೇ ಇದ್ದರು. ಅದಾದ ಬಳಿಕ ಈಗ ಅದು ಶಾಪ ಮೋಚನೆ ಆಗಿದೆ. ಆಗ ನಿಮ್ಮಲ್ಲಿ ನಮಗೆ ಭಕ್ತಿ ಬೇಕು ಅಂತ ಕೇಳಿದ್ದಾರೆ. ಮುಂದೆ ಅವರು ವೇದವ್ಯಾಸರ ಶಿಷ್ಯರಾಗಿ ಶಿಷ್ಯತ್ವನ ವಹಿಸಿ ಮುಂದಿನ ದಾಪರ್ಯುಗದಲ್ಲಿ ವೇದವನ್ನು ವಿಭಜನೆ ಮಾಡ್ತಕ್ಕಂಥ ವೇದವ್ಯಾಸರಾಗ್ತಾರೆ. ಅವರು ಮತ್ತೆ ಮೂಲ ರೂಪವನ್ನು ಹೋಗಿ ಸೇರ್ತಾರೆ. ತಾತ್ಕಾಲಿಕವಾಗಿ ದುರ್ಯೋಧನನ ಸಹವಾಸದಿಂದ ಬ್ರಹ್ಮಚರ್ಯವನ್ನು ಕಳ್ಕೊಂಡ್ಬಿಟ್ಟು ದುರ್ಯೋಧನನ ಸಹವಾಸದಿಂದಾಗಿ ಅವರ ವೈಷ್ಣವ ಭಕ್ತಿಗೆ ಒಂದು ಅಲ್ಲಿ ಮಧ್ಯದಲ್ಲಿ ಕುಂದು ಕೊರತೆ ಬಂತು, ಕಳಂಕ ಬಂತು. ಇದು ದುರ್ಯೋಧನಂತ ದುರ್ಯೋಧನ ಸಹವಾಸ ಮಾಡಿದ್ದಕ್ಕೆ ವೈಷ್ಣವಾನಾಂ ಯಥಾಶಂಭು ಅಂತಿದ್ರೂ ಕೂಡ ಈ ಒಂದು ಅವರು ಅಚ್ಚಿನ್ನ ಭಕ್ತರಲ್ಲ, ಮಧ್ಯ ಮಧ್ಯದಲ್ಲಿ ಕಲ್ಯಾವೇಶದಿಂದ ಅವರು ದಾರಿ ತಪ್ತಾರೆ, ಆದರೆ ಮತ್ತೆ ಸರಿ ಹೋಗ್ತಾರೆ. ಹೀಗೆ ದುರ್ಯೋಧನನ ಸಹವಾಸದಿಂದಾಗಿ ಕಲಿ ರುದ್ರಾದಿ ದೇವತೆಗಳಿಗೂ ಕೂಡ ಕಲಿಯ ಪ್ರಭಾವಕ್ಕೆ ಒಳಗಾಗಿ ಅವರ ಒಂದು ವೈಷ್ಣವ ಭಕ್ತಿಗೆ ತಾತ್ಕಾಲಿಕವಾಗಿ ತೊಂದರೆಯಾಯಿತು. ಆದರೂ ಕೂಡ ನನಗೆ ಭಗವಂತ ವೇದವ್ಯಾಸರ ಉಪಾಸನೆ ಮಾಡಿ ಭಕ್ತಿ ಮಾಡಿ ಶಿಷ್ಯತ್ವನ ವಹಿಸಿ ದ್ರೋಣಿ ವ್ಯಾಸ ಅವರು ವ್ಯಾಸರಾಗ್ತಾರೆ, ವೇದವನ್ನು ವಿಭಜನೆ ಮಾಡ್ತಾ ಇದ್ದಾರೆ. ಅಂತೂ ಇಂತೂ ಜಾರಿದರೂ ಕೂಡ ಮಹಾತ್ಮರು ಕೊನೆಗೆ ತಮ್ಮ ಎತ್ತರ ಸ್ಥಾನವನ್ನು ಕಾಯ್ದುಕೊಂಡು ಭಗವಂತನ ಮಂದಿರಕ್ಕೆ ಪಾತ್ರರಾಗ್ತಾರೆ. ಈ ಭೀಮಸೇನನ ಚಿತ್ರಣ ಈ ರೀತಿಯಾಗಿದ್ದರೆ ಅಶ್ವತ್ಥಾಮಾಚಾರ್ಯ ರುದ್ರದೇವರ ಸ್ವರೂಪದ ಅಶ್ವತ್ಥಾಮಾಚಾರ್ಯರು ಅಲ್ಲಿ ಎಡವಿದರು. ಅಲ್ಲಿ ಒಂದು ವಿಷಯ ತಿಳ್ಕೊಳ್ಬೇಕಾದದ್ದು, ವಸ್ತುತಸ್ತು ಭೀಮಸೇನೇ ಸೋಲಿಸಿದ್ದು ಅರ್ಜುನ ಅಲ್ಲ. ಸ್ವಪ್ನದಲ್ಲಿ ಬಂದಿರತಕ್ಕಂತಹ ಈ ಮಾತು
ಯಾಕೆಂದರೆ ಸ್ವಾತ್ಮಾನುಯಾತಂ ತಾತ್ವಂ ದ್ರೋಣಿ ಸ್ವಪ್ನೇ ದದರ್ಶಃ. ಸ್ವಪ್ನದಲ್ಲಿ ತನ್ನ ಯಾವಾಗಲೂ ಇದು ಭೀಮಸೇನೇ ಸೋತಿದ್ದು, ಅರ್ಜುನ ಸೋಲಿಸಿದ್ದಲ್ಲ. ಸ್ವಪ್ನದಲ್ಲಿ ಈ ರೀತಿಯಾಗಿ ಏನು ಅರ್ಜುನನನ್ನು ಹಿಮಾಲಿಸಿಕೊಂಡು ಬಂದ, ಅವನೇ ನನ್ನನ್ನು ಕಟ್ಟಿದ, ತಾನು ನನಗೆ ಸೋತೆ, ಹೀಗೆಲ್ಲ ಸ್ವಪ್ನದಲ್ಲಿ ನಿತ್ಯದಲ್ಲಿಯೂ ಕಾಣ್ತಾ ಇದ್ದಂತೆ. ಆ ಸ್ವಪ್ನದಲ್ಲಿದ್ದಂತಹ ದೃಶ್ಯ ಘಟನೆಯನ್ನು ಭಾಗವತ ಹೇಳ್ತಾ ಇದೆ. ನಿಜವಾದ ಘಟನೆ ಮಹಾಭಾರತದಲ್ಲಿ ಭೀಮಸೇನೇ ಸೋತಿದ್ದು, ಸೋಲಿಸಿದ್ದು. ಆಗ ಅಶ್ವ ಬ್ರಹ್ಮಶಿರೋಸ್ತ್ರ ಬಿಡ್ತಾನೆ, ಆಗ ಪ್ರತಿಯಾಗಿ ಅಸ್ತ್ರವನ್ನು ಬಿಡುವುದಿಲ್ಲ. ಯಾಕೆ ಅಸ್ತ್ರ ಉಪಜೀವನ ಭೀಮಸೇನ ಮಾಡುವುದಿಲ್ಲ, ಅದಕ್ಕೆ ಉಪಸಂಹಾರಕ್ಕೋಸ್ಕರವೇ ಕೊನೆಗೆ ಅರ್ಜುನನ ಕರ್ಕೊಂಡು ಹೋಗಿದ್ದಾನೆ. ಯಥಾ ಪ್ರಕಾರ ಅಸ್ತ್ರ ಬಿಟ್ಟಾಗ ಉಪಶಮನಕ್ಕೋಸ್ಕರ ಪ್ರತಿ ಅಸ್ತ್ರ ಬಿಟ್ಟಿದ್ದಾನೆ. ಆವಾಗ ಎರಡು ಅಸ್ತ್ರಗಳ ಸಂಘರ್ಷ ಆಗುವ ಹಂತಕ್ಕೆ ಬಂತು. ಆಗ ಭಗವಾನ್ ವೇದವ್ಯಾಸರು ಮಧ್ಯದಲ್ಲಿ ನಿಂತು ಅದನ್ನು ತಡೆದಿದ್ದಾರೆ. ನಿಮ್ಮ ನಿಮ್ಮ ಅಸ್ತ್ರವನ್ನು ಹಿಂದಕ್ಕೆ ತಗೊಂಡು ಅಂತ ಹೇಳಿದ್ರೆ ಅರ್ಜುನ, ಆಯಿತು ನಾನು ಬಹಳ ಒಂದು ಸ್ವಸ್ಥ ಜಗತ್ತಿನ ಒಂದು ಮಂಗಳಕ್ಕೋಸ್ಕರ ಬಿಟ್ಟಿದ್ದೇನೆ, ನಾನು ಆತ್ಮರಕ್ಷಣೆಗೋಸ್ಕರ ಬಿಟ್ಕೊಂಡಿದ್ದೇನೆ ಅಂತ ಹೇಳಿದ್ರೆ, ಆಯಿತು ಬಿಟ್ಟರೆ ವಾಪಸ್ ತಗೊಳ್ಳಿ ಅಂದಾಗ ಅರ್ಜುನ ಸಹಜವಾಗಿ ವಾಪಸ್ ತಗೊಳ್ತಾನೆ. ಆದರೆ ಅಶ್ವತ್ಥಾಮಾಚಾರ್ಯ ಅಸ್ತ್ರವನ್ನು ವಾಪಸ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಕಾರಣ ಏನಂದರೆ ಬ್ರಹ್ಮಚರ್ಯ ಕೆಟ್ಟಿದೆ. ಹಾಗಾಗಿ ಮಾತಿನಿಂದ ಆದರೂ ಅಸ್ತ್ರ ನಿಂತಕೊಂಡು ಅಂದರೆ ಕೇಳಿ ತಯಾರಿರಲಿಲ್ಲ ಅವರು. ಪಂಚಪಾಂಡವರು ಮಾತ್ರ ಮುಕ್ತರು ಅಂತ ಹೇಳ್ತಾ ಇದ್ದಾರೆ, ಇಲ್ಲ ಮಾತಿನಿಂದ ತಗೊಳ್ಳಿ ಅಲ್ಲೇ ನಾನು ಬಿಡುತ್ತೇನೆ ಅಂತ ಹಠ ಹಿಡಿದರು. ಆಗ ಕೃಷ್ಣ ಶಾಪ ಕೊಟ್ಟ, ಕೊನೆಗೆ ಅರ್ಜುನನೇ ಆ ಅಸ್ತ್ರವನ್ನು ಉಪಸಂಹಾರ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಆದ ನಿಜವಾದ ಘಟನೆ ಹೀಗೆ, ಭೀಮಸೇನ ಸೋಲಿಸಿದ್ದು, ಅರ್ಜುನ ಸೋಲಿಸಿದ ಎಂದು ಸ್ವಪ್ನದಲ್ಲಿ ಬಂದ ಘಟನೆ. ಮತ್ತೆಲ್ಲ ಸರಿ ಉಂಟು, ವಿತ್ ಡ್ರಾ ಮಾಡಿಕೊಂಡದ್ದು ತೆಗೆದಿತ್ತು ಅದನ್ನು ಅರ್ಜುನನೇ. ಹೀಗೆ ಅದು ಅಂದರೆ ಮಹಾಭಾರತಕ್ಕೆ ಎಂದೂ ಕೂಡ ವಿರೋಧ ಬರಬಾರದು. ಭಾರತಾರ್ಥ ನಿರ್ಣಯ ಭಾಗವತ, ಭಾರತಕ್ಕೆ ಅನುಗುಣವಾಗಿ ಅರ್ಥ ಮಾಡಬೇಕು. ಹಾಗಾಗಿ ಇದು ಸ್ಕಂದ ಪುರಾಣ ಸ್ಪಷ್ಟ ಹೇಳ್ತಾ ಇದೆ. ಅದರಿಂದಾಗಿ ಈ ರೀತಿಯಾಗಿ ತಗೊಳ್ಬೇಕಾದದ್ದು. ಕೊನೆಗೆ ಇಷ್ಟ ಆದ ನಂತರ ಎಲ್ಲರಿಗೂ ಕೂಡ ಅಲ್ಲಿ ಏನಾಗಿದೆ ಅಂದರೆ, ಹಿಂದಕ್ಕೆ ತಗೊಂಡ ನಂತರ ಅಲ್ಲಿ ಎಲ್ಲ ಸರಿ ಹೋಯಿತು, ಬ್ರಹ್ಮಶಿರಸ್ಸು ವಾಪಸ್ ತಗೊಂಡಿದ್ದಾರೆ. ಇದಾದ ಬಳಿಕ ಅಲ್ಲಿ ಈ ಸಂದರ್ಭದಲ್ಲಿ ಆ ಅಸ್ತ್ರ ತಗೊಂಡಾಗ ಅದನ್ನು ಭಗವಂತ ಮತ್ತೆ ಗರ್ಭದ ಮೇಲೆ ಬಿಟ್ಟಾಗ ಭಗವಂತ ಏನು ಮಾಡ್ತಾ ಇದ್ದಾನೆ, ಅವರು ಇನ್ನೇನು ಧರ್ಮರಾಜನಿಗೆ ಪಟ್ಟಾಭಿಷೇಕ ಮಾಡಿ ಎಲ್ಲ ಹೊರಟು ಹೋದ ನಂತರ ಅಸ್ತ್ರ ಬರ್ತಾ ಇದೆ. ಆವಾಗ ಉತ್ತರೇ ಭಗವಂತನನ್ನು ಶರಣ ಹೊಂದಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದಂತ ಅವನಿಗೆ ಗೊತ್ತಾಗ್ತಾ ಇಲ್ಲ, ಆದರೆ ಶ್ರೀಕೃಷ್ಣನಿಗೆ ಅದು ಗೊತ್ತಾಗಿ ಅದನ್ನು ಉಪಶಮನ ಮಾಡಲಿಕ್ಕೋಸ್ಕರವೇ ಹೇಳಿದ. ಈ ಎಲ್ಲ ವ್ಯವಸ್ಥೆ ಆದ ನಂತರ ಪಾಂಡವರಿಗೆ ಆ ಹುಟ್ಟಿದಾರಕ್ಕೆ ಇದ್ದಂತಹ ಮಣಿಯನ್ನು ಅಪಹಾರ ಮಾಡಿದ್ರಿಂದಾಗಿ ಆರ್ಥಿಕ ದಂಡವನ್ನು ವಿಧಿಸಿದಾಗಾಯಿತು. ಎಲ್ಲ ಸರಿ ಹೋಯಿತು. ಆ ಯಾಕೆ ಶ್ರಮ ಪರಿಹಾರ, ಹಸಿವು ನೀರಡಿಕೆ ಪರಿಹಾರ ಮಾಡ್ತಕ್ಕಂತಹದ್ದು, ಕತ್ತಲೆಯನ್ನು ಪರಿಹಾರ ಮಾಡ್ತಕ್ಕಂತಹದ್ದು, ಇಷ್ಟು ಅಮೂಲ್ಯವಾದ ರತ್ನ ಅಶ್ವತ್ಥಾಮಾಚಾರ ತಲೆಯಲ್ಲಿತ್ತು, ಅದು ಯಾಕೆ ಹೋಯಿತು ನೋಡಿ ಮಹಾಭಾರತ ಹೇಳ್ತಾ ಇದೆ. ಆ ಪುಣ್ಯಾತ್ಮ ಪಾಪಾತ್ಮ ಅಂತ ಅರ್ಥ. ಪುಣ್ಯಾತ್ಮ ಅಂದರೆ ಪುಣ್ಯ ಜನರು ಅಂದರೆ ಏನರ್ಥ, ರಾಕ್ಷಸರಿಗೆ ಹೇಳ್ತಾರೆ ಹಾಗೆ. ಮಣ್ಣಿನಿಂದ ಅಭಿಷೇಕ ಮಾಡಿಬಿಟ್ಟಂತೆ ಕಲಿ ದುರ್ಯೋಧನ, ಯಾರಿಗೆ, ಅಶ್ವತ್ಥಾಮಾಚಾರ್ಯ. ಆ ಮಣ್ಣಿನಿಂದ ಅಭಿಷೇಕ ಮಾಡಿದ್ದಕ್ಕೆ ಆ ತಲೆಯಲ್ಲಿದ್ದಂತಹ ಮಣಿ ಹೊರಟು ಹೋಯಿತು. ದುಷ್ಟರು ಏನು ಮಾಡಿದರು, ಕಲಿ ಯಾವಾಗ ತಲೆಗೆ ಮಣ್ಣು ಎರಚಿದ, ನಿಜವಾಗಿ ಮಣ್ಣು ಎರಚಿದ, ಮಣ್ಣು ಹೊರಟು ಅಲ್ಲಿರ್ತಕ್ಕಂಥ ಮಣಿ ಹೋಯಿತು. ಹಾಗಾಗಿ ದುರ್ಯೋಧನಾದಿಗಳ ಪ್ರಭಾವಕ್ಕೆ ಒಳಗಾದರೆ ನಮ್ಮ ತಲೆಯಲ್ಲಿ ಮಣಿ ಇರುತ್ತೆ. ಮಣಿ ಅಂದರೆ ಯಾವುದು ಹೇಳಿ, ಮಣಿ ಜ್ಞಾನಮಣಿ, ಅದೆಲ್ಲ ಹೊರಟೋಗುತ್ತೆ, ಎಂಥವರಿಗೂ ಹೊರಟೋಗುತ್ತೆ ಎಂಬಂತಹದ್ದು ಈ ಕಥೆಯಿಂದ ನಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದಾಗಿ ದುಷ್ಟ ಸಂಘ ಎಂಥವರನ್ನಾದರೂ ಕೂಡ ಕೆಳಮಟ್ಟಕ್ಕಿಳಿಸಿ ಅವರು ನಿಜವಾದಂಥ ದೊಡ್ಡ ಅಮೂಲ್ಯವಾದದ್ದನ್ನು ಕಳ್ಕೊಳ್ಬೇಕಾಗತ್ತೆ ಎಂದು ಇದರಿಂದ ಗೊತ್ತಾಗ್ತದೆ. ಆದ್ದರಿಂದಾಗಿ ದುಷ್ಟರ ಸಂಘ ಎಂದೆಂದೂ ಮಾಡಬಾರದು ಎಂದು ಕೂಡ ಗೊತ್ತಾಗ್ತಾ ಇದೆ. ಆವಾಗ ವಿಶೇಷ ಇಷ್ಟ ಆದ ನಂತರ ಪುತ್ರಶೋಕದಿಂದ ದುಃಖಿತರಾದವರೆಲ್ಲರೂ ಕೂಡ ಅದೇನಾಯಿತು, ಅವರು ತರ್ಪಣಾದಿಗಳನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಏನಾಯಿತು ಅಂದರೆ, ಅವರೆಲ್ಲ ಅಲ್ಲಿ ಇದು ಮಾಡಿದಾಗ ವಿಶೇಷವಾಗಿ ಶ್ರೀಕೃಷ್ಣ ಪರಮಾತ್ಮ ಏನು ಭೀಮಸೇನ ಗದಾಪ್ರಹಾರದಿಂದ
ಸತ್ತು ಬಿದ್ದಿರ್ತಕ್ಕಂತಹ ಪತಿಯಂದಿರನ್ನು ಆಲಿಸಿಕೊಂಡು ದುರ್ಯೋಧನಾದಿ ಪತ್ನಿಗಳು ಕೇಶಪಾಶವನ್ನು ಬಿಚ್ಚಿಕೊಂಡು ನಾನು ನಿನಗೆ ದೃಶ್ಯವನ್ನು ತೋರಿಸ್ತೇನೆ ಅಂತ ಕೃಷ್ಣ ಪರಮಾತ್ಮ ಪ್ರತಿಜ್ಞೆ ಮಾಡಿದ್ದ. ಆ ಪ್ರತಿಜ್ಞೆಗೆ ತಕ್ಕಂತೆ ದ್ರೌಪದಿಗೆ ಆ ದೃಶ್ಯವನ್ನು ತೋರಿಸಿದ್ದಾನೆ. ಆಗ ಏನಾಯಿತು, ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಆವಾಗ ವಿಶೇಷವಾಗಿ ಒಂದು ಕಥೆ ಬರ್ತದೆ, ಎಲ್ಲರೂ ತರ್ಪಣಾದಿಗಳು ಕೊಟ್ಟರು. ಇವಳು ಏನು ಮಾಡ್ತಾಳೆ ಅಂದರೆ, ಕುಂತಿ ಏ ಕರ್ಣನಿಗೆ ಕೊಟ್ಟು ಬಿಡಿ ಅಂತ ಹೇಳ್ತಾಳೆ. ಯಾಕೆ ಕರ್ಣನಿಗೆ ಕೊಡಬೇಕು ಅಂದರೆ, ಏ ನಿಮ್ಮ ಹಿರಿಯಣ್ಣ ಸಿಕ್ಕಾಪಟ್ಟೆ ದುರ್ಯೋಧನೆಗೆ ತುಂಬ ಬೇಸರ ಆಯಿತು, ಕೋಪ ಬಂತು, ಇಷ್ಟೊತ್ತರಿಗೆ ಬಚ್ಚಿಟ್ಕೊಂಡು ಜ್ಯೇಷ್ಠ ಭ್ರಾತ ಪಿತೃ ಸಮಾಂತ ನಮ್ಮ ಹಿರಿಯಣ್ಣನ್ನು ಕೊಲಿಸಿದ ನಮ್ಮ ಕೈಯಿಂದ ನೀನು ಗುಟ್ಟನ್ನು ಗುಟ್ಟಾಗೇ ಇಟ್ಕೊಂಡು ತುಂಬ ನಮ್ಮಿಂದ ಕೆಟ್ಟ ಕೆಲಸ ಮಾಡಿಸಿದೆ. ಆವಾಗ ಇನ್ನು ಮುಂದೆ ಹೆಂಗಸರ ಮೇಲೆ ಹೃದಯದಲ್ಲಿ ಯಾವ ಗುಟ್ಟು ಗುಟ್ಟಾಗಿ ಉಳಿದೇ ಇರಲಿ, ಎಲ್ಲ ರಟ್ಟಾಗಲಿ ಅಂತ ಶಾಪ ಕೊಟ್ಟಂತೆ. ಹೀಗೆ ಆಯಿತು. ಅದಾದ ನಂತರ ಅಲ್ಲಿ ತುಂಬ ಬೇಸರಪಟ್ಟಿದ್ದಾರೆ. ಮಕ್ಕಳನ್ನು ಕಳ್ಕೊಂಡು ಧೃತರಾಷ್ಟ್ರ ಗಾಂಧಾರಿ ಎಲ್ಲರೂ ಕೂಡ ತುಂಬ ದುಃಖಪಟ್ಟಿದ್ದಾಗ ಶ್ರೀಕೃಷ್ಣ ಪರಮಾತ್ಮ ಬಹಳ ಸಮಾಧಾನ ಪಡ್ತಾ ಇದ್ದಾನೆ. ಏಕೆಂದು ಇದೆಲ್ಲ ಕಾಲದ ಗತಿ, ಕಾಲ ಸರ್ವ ನಿಯಂತಾಚ ಅಥವಾ ಕಾಲಸರ್ವ ಸಂಹರ್ತನಾದ ಭಗವಂತ ಅವನ ವ್ಯಾಪಾರವನ್ನು ತಡೆಗಟ್ಟಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ. ಅದು ಸರ್ವನಿಯಾಮಕನಾದ ಸರ್ವ ಸಂಹಾರಕರ್ತನಾದ ಭಗವಂತನ ವ್ಯಾಪಾರ, ಅದನ್ನು ತಡಿಲಿಕ್ಕೆ ಯಾರೂ ಸಾಧ್ಯ ಇಲ್ಲ. ಅದು ಅನಿವಾರ್ಯ, ಅದರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಉಪಯೋಗ ಇಲ್ಲ ಅಂತ ಸಮಾಧಾನ ಪಡಿಸಿ ಕೊನೆಗೆ ಭಾಳ ಇದು ಚೆನ್ನಾಗಿ ಹೇಳ್ತಾರೆ. ಇನ್ನೇನು ದ್ವಾರಕೆಗೆ ಹೊರಟು ನಿಲ್ಲಬೇಕು ಅಂತ ಇದ್ದಾದಾಗ ಯಥಾಪ್ರಕಾರವಾಗಿ ಆ ಗರ್ಭದ ತುಂಬು ಗರ್ಭಿಣಿಯಾದ ಉತ್ತರ ಗರ್ಭದ ಮೇಲೆ ಕೆಂಪಾದ ಬಾಣ ಬರ್ತಾ ಇದೆ, ಏನು ಅಂತ ಅವರು ಕೂಗಿಕೊಳ್ತಾಳೆ. ಅಭಿದ್ರಾವತಿ ಮಾಮೀಷ ಶರತ್ತಪ್ತಾಯ ಸೋಬೆಬು ಕಾಮಂ ದಹತು ಮಾನಾತ ಮಾನೀ ಗರ್ಭೋರಿ ಪಾತ್ಯತ. ನನಗೇನಾದರೂ ಚಿಂತೆ ಇಲ್ಲ, ಆದರೆ ನನ್ನನ್ನು ಸುಟ್ಟರೂ ಚಿಂತೆ ಇಲ್ಲ, ಗರ್ಭಕ್ಕೆ ಏನಾಗಬಾರದು ಅಂತ ಕೇಳಿಕೊಂಡಾಗ, ಓ ಪಾಂಡವರನ್ನು ನಿರ್ಮೂಲ ಮಾಡಬೇಕಂತ ಅಶ್ವತ್ಥಾಮಾಚಾರ್ಯ ಬಿಟ್ಟಿರ್ತಕ್ಕಂಥ ಅಸ್ತ್ರ ಅಂತ ಭಗವಂತ ತಿಳ್ಕೊಂಡ. ವಿಶೇಷವಾಗಿ ಪಾಂಡವರ ಹತ್ತಿರವೂ ಕೂಡ ಆ ಬ್ರಹ್ಮಶಿರೋಸ್ತ್ರ ಇಂದ ಅಭಿಮಂತ್ರಿತವಾದ ಐದು ಬಾಣಗಳು ಬಂದಿದೆ. ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮ ತನ್ನನ್ನೇ ಯಾವಾಗಲೂ ಚಿಂತನೆ ಮಾಡ್ತಕ್ಕಂಥ ಆ ಭಗವದ್ಭಕ್ತರನ್ನು ರಕ್ಷಣೆ ಮಾಡಲಿಕ್ಕೋಸ್ಕರ ತನ್ನ ಸುದರ್ಶನ ಅಸ್ತ್ರದಿಂದ ಅವರ ರಕ್ಷಣೆಯನ್ನು ಮಾಡಿದ್ದಾನೆ. ಅಷ್ಟೇ ಅಲ್ಲ, ತುಂಬು ಗರ್ಭಿಣಿಯಾದ ಉತ್ತರ ಗರ್ಭವನ್ನು ನಾಶ ಮಾಡಲಿಕ್ಕೆ ಅಶ್ವತ್ಥಾಮಾಚಾರ ಬ್ರಹ್ಮಶಿರೋಸ್ತ್ರ ಬಿಟ್ಟಿದ್ದನ್ನು ತಿಳ್ಕೊಂಡ ಭಗವಂತ ಏನು ಮಾಡಿದಂದರೆ, ಆ ಉತ್ತರ ಗರ್ಭದ ಒಳಗೆ ಪ್ರವೇಶ ಮಾಡಿ ತನ್ನ, ಯಾಕಂದರೆ ಅಂಗುಷ್ಠ ಮಾತ್ರ ಪುರುಷನಾದ ಮಿಂಚಿನಂತೆ ಮಿಂಚತಕ್ಕಂತಹ ಆ ಭಗವದ್ ರೂಪ ಕೃಷ್ಣ ಸುತ್ತಲೂ ಕೂಡ ಗದೆಯನ್ನು ಬೀಸ್ತಾ ಆ ಮಗುವನ್ನು ರಕ್ಷಣೆ ಮಾಡಿದ್ದಾನೆ ಎಂಬ ಮಾತು ಕೂಡ ಬರ್ತಾ ಇದೆ. ಸುದರ್ಶನ ಚಕ್ರ ಹಿಡಿದದ್ದು ಹೌದು, ಗದೆಯನ್ನು ಬೀಸಿದ್ದು ಹೌದು, ಒಳಗಡೆ ಮಗುವನ್ನು ರಕ್ಷಣೆ ಮಾಡಿದ ಅಂತ ಹೇಳ್ತಾರೆ. ಹೀಗೆ ಅಶ್ವತ್ಥಾಮಾಚಾರ್ಯ ಬಿಟ್ಟಿರ್ತಕ್ಕಂಥ ಬ್ರಹ್ಮಸೋರತ್ವದಿಂದ ಎಲ್ಲರೂ ಕೂಡ ಸುರಕ್ಷಿತರಾದರೂ ಕೃಷ್ಣನ ಅನುಗ್ರಹದಿಂದ. ಇದೇನು ಆಶ್ಚರ್ಯವಲ್ಲ, ಒಂದು ಶಿಶುವನ್ನು ಅಥವಾ ಪಂಚಪಾಂಡವನ್ನು ಕೃಷ್ಣ ರಕ್ಷಣೆ ಮಾಡಿದಂದು ಏನು ಮಹಾ. ಯಾಕೆಂತ ಹೇಳಿದ್ರೆ, ತನ್ನ ದೇದೀಪ್ಯಮಾನವಾದ ಇಚ್ಛಾಶಕ್ತಿಯಿಂದ ಈ ಜಗತ್ತನ್ನು ಸೃಷ್ಟಿ ಪಾಲನೆ ಸಂಹಾರ ಮಾಡತಕ್ಕಂಥ ಭಗವಂತನಿಗೆ ಈ ಐದು ಮಂದಿ ಅಥವಾ ಆರು ಮಂದಿಯನ್ನು ಬ್ರಹ್ಮಶಿರೋತ್ವದಿಂದ ರಕ್ಷಣೆ ಮಾಡೋದು ಏನು ಮಹಾ, ಇದು ಆಶ್ಚರ್ಯವೇ ಅಲ್ಲ ಭಗವಂತನಿಗೆ ಅಂತ ಹೇಳಿದ ಕುಂತಿ. ಇನ್ನು ದ್ವಾರಕೆಗೆ ಈ ರೀತಿಯಾಗಿ ಬಂದಿರತಕ್ಕಂಥ ಆಪತ್ತನ್ನು ಪರಿಹಾರ ಮಾಡಿ ಕೃಷ್ಣ ದ್ವಾರಕೆಗೆ ಹೊರಟು ನಿಂತಾಗ ಮಹಾನುಭಾವಳಾದ ಕುಂತಿ ಭಗವಂತನನ್ನು ಸೋದರತ್ತೆಯಾಗಿದ್ದರೂ ಕೂಡ ಸೋದರಳಿಯನ ಮಹಿಮೆಯನ್ನು ಕಂಡು ಸಾಕ್ಷಾತ್ ಪರಬ್ರಹ್ಮ ಅಂತ ಗುರುತಿಸಿದ ಮಹಾನುಭಾವಳು ಸ್ತುತಿ ಪುಷ್ಪಾಂಜಲಿಯನ್ನಿತ್ತು ಭಗವಂತನಿಗೆ ಅರ್ಚನೆ ಮಾಡ್ತಾ ಇದ್ದಾಳೆ. ನಮಸ್ತೆ ಪುರುಷಂ ತ್ವಾತ್ಯಂ ಈಶ್ವರಂ ಪ್ರಕೃತೆ ಪರಂ ಅಲಕ್ಷ್ಯಂ ಸರ್ವಭೂತಾನ ಅಂತರ್ಬೈರಪಿ ಧ್ರುವಂ ಮಯಾ ಯವನಿಕಾಚ್ಛನ್ನ ಮಯಾ ಅಧೋಕ್ಷಜ ಮರ್ತ್ಯಯ ನಲಕ್ಷತೆ ಮೂಢದೃಷ್ಟ ನಟೋ ನಾಟ್ಯಚರೋ ಯಥಾ ತಥಾ ಪರಮಹಂಸಾನ ಮುನೀನಾಂ ಅಮಲಾತ್ಮನ ಭಕ್ತಿಯೋಗ ವಿಧಾನಾರ್ಥಂ ಕಥಂ ಪಶ್ಯೇಮ ಹಿ ಸ್ತ್ರೀಯ. ನೀನು ಪ್ರಕೃತಿಯನ್ನು ಮೀರಿ ನಿಂತವನು, ಜೀವರಾಶಿಗಳ ಒಳಗೂ ಹೊರಗೂ ಇದ್ದವನು, ಆದರೆ ನಿನಗೆ ನಾಶ ಇಲ್ಲ. ಆದರೆ ನನ್ನಂಥ ಸ್ತ್ರೀ ಮೂಢ ಅಜ್ಞದೃಷ್ಟಿಗೆ ನೀನು ನಿನ್ನ ಮಹಿಮೆ ನಮಗೆ ಅರ್ಥವಾಗುವುದಿಲ್ಲ. ಯಾಕೆ, ನಿನ್ನ ಇಚ್ಛಾ ಎಂಬಂತಹ ಪರದೆ ಒಳಗೆ ಸೇರಿಕೊಂಡ ನೀನು ನನ್ನಂಥ ಮನುಷ್ಯ ಸ್ತ್ರೀಯರಿಗೆ ಕಣ್ಣಿಗೆ ಕಾಣುವುದಿಲ್ಲ, ಅರ್ಥವೇ ಆಗುವುದಿಲ್ಲ. ಹೇಗೆ ನಾಟ್ಯಶಾಸ್ತ್ರದ ಗಂಧಗಾಳಿ ಇಲ್ಲದವನು ಒಬ್ಬ ನಟ
ಏನಾದರೂ ಅಂಗವಿಕ್ಷೇಪ ಮಾಡಿದಾಗ ಆ ಅಂಗವಿಕ್ಷೇಪದ ಒಳಗಿನ ಭಾವ ಏನು ಅಂತ ಅರ್ಥ ಮಾಡಿಕೊಳ್ಳಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಅದೇ ರೀತಿಯಾಗಿ ನಿನ್ನನ್ನು ನಾನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಪರಮಹಂಸರು, ಸನಕಾದಿ ಮುನಿಗಳು, ಅಮಲವಾದ ಮನಸ್ಸುಳ್ಳ ನಿರ್ಮಲವಾದ ಮನಸ್ಸುಳ್ಳವರು, ಅವರ ಭಕ್ತಿಗೆ ವಿಷಯನಾಗಿ ಅವರಿಗೆ ಗೋಚರಿಸುವಂತಹ ನೀನು ಅಶುದ್ಧರಾದಂತಹ ನನ್ನಂತಹ ಮನುಷ್ಯ ಸ್ತ್ರೀಗೆ ಹೇಗೆ ಕಾಣಲಿಕ್ಕೆ ಸಾಧ್ಯ? ವಸ್ತುತಸ್ತು ಮಹಾನುಭಾವಳು ದೇವತಾ ಸ್ತ್ರೀ ಸ್ವರೂಪಗಳು ಸಾಮಾನ್ಯರಲ್ಲ. ಆದರೆ ದೊಡ್ಡವರು, ಭಗವಂತನ ಮಹಿಮೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರು, ಅವರ ಭೂಮ ವ್ಯಕ್ತಿತ್ವದ ಎದುರು ನಮ್ಮ ತಿಳುವಳಿಕೆ ಏನೇನೋ ಸಾಲದು ಅಂತ ತುಂಬ ಅಜ್ಞಾನಿಗಳಾಗಿ ನಡ್ಕೊಳ್ತಾರೆ. ಭಗವಂತರ ಅನಂತ ಮಹಿಮೆಯ ಅರಿವು ಅವರಿಗೆ ಇರುವುದರಿಂದಾಗಿ, ಅಂದರೆ ಭಗವಂತರ ಮಹಿಮೆ ಅನಂತ, ನಮ್ಮ ಚಿಕ್ಕ ಬುದ್ಧಿಯಿಂದ ಅದನ್ನು ತುಂಬಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎಂಬ ಸರಿಯಾದ ಪರಿಜ್ಞಾನ ಇರುವುದರಿಂದಾಗಿ ಜ್ಞಾನಿಗಳು ದೇವರ ಭೂಮ ವ್ಯಕ್ತಿತ್ವ ಎದುರು ನಾವು ತಿಳ್ಕೊಂಡದ್ದು ಸಾಲದು ಎಂಬ ದೃಷ್ಟಿಯಿಂದ ತಮ್ಮನ್ನು ಅಜ್ಞರಂತೆ ತೋರಿಸಿಕೊಳ್ತಾರೆ. ಹಾಗೇನು ಅವಳು ಅಜ್ಞಾನಿಗಳಲ್ಲ, ಅವಳಿಗೆ ಅಪರೋಕ್ಷ ಜ್ಞಾನ ಆಗಿದೆ. ಆ ದೇವಪತಿ ಅವಳು ದೇವತಾ ಸ್ತ್ರೀ ಆದ್ದರಿಂದಾಗಿ ಆದರೂ ಕೂಡ ದೇವರ ಭೌಮ ವ್ಯಕ್ತಿತ್ವ ಎದುರು ನಮ್ಮ ತಿಳುವಳಿಕೆ ಸಾಲದು ಎಂಬ ದೃಷ್ಟಿಯಿಂದ ಹೇಳಿದ್ದಾಳೆ ಎಂದು ತಿಳ್ಕೊಳ್ಬೇಕಾದದ್ದು. ಕೃಷ್ಣಾಯ ವಾಸುದೇವಾಯ ದೇವಕಿ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಅಂತ ತುಂಬ ಪ್ರಸಿದ್ಧವಾದ ಶ್ಲೋಕ ಇದು. ಕೃಷ್ಣ ಅಂದರೆ ಎಲ್ಲ ಹೆಚ್ಚನ್ನು ಹೇಳಲಿಕ್ಕಾಗೋದಿಲ್ಲ. ಕೃಷ್ಣ ಅಂದರೆ ದೋಷ ರಾಶಿ ನಾಶ ಮಾಡತಕ್ಕಂಥ ಬಣ್ಣವುಳ್ಳವನು ಎಂಬ ಅರ್ಥ. ಕೆಳಗೆ ಬಿದ್ದ ಭಕ್ತರನ್ನೆಲ್ಲ ಮೇಲಕ್ಕೆ ಸೆಳೆಯಲಿಕ್ಕೋಸ್ಕರ ದರಗಿಳಿದು ಬಂದವನು, ಮೇಲಿದ್ದ ಕಂಸಾದಿಗಳನ್ನು ಕೆಳಕ್ಕೆ ಜಗ್ಲಿಕ್ಕೋಸ್ಕರ ಬಂದವನು, ಸರ್ವೋತ್ಕೃಷ್ಟನಾದವನು, ಕೋಟಿ ಜನ್ಮದಲ್ಲಿ ಮಾಡಿದ ಪಾಪ ಕ್ಲೇಶಗಳನ್ನು ದೂರ ಮಾಡುವನು, ಕೃಷ್ಣಾದಿರ್ ದೋಷನಾಶಕ ಅಂತ ಹೇಳಿದಂತೆ ಕಪ್ಪು ಬಣ್ಣದ ಕೃಷ್ಣನನ್ನು ನೆನೆದಾಗ ನೀಲಮೇಘಶ್ಯಾಮನಾದ ಕೃಷ್ಣ ಈ ರೂಪ ತೊಟ್ಟು ಬಂದ, ಈ ಬಣ್ಣ ತೊಟ್ಟು ಬಂದರೆ, ಈ ಬಣ್ಣದ ಕೃಷ್ಣನ ನೆನೆದರೆ ಆಚಾರ್ಯವದ್ದರು ಹೇಳಿದಾಗೆ ದೋಷ ಎಲ್ಲ ಪರಿಹಾರ ಆಗತ್ತೆ. ಅದಕ್ಕೆ ಉಡುಪಿಯಲ್ಲಿ ಕಪ್ಪು ಬಣ್ಣದ ಕೃಷ್ಣನನ್ನು ಶ್ರೀಮನ್ ಆನಂದ ತೀರ್ಥರು ಪ್ರತಿಷ್ಠೆ ಮಾಡಿ ಈ ನೀಲವರ್ಣನ ಕಪ್ಪು ಬಣ್ಣದ ಕೃಷ್ಣನನ್ನು ನೀವು ನೆನೆದರೆ, ಉಪಾಸನೆ ಮಾಡಿದರೆ ಶಾಸ್ತ್ರ ಹೇಳಿದಂತೆ ದೋಷನಾಶಕ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುತ್ತೇನು ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಹಾಗಾಗಿ ಶ್ರೀಮನ್ ಮಧ್ವಾಚಾರ್ಯರು ಉಡುಪಿಯಲ್ಲಿ ಕೃಷ್ಣನ ನೀಲವರ್ಣದ ಕೃಷ್ಣನ ಪ್ರತಿಷ್ಠೆ ಮಾಡಿದ್ದೆ. ಸಿದ್ಧಿ ವಿಘ್ನ ಮುಖ ದೋಷವೇಷಿತಂ, ಸಿದ್ಧಿಗೆ ಪ್ರತಿಬಂಧಕವಾದ ಕಾಮಕ್ರೋಧ ಪಾಪಾದಿ ದೋಷಗಳನ್ನು ಅದಕ್ಕೆ ಪರಿಹಾರ ಉಪಾಯ ಶ್ರೀಕೃಷ್ಣ. ಹಾಗೆ ಕೃಷ್ಣ ಅಂದರೆ ಭಕ್ತರ ದೋಷ ರಾಶಿ ನಾಶ ಮಾಡತಕ್ಕಂತಹ ಅಪ್ರಾಕೃತವಾದ ನೀಲವರ್ಣದವನೇ ಅಂಬ ಆ ತುಂಬು ಹೃದಯದಿಂದ ಅರ್ಥಪೂರ್ಣವಾಗಿ ಕೃಷ್ಣ ಅಂತ ಹೇಳಿದ್ದಾಳೆ. ಆ ಕೃಷ್ಣನನ್ನು ಆ ಕೋಟಿ ಜನ್ಮದಲ್ಲಿ ನಾವು ಮಾಡಿದ ಪಾಪ ಕ್ಲೇಶವನ್ನೆಲ್ಲ ಪರಿಹಾರ ಮಾಡುವನು. ಆದ್ದರಿಂದ ಕೃಷ್ಣ ಎಲ್ಲದಕ್ಕಿಂತ ಮಿಗಿಲಾಗಿ ಸರ್ವಶಾಸ್ತ್ರದ ಸಾರ ಹರಿ ಸರ್ವೋತ್ತಮ ಅಂತ. ಕೃಷ್ಣ ಅಂದರೆ ಸರ್ವೋತ್ಕೃಷ್ಟ, ಅವನಿಗಿಂತ ಸಾರಭೂತವಾದ ಪದಾರ್ಥ ಯಾವುದೂ ಇಲ್ಲ. ಸಾರಾತ್ ಸಾರತರೋ ಹರಿ ಎಂಬ ವೇದಾಂತ ಸಾರ ಅದವನ್ನು ಅಲ್ಲಿ ಸೆರೆ ಹಿಡಿದಿದ್ದಾಳೆ ಅಂತಹ ಮಹಾನುಭಾವನ ನೋಡಬೇಕಾದ್ರೆ ಅವನು ವಾಸುದೇವ ಸತ್ವಂ ವಿಶುದ್ಧಂ ವಸುದೇವ ಶಬ್ದಿತಂ ಯದೀಯತೆ ತತ್ರ ಪುಮಾನ್ ಅಪಾವೃತ ಅಂತ ಹೇಳಿದಂತೆ ಪರಿಶುದ್ಧವಾದ ಮನಸ್ಸು ಮನೋದರ್ಪಣ ಭಕ್ತಿಗಂಗಾ ಜಲದಿಂದ ಕಾಮ ಕ್ರೋಧ ಪಾಪ ಎಂಬ ಧೂಳು ಯಾವ ಯಾರ ಮನೋದರ್ಪಣದಲ್ಲಿ ಇರುವುದಿಲ್ಲವೋ ಅದು ವಸುದೇವ. ಆ ವಸು ಶುದ್ಧವಾದ ಭಕ್ತಿ ಗಂಗಾ ಜಲದಿಂದ ಪರಿಶುದ್ಧವಾದ ಮನೋದರ್ಪಣವೇ ಅಂದರೆ ಸತ್ತಂದ್ರೆ ಮನಸ್ಸು, ಅದೇ ವಸುದೇವ. ಅಲ್ಲಿ ಭಗವಂತ ಕಾಣಿಸಿಕೊಳ್ತಾನೆ. ಆದ್ದರಿಂದಾಗಿ ವಸುದೇವನಿಗೆ ಭಗವಂತ ಕಾಣಿಸಿಕೊಂಡ. ಹನ್ನೆರಡು ಸಹಸ್ರ ವರ್ಷ ದೇವಮಾನ ರೀತಿಯ ತಪಸ್ಸು ಮಾಡಿ ಮನೋಮಾಲಿನ್ಯವನ್ನು ಕಳೆದುಕೊಂಡಂತಹ ದಂಪತಿಗಳು ವಸುದೇವ ದೇವಕಿಯರು. ಆದ್ದರಿಂದಾಗಿ ಆ ವಸುದೇವ ಪರಿಶುದ್ಧವಾದ ಮನಸ್ಸುಳ್ಳವನಾದ್ರಿಂದಾಗಿ ವಸುದೇವ ವಸುದೇವ ಆದ್ದರಿಂದಾಗಿ ಅವನಿಗೆ ಭಗವಂತ ಕಾಣಿಸಿಕೊಂಡ, ದೇವಕಿಯು ಕಾಣಿಸಿಕೊಂಡ. ಪ್ರಾಣಾಯಾಮಾದಿಗಳನ್ನು ಮಾಡಿ ಆ ಮನೋಮಾಲಿನ್ಯವನ್ನು ತೊಳೆದುಕೊಂಡ್ರು ಎಂಬ ಮಾತನ್ನು ಭಾಗವತ ಹೇಳ್ತಾ ಇದೆ. ಹೀಗೆ ಯಾರಲ್ಲಿ ಮನೋದರ್ಪಣ ಶುದ್ಧವಾಗಿರುತ್ತೋ ಅದೇ ವಸುದೇವ, ಅವರಿಗೆ ನಿಲುಕುವನಾದ್ರಿಂದಾಗಿ ವಾಸುದೇವ. ವಾಸು ಸರ್ವ ನಿವಾಸಚ್ಚ ಇನ್ನೊಂದು ಅಭಿಪ್ರಾಯ. ವಾಸು ಅಂದರೆ ಎಲ್ಲ ಕಡೆಯಲ್ಲಿ ವಾಸ ಮಾಡುವನು, ದೇವ ಅಂದರೆ ಕ್ರೀಡಿಸುವನು. ಕೃಷ್ಣ ಪರಮಾತ್ಮ ಅವನ ಕೌಟುಂಬಿಕ ಗೃಹಸ್ಥ ಜೀವನ ಹೇಗಿರುತ್ತೆ? 16,100 ಮಂದಿಯನ್ನು ಮದುವೆ ಆಗಿದ್ದಾನೆ. ಅವರ ಬಗ್ಗೆ ಅವನು ಹೇಗೆ ವರ್ತಿಸ್ತಾನೆ,
ಕುತೂಹಲದಿಂದ ನಾರದರು ಬಂದರೆ 16108 ಮಂದಿಯ ಮನೆಯಲ್ಲಿಯೂ, ಪತ್ನಿಯರ ಮನೆಯಲ್ಲಿಯೂ ಕೂಡ ಕೃಷ್ಣ ವಾಸು. 18108 ಮಂದಿಯ ಮನೆಯಲ್ಲಿ ವಾಸು, ವಾಸು ಸರ್ವ ನಿವಾಸಚ್ಚ, ಅಲ್ಲಿ ವಾಸ ಮಾಡಿ ದಿವ್ಯತೆ ನಾನಾ ವ್ಯಾಪಾರದಿಂದ, ಒಬ್ಬಳ ಜೊತೆಗೆ ದ್ಯೂತ ಕ್ರೀಡೆ, ಇನ್ನೊಬ್ಬಳ ಜೊತೆಗೆ ಸರಸ್ವತಲ್ಲಾಪ, ಮತ್ತೊಬ್ಬಳ ಜೊತೆಗೆ ಹೋಮ ಕಾರ್ಯದಲ್ಲಿ ಕೂತ್ಕೊಂಡಿದ್ದ, ಮತ್ತೊಬ್ಬನ ಜೊತೆಗೆ ಅತಿಥಿ ಸತ್ಕಾರ ಮಾಡ್ತಾ ಇದ್ದ, ಮತ್ತೊಬ್ಬನ ಉಪನಯನ ಸಂಸ್ಕಾರ ಮಾಡ್ತಾ ಇದ್ದ, ಇನ್ನು ಒಬ್ಬಳಿಗೆ ಮದುವೆ ಮಾಡ್ತಾ ಇದ್ದ, ಒಂದೆಲ್ಲ ಜಪ ಮಾಡ್ತಾ ಇದ್ದ, ಸಂಧ್ಯಾವಂದನ ಮಾಡ್ತಾ ಇದ್ದ, ಒಂದೆಲ್ಲ ಒಂದು ರೂಪದಿಂದ 16108 ಮಂದಿಯ ಮನೆಯಲ್ಲಿ ವಾಸ ಮಾಡಿ ನಾನಾ ದಿವ್ಯ ಲೀಲೆಗಳನ್ನು ತೋರಿದ ಮಹಾನುಭಾವ. ಆದಿಂದಾಗಿ ವಾಸುದೇವ ಎಲ್ಲವರಕ್ಕಿಂತಲೂ ಮಿಗಿಲಾಗಿ ಅವಳು ಹೇಳ್ತಾ ಇದ್ದಾಳೆ, ವಾಸುದೇವ ವಾರ್ಥಂ ಜಾತಃ ಅಸು ವಾಸು. ವಾ ಅಂದರೆ ಬಲ, ಬಲಕ್ಕೋಸ್ಕರ ಅವತಾರ ಮಾಡಿದ. ಅಸು ಅಂದರೆ ಮುಖ್ಯ ಪ್ರಾಣ, ಅವನಿಂದ ದೇವ, ಅವನಿಂದ ಆರಾಧ್ಯನಾದವನು, ಬಲಕ್ಕೋಸ್ಕರ ಅವತಾರ ಮಾಡಿದ ಅಸುದೇವ. ಅಸು ವಾಸು, ವಾ ಅಂದರೆ ಬಲ, ಅದಕ್ಕೋಸ್ಕರ ಅವತಾರ ಮಾಡಿದ. ಅಸು ಅಂದರೆ ಪ್ರಾಣ ಅಂದರೆ ಭೀಮಸೇನ, ಅವನಿಂದ ಆರಾಧ್ಯನಾದವನು ಎಂಬ ಅರ್ಥದಲ್ಲಿ ವಾಸುದೇವ. ಯಾಕೆಂದರೆ ಭೀಮಸೇನ ಮಹಾಭಾರತದಲ್ಲಿ ಹೇಳಿದಂತೆ, ನಾರಾಯಣ ಪಂಡಿತಾಚಾರ್ಯ ಹೇಳಿದಂತೆ, ಅವನು ನಿಜವಾಗಿಯೂ ಕೂಡ ಮಾನಸ ವಿಶೇಷವಾದ ಪೂಜೆ ಮಾಡ್ತಾ ಇದ್ದ, ಅಷ್ಟ ಭಾವಪುಷ್ಪದಿಂದ ಪೂಜೆ ಮಾಡ್ತಾ ಇದ್ದ, ಶ್ರದ್ಧೆ ಎಂಬ ನದಿಯಿಂದ ವಿಮಲ ಚಿತ್ತ ಜಲದಿಂದ ಭಗವಂತನಿಗೆ ಈ ಮಾಯಾಪುರದಲ್ಲಿ, ಈ ದೇಹಪುರದಲ್ಲಿ ಹೃದಯ ಎಂಬಂತಹ ಚಿನ್ಮಯ ಮಂಟಪದಲ್ಲಿ ಕೂಡಿಸಿ ಬಿಂಬ ರೂಪಿಯಾದ ಆ ಭಗವಂತನನ್ನು ವಿಶೇಷವಾಗಿ ಆರಾಧನೆ ಮಾಡ್ತಾ ಇದ್ದ. ಎಲ್ಲರಿಗಿಂತ ಮಿಗಿಲಾಗಿ ಭೂಭಾರಣ ಕಾರ್ಯವನ್ನು ಭಗವತ್ ಸೇವಾ ರೂಪದಲ್ಲಿ ಮಾಡಿ ಕೃಷ್ಣನಿಗೆ ಅರ್ಪಣೆ ಮಾಡಿದ ಮಹಾನುಭಾವದಿಂದಾಗಿ, ಬಲಕ್ಕೋಸ್ಕರ ಅವತಾರ ಮಾಡಿದ ಮುಖ್ಯ ಪ್ರಾಣನಿಂದ ವಿಶೇಷವಾಗಿ ಪೂಜಿತನಾದವನೆಂಬ ಅರ್ಥದಲ್ಲಿ ವಾಸುದೇವ. ದೇವಕಿ ನಂದನಾಯ ಚ, ದೇವಕಿ ನಂದನ ಅಂದರೆ ದೇವಕಿಗೆ ಬಹಳ ಸೊಗಸಾದ ಅರ್ಥ. ನಾವು ದೇವಕಿಗೆ ತುಂಬ ಆನಂದ ಕೊಟ್ಟ ಅಂದರೆ, ದೇವಕಿಯ ಮೃತಪುತ್ರರು 6 ಮಂದಿಯನ್ನು ತಂದುಕೊಟ್ಟು ಅವಳು ಎದೆಹಾಲುಕ್ಕಿ ಬಂತು. ಆ ಮಕ್ಕಳಿಗೆ ಕೃಷ್ಣನು ಉಚ್ಚಿಷ್ಟವಾದ ಎದೆಹಾಲನ್ನು ಕೊಡಿಸಿದಾಗ ಅವರು ಸಂತೋಷಗೊಂಡರು, ದೇವಕಿಗೂ ಸಂತೋಷ ಆಯಿತು. ಆ ಮರೀಚಿ ಪುತ್ರರಾಗಿರ್ತಕ್ಕಂಥ 6 ಅವರು ಕಾಲನೇಮಿ ಮಕ್ಕಳಾಗಿ ಹುಟ್ಟಿದ್ದಾರೆ ಶಾಪದಿಂದ. ಕಾಲನೇಮಿ ಮಕ್ಕಳಾಗಿ ಹುಟ್ಟಿದವರು ಮತ್ತೆ ಕಾಲನೇಮಿ ಸ್ವರೂಪರಾಗಿರ್ತಕ್ಕಂಥ ಅಲ್ಲಿ ಬ್ರಹ್ಮದೇವರಿಂದ ವರ ಕೇಳಿ ಅವಧ್ಯತ್ವ ವರ ಪಡೆದಿದ್ದಾರೆ. ಆದರೆ ಕಾಲನೇಮಿಯಿಂದ ಸಾಯಬೇಕು ಅಂತ ಹಿರಣ್ಯಕಶಿಪ ಹೇಳಿದ್ದಾನೆ. ಆ ಸಂದರ್ಭದಲ್ಲಿ ಕಾಲನೇಮಿಯಿಂದ ಪಡೆದ ದೇಹದಲ್ಲಿ ಅವರು ಅವಧ್ಯರಾದರೂ ಕೂಡ ಆ ದೇಹ ಹಾಗೆ ಜೀವಂತವಾಗಿರಿಸಿ ಅಲ್ಲಿರ್ತಕ್ಕಂಥ ಜೀವನನ್ನು ಮಾತ್ರ ದೇವಕಿ ಗರ್ಭದಲ್ಲಿ ತಯಾರಾಗುವಂತಹ ಆ ದೇಹದಲ್ಲಿ ತೂರಿಸಿ ದುರ್ಗಾದೇವಿ ಕಾಲನೇಮಿ ಸ್ವರೂಪನಾದ ಕಂಸ ಆ ಮಕ್ಕಳನ್ನು ಕೊಂದಾಗ ಆ ದೇಹ ಹೋಯಿತು. ಕೊನೆಗೆ ಅದೇ ಹಿಂದಿನ ಕಾಲನೇಮಿಯಿಂದ ಪಡೆದ ಅವಧ್ಯತ್ವ ವರವನ್ನು ಪಡೆದಿರ್ತಕ್ಕಂಥ ಆ ದೇಹದಲ್ಲಿ ತೂರಿಸಿಬಿಡ್ತಾಳೆ. ಈಗ ಬ್ರಹ್ಮದೇವರ ವರ ಅವಧ್ಯತ್ವ ವರ ಇದ್ದರೂ ಕೂಡ ಕೃಷ್ಣ ಪರಮಾತ್ಮ ಆ ದೇಹವನ್ನು ನಾಶ ಮಾಡಿ ಕೊನೆಗೆ ದೇವಕಿ ದೇಹ ಯಾವ ದೇಹವನ್ನು ಹಡೆದಿದ್ದಾಳೆ ಅದೇ ದೇಹವನ್ನು ಆ ಮಕ್ಕಳಿಗೆ ಕೊಟ್ಟು ಅವಳಿಗೆ ಪರಿಚಯ ಆಗುವಂತೆ 6 ಮಕ್ಕಳನ್ನು ತಂದು ಕೊಟ್ಟ. ಅವಳು ಎದೆಹಾಲು ಉಕ್ಕಿ ಬಂತು, ಕೃಷ್ಣೋಚ್ಚಿಷ್ಟವಾದ ಸ್ತನ್ಯಪಾನ ಮಾಡಿದ, 6 ಮಕ್ಕಳು ಮುಕ್ತರಾದರು, ದೇವಕಿಗೂ ಆನಂದ ಆಯಿತು. ಇದು ಯಾವ ತಾಯಂದಿರಿಗೂ ಒಬ್ಬ ಮಗ ಕೊಡಲಿಕ್ಕೆ ಸಾಧ್ಯ ಇಲ್ಲದ ಸ್ಪೆಷಲ್ ಆನಂದವನ್ನು ದೇವಕಿ ಕೊಟ್ಟವನು. ದೇವಕ್ಯಾಹ ನಂದನ್ಮಯತಿ, ದೇವಕಿಯ ನಂದರನ್ನು ತಂದು ಕೊಟ್ಟ, ಕೊನೆಗೆ ತನ್ಮೂಲಕವಾಗಿ ದೇವಕಿಗೆ ಆನಂದವನ್ನು ಕೊಟ್ಟವನು ಎಂಬ ಅರ್ಥದಲ್ಲಿ ದೇವಕೀ ನಂದನಾಯ ಚ. ಈಗ ತಾನೇ ನಾವು ಹೇಳುವುದಾದರೆ ದೇವಕಿ ರುಕ್ಮಿಣಿಗೆ ಬಹಳ ಆನಂದವನ್ನು ಕೊಟ್ಟವನು ಅಂತ ಅರ್ಥ. ಏ ದೇವಕೀನನ್ನು ರುಕ್ಮಿಣಿ ಅಂತ ಹೇಳಿ ದೇವಕೀಂ ದೇವ ಮಾತರಂ ಅಂತ ಮಹಾಲಕ್ಷ್ಮಿ ಅಷ್ಟೋತ್ತರ ಶತನಾಮಡಿ ಅಂತಿದೆ. ಅಲ್ಲಿ ದೇವಕಿ ಅಂದರೆ ಲಕ್ಷ್ಮಿಗೆ ದೇವಕಿ ಅಂತ ಹೆಸರಿದೆ. ಹಾಗಾಗಿ ದೇವಕಿ ಅಂದರೆ ಲಕ್ಷ್ಮೀ ದೇವಿ, ಲಕ್ಷ್ಮೀ ಸ್ವರೂಪಳಾದಂತಹ ರುಕ್ಮಿಣೀ ದೇವಿ, ಅವಳಿಗೆ ವಿಶೇಷ ಆನಂದ ಕೊಟ್ಟವನು. ಯಾಕೆಂದರೆ ಶ್ರೀಕೃಷ್ಣ ಪರಮಾತ್ಮ ಬಹಳ ಲೀಲಾ, ಕೃಷ್ಣನ ಬಾಲಲೀಲೆ ಮನಮೋಹಕವಾದ ರೂಪದ ಬಗ್ಗೆ ಯಶೋದೆ ದೇವಕಿ ಹತ್ರ ತುಂಬ ಹೇಳಿಕೊಳ್ಳಂತೆ. ಅವಳು ಕಾರಾಗ್ರಹದಿಂದ ಮುಕ್ತಳಾದ ಬಳಿಕ ಆಗ ಅವಳಿಗೆ ತುಂಬ ದೇವಕಿಯ ಆಸೆಯಾಯಿತು. ನಾನು ನಿನಗೆ ಜನ್ಮ ಕೊಟ್ಟವನು ಕೃಷ್ಣ, ಯಶೋದೆ ನಿನ್ನ ಬಗ್ಗೆ ತುಂಬ ಹೇಳ್ತಾಳೆ, ನನಗೆ ಒಂದಾದರೂ ಈ ಬಾಲರೂಪವನ್ನು ತೋರಿಸು, ಬಾಲಲೀಲೆಯನ್ನು ತೋರಿಸ್ತೀಯಾ ಅಂತ ಅವಳು ಕೇಳಿಕೊಂಡಾಗ ಕೃಷ್ಣ ದೊಡ್ಡವನಾದ ಮೇಲೂ ಕೂಡ ಬಾಲರೂಪವನ್ನು ತೊಟ್ಟು ಅಂಬೆಗಾಲಿಕ್ತಾ ಬಂದಿದ್ದಾನೆ. ಆ ತಾಯಿ ಮೊಸರನ್ನು ಕಡಿತಾ ಇದ್ಲು, ಹಿಡ್ಕೊಂಡ್ಬಿಟ್ಟ ವೇಣು ಅಂದರೆ ನೇಣು
ಆ ಹಗ್ಗ ಮತ್ತು ಕಡಗವನ್ನು ಹಿಡ್ಕೊಂಡು ಮಂದಸ್ಮಿತನಾಗಿ ನಿಂತುಬಿಟ್ಟಂತೆ. ಆವಾಗ ಅದನ್ನು ನೋಡಿ ದೇವಕಿಗೆ ತುಂಬ ಆನಂದ ಆಯಿತು. ಪಕ್ಕದಲ್ಲೇ ನಿಂತಿರ್ತಕ್ಕಂಥ ರುಕ್ಮಿಣಿಯೂ ಕೂಡ ಈ ಬಾಲರೂಪವನ್ನು ಫೋಟೋ ನೋಡಿದ್ದಲ್ಲ, ರೇಲೇ ಅಲ್ಲ, ನೇರವಾಗಿ ನೋಡಿದ್ದಾಳೆ. ಆನಂದ ಸಮುದ್ರ ಅವಳು ಮುಳುಗಿದ್ದು. ಆಗ ಬಾಲರೂಪ ಅಲ್ಲಿ ನಿಜವಾಗಿಯೂ ಕೂಡ ನಮಗೆ ಒಂದು ಶಿಲಾ ಪ್ರತಿಮೆ ಬೇಕು ಅಂತ ಕೇಳಿದ್ದಾಳೆ. ವಿಶ್ವಕರ್ಮನಿಂದ ಮಾಡಿಸಿ ಕೃಷ್ಣ ಪರಮಾತ್ಮ ಕೊಟ್ಟಿದ್ದಾಳೆ. ಅದು ರುಕ್ಮಿಣಿ ಕರಾರ್ಚಿತ ಗೋಪೀ ಸ್ತ್ರೀಯ ಕರಾರ್ಚಿತವಾಗಿರ್ತಕ್ಕಂಥದ್ದು ವಾದು ದೇವ ಹೃದಯದಲ್ಲಿ ಇತ್ತು. ಅದನ್ನು ಮತ್ತೆ ಕಲಿಯುಗದಲ್ಲಿ ಅದನ್ನು ಹಡಗಿಲ್ಲಿ ಹಾಕ್ಕೊಂಡು ಬಂದಿದ್ದಾರೆ ನಾವಿಕರು. ಅದು ಮಲ್ಪೆಯಲ್ಲಿ ಆ ಸಮುದ್ರದಲ್ಲಿ ಆ ಬಿರುಗಾಳಿಗೆ ನೌಕೆ ಮುಳುಗ ಹಂತಕ್ಕೆ ಬಂದಾಗ ಆಚಾರ್ಯರು ಆ ಹಡಗನ್ನು ರಕ್ಷಣೆ ಮಾಡಿದರು. ಸಂತುಷ್ಟನಾಗಿ ಅವನು ಏನು ಬೇಕಂದು ಗೋಪಿ ಹಂಟೆ ಬೇಕು ಅಂತ ಹೇಳಿದ್ದಾರೆ. ಅದು ವಡಪಾಂಡೇಶ್ವರದಲ್ಲಿ ಆ ಬಲರಾಮ ಇರುವಂತಹ ಹಂಟೆ ಒಡೆದಿದೆ, ಅಲ್ಲಿ ಪ್ರತಿಷ್ಠೆ ಮಾಡಿದ ನಂತರ ದೇವಕಿ ನಂದ ಅಂತ ಹೇಳ್ತಾ ದ್ವಾದಶ ಸ್ತೋತ್ರ ಹೇಳ್ತಾ ಆಚಾರ್ಯ ಮಧ್ವರು ಆ ಮಲ್ಪೆಯಿಂದ ಉಡುಪಿಗೆ ತಂದು ಮಧ್ವ ಸರೋವರದಲ್ಲಿ ಅದನ್ನು ಜಲಾಧಿವಾಸ ಮಾಡಿದ್ದಾರೆ. ಅದನ್ನು ಮತ್ತೆ ಪ್ರತಿಷ್ಠೆಯ ದಿವಸ ಅದನ್ನು ತಗೊಂಡು ಬರಬೇಕು ಅಂತ ಶಿಷ್ಯರು ಹೇಳಿದರೆ 30 ಮಂದಿ ಯಂಗ್ ಯುವಕರು ಎತ್ತಲಿಕ್ಕೆ ಆಗಿರುತ್ತೆ. ಸ್ಪರ್ಶನ ಭಗವತೋತಿ ಪಾವನ ಸನ್ನಿಧಾನ ಪದತಾಮರೆ ಅಂತ ಆಚಾರ್ಯ ಮಧ್ವರ ಕರಸ್ಪರ್ಶ ಮಾತ್ರದಿಂದ ವಿಶೇಷವಾದ ಭಗವಂತನ ಸನ್ನಿಧಾನ ಬಂದಿದ್ದರಿಂದಾಗಿ ಎತ್ಕೊಂಡು ಬರಲಿಕ್ಕಾಗಿಲ್ಲ. ಆಗ ಆನಂದ ತೀರ್ಥರೇ ಅದನ್ನು ಎತ್ಕೊಂಡು ಬಂದು ಪ್ರತಿಷ್ಠೆ ಮಾಡಿದರು. ಇದು ರುಕ್ಮಿಣಿಗೆ ನಂದನ, ರುಕ್ಮಿಣಿಗೆ ತುಂಬ ಆನಂದವನ್ನು ಕೊಟ್ಟ ರೂಪ ಇದು. ಅದೇ ಉಡುಪಿಯಲ್ಲಿ ಆಚಾರ್ಯ ಮಧ್ವರಿಂದ ಪ್ರತಿಷ್ಠವಾಗಿರ್ತಕ್ಕಂಥದ್ದು. ದೇವಕಿ ನಂದನಾಯ ಚ ನಂದಗೋಪ ಕುಮಾರಾಯ, ನಂದಗೋಪನಿಗೆ ಸಾಕು ಮಗ ಅಂತಿಷ್ಟೇ ಅಲ್ಲ, ನಂದರಿಗೂ ಗೋಪರಿಗೂ ಕೃಷ್ಣನ ಬಗ್ಗೆ ಕೂಮ ಕುಚ್ಚಿಟವಾದ ಮಾ ಅರಿವು. ಏ ಕೃಷ್ಣ ನಾರಾಯಣ ಅಂತ ಗರ್ಗಾಚಾರ್ಯ ಹೇಳಿದ್ದಾರೆ, ಅದು ನಾರಾಯಣ ಹೌದೋ ಅಲ್ವೋ ಅಂತ ಸಂಶಯ. ಅವನೊಬ್ಬ ನಮ್ಮಂತೆ ಗೊಲ್ಲ ಹುಡುಗ ಅಂತ ಕೀಳರಿಮೆ ಇತ್ತು. ಆ ನಿಶ್ಚಯ ಇರಲಿಲ್ಲ, ಸಂಶಯ ಇತ್ತು ಕೃಷ್ಣನ ಬಗ್ಗೆ ಕೀಳರಿಮೆ. ಅದನ್ನು ಗೋವರ್ಧನ ಗಿರಿಯನ್ನು ಯಾವಾಗ 7 ವರ್ಷದ ಬಾಲಕ ಕಿತ್ತ, 7 ವರ್ಷದ ಬಾಲಕ 7 ದಿನಗಳ ತನಕ ಅದನ್ನು ಹಿಡಿದ ಗೋವರ್ಧನ ಗಿರಿಯನ್ನು ಚಲೋ ಗೋವರ್ಧನ ಚಲೋ ಧರ್ತ ಧಾರವಾಡ ಚಲೋ ಗೋವರ್ಧನ ಗಿರಿಯನ್ನು ಚಲೋ ಧರ್ತ ಚೆನ್ನಾಗಿ ಹಿಡ್ಕೊಂಡ ಸುಮ್ಮನೆ ತಮಾಷೆಗೋಸ್ಕರ ಹೇಳಿದೆ ಅಚಲ ಉದ್ಧರ್ತ. 7 ವರ್ಷದ ಕೂಸು 7 ದಿನಗಳ ಕಾಲ ಎಡಗೈ ಬಲಗೈಯನ್ನು ಶಿಫ್ಟ್ ಮಾಡದೇನೆ ಒಂದೇ ಕೈಯಲ್ಲಿ ಹಿಡಿದಾಗ ಓ ಗರ್ಗಾಚಾರ್ಯ ಹಿಡಿದು ಖರೆ ಸತ್ಯ ನಾರಾಯಣನೇ ಅಂತ ಅವರ ಆ ಹೃದಯದಲ್ಲಿ ಅಚಲವಾಗಿ ಉಳಿದಿರ್ತಕ್ಕಂತಹ ಸಂಶಯ ಕೀಳರಿಮೆ ಅದನ್ನು ಕಿತ್ತು ಹಾಕಿ. ಹೀಗೆ ನಂದರಿಗೂ ಗೋಪರಿಗೂ ಭಗವಂತನ ಬಗ್ಗೆ ತನ್ನ ಬಗ್ಗೆ ಕೂಮ ಕುಚ್ಚಿತವಾದ ಅರಿವು, ತಪ್ಪು ತಿಳುವಳಿಕೆ ಏನಿತ್ತು ಡೌಟ್ ಇತ್ತು ಸಂಶಯ, ಅದನ್ನು ರಾಹಯತಿ ಗೋವರ್ಧನ ಗಿರಿಯನ್ನು ಮೇಲಕ್ಕೆತ್ತಿ ಕನ್ವಿನ್ಸ್ ಮಾಡಿದ. ಅದರ ತಪ್ಪು ಅವರಿಗೆ ಕೀಳರಿಮೆ ಒಂದು ಸಂಶಯ ಏನಿತ್ತು ಅದನ್ನು ಕಿತ್ತು ಹಾಕಿ ರಾಹಯತಿ ಅಂದರೆ ಬಿಡಿಸಿದ. ನಂದಗೋಪನಿಗೆ ಕೂ ವಿಜಯಧ್ವಜ ತೀರ್ಥರ ನಂದಗೋಪನಿಗೆ ಕೂ ಕುಷ್ಠರೋಗ ಇತ್ತು ಅದನ್ನು ಮಾರಯತಿ ನಂದಗೋಪನಿಗಿದ್ದ ಕುಷ್ಠರೋಗವನ್ನು ಪರಿಹಾರ ಮಾಡಿದ. ಅದು ಸರಿ, ನಂದಗೋಪನಿಗೆ ಕುಷ್ಠರೋಗ ಇತ್ತು ಪರಿಹಾರ ಮಾಡಿದ, ನಮಗೇನಾಯಿತು, ನಮಗೇನು ಮಾಡ್ತಾನೆ, ನಮಗೇನು ಬೆನಿಫಿಟ್ ಅವನಿಂದ, ಯಾರ್ಯಾರಿಗೋ ರೋಗ ಪರಿಹಾರ ಮಾಡ್ತಾರೆ, ನಾವು ನಂದಗೋಪ ಆಗಿಲ್ಲ ಹಾಗೆ ದೇವ ನಮಗೇನು ಪ್ರಯೋಜನ ಕೇಳಬೇಡಿ. ನಾವು ನಂದಗೋಪರಾದರೆ ನಾವು ನಂದಗೋಪ ಆಗಬೇಕು. ನಂದ ಅಂದರೆ ಆನಂದ, ನಂದಯತೀತೆ ನಂದ ಆನಂದ, ಗೋ ಅಂದರೆ ಶಾಸ್ತ್ರ. ಆನಂದ ತೀರ್ಥವನ್ನು ಯಾರು ಪಾನ ಮಾಡ್ತಾರೋ ಅವರ ಸಂಸಾರ ರೋಗವನ್ನು ಕೂಡ ಪರಮಾತ್ಮ ಪರಿಹಾರ ಮಾಡ್ತಾನೆ. ನಂದಗೋಪ ಕುಮಾರಾಯ ಗೋವಿಂದಾಯ ನಮೋ ನಮಃ. ತುಂಬ ಅರ್ಥ ಇದೆ, ಹೇಳಲಿಕ್ಕೆ ಹೋಗಲ್ಲ, ಕತೆ ಮುಂದೆ ಸರಿಯೋದಿಲ್ಲ. ಗೋವಿಂದ ಅಂದರೆ ಕೃಷ್ಣ, ಗೋವುಗಳನ್ನು ರಕ್ಷಣೆ ಮಾಡಿದ ಆ ಗೋ ಸ್ವಾಮಿಯಾದ ಇಂದ್ರನ ವೃಷ್ಟಿಯಿಂದ ಗೋವುಗಳನ್ನು ರಕ್ಷಣೆ ಮಾಡಿದ, ದಾವಾಗ್ನಿಯಿಂದ ಗೋವುಗಳನ್ನು ರಕ್ಷಣೆ ಮಾಡಿದ, ವಿಷ ವೃಕ್ಷದರಿಂದ ಗೋವುಗಳನ್ನು ರಕ್ಷಣೆ ಮಾಡಿದ, ವಿಷ ಜಲದಿಂದ ಗೋವುಗಳನ್ನು ರಕ್ಷಣೆ ಮಾಡಿದ, ಮಾರ್ಗಭ್ರಷ್ಟವಾಗಿ ಎಲ್ಲೋ ತಪ್ಪಿ ಹೋದಾಗ ಅವರ ಪ್ರತಿಯೊಂದು ಅವುಗಳ ಹೆಸರನ್ನು ಅಕ್ಕರೆಯಿಂದ ಕರೆದು ಅವಳು ತನ್ನ ಹತ್ರ ಬರುವಂತೆ ಮಾಡಿದ. ಹೀಗೆ ಗೋವಿನನ್ನು ರಕ್ಷಣೆ ಮಾಡಿ ಗೋಸ್ವಾಮಿ ಅನ್ನಿಸ್ಕೊಂಡವನು ಗೋವಿಂದ ಎಂಬ ಅರ್ಥ. ಎಲ್ಲದಕ್ಕಿಂತ ಮಿಗಿಲಾಗಿ ಅವನು ನೀರನ್ನು ಹೊಂದಿದವನು. ಗೋ ಅಂದರೆ ಸರ್ವಕರ್ಮ ಸಮರ್ಪಣದ ಜಲ, ಅದನ್ನು ಹೊಂದಿದವನು. ನಾವೇನಾದರೂ ಶ್ರೀಕೃಷ್ಣಾರ್ಪಣ ವಸ್ತು ಅಂತ ಕರ್ಮ ಸಮರ್ಪಣೆ ಮಾಡಿದೆ. ಇನ್ನೊಂದು ಅವನ ಬರ್ತ್ಡೇ ದಿವಸ ಗೋ ಅಂದರೆ
ಕೃಷ್ಣ ಜನ್ಮಾಷ್ಟಮಿ ದಿವಸ ಅರ್ಘ್ಯದ ಜಲವನ್ನು ಹೊಂದಿದವನು, ಅದರಿಂದ ಪೂಜಿತನಾದವನು ಎಂಬ ಅರ್ಥದಲ್ಲಿ ಗೋವಿಂದ. ಇನ್ನೊಂದು ಗೋ ಅಂದರೆ ಅದನ್ನು ವೇದಯತಿ, ಶಾಸ್ತ್ರವನ್ನು ಇಡೀ ಶಾಸ್ತ್ರದಲ್ಲಿ ಸಾರ ಭಗವದ್ಗೀತೆ ವಿಷ್ಣು ಸಹಸ್ರನಾಮ. ಭಗವದ್ಗೀತೆಯನ್ನು ಜಗತ್ತಿಗೆ ಕೊಟ್ಟವನು ಕೃಷ್ಣ, ವಿಷ್ಣು ಸಹಸ್ರನಾಮ ಭೀಷ್ಮಾಚಾರ ಕೊಟ್ಟರಲ್ಲ ಅಂದರೆ ಭೀಷ್ಮಾಚಾರ ಒಳಗೆ ಕೃಷ್ಣಾಚಾರ್ಯರೇ ಕೂತ್ಕೊಂಡು ಕೊಟ್ಟಿದ್ದಾರೆ. ಹೀಗೆ ಶಾಸ್ತ್ರದಲ್ಲಿ ಸಾರವಾದದ್ದು ಎರಡನ್ನು ಕೊಟ್ಟವನು ಕೃಷ್ಣ. ಅದರಿಂದಾಗಿ ಅವನು ಕೃಷ್ಣಂ ಬಂದೇ ಜಗದ್ಗುರು, ಪ್ರಾಸಂಗಿಕವಾಗಿ ಬಲ ಕಾರ್ಯ ಮಾಡೋದೇ ಪ್ರಧಾನವಾಗಿ ಇಟ್ಕೊಂಡು ಬಂದ ಕೃಷ್ಣ. ಪ್ರಾಸಂಗಿಕವಾಗಿ ಅವನು ಮಾಡಿದ ಜ್ಞಾನ ಕಾರ್ಯವೂ ಕೂಡ ಬಹಳ ಮಹತ್ತರವಾದದ್ದಂತ ನಾವು ಮರಿಬಾರದು. ಕೃಷ್ಣಂ ಬಂದೇ ಜಗದ್ಗುರು. ಹಾಗೆ ಇಷ್ಟು ಹೇಳಿ ನಮಸ್ಕಾರವನ್ನು ಮಾಡಿದ್ದಾಳೆ. ತುಂಬ ಇದುಂಟು, ಆದರೆ ಅದನ್ನೆಲ್ಲ ಹೇಳಲಿಕ್ಕಾಗೋದಿಲ್ಲ. ಒಂದು ಶ್ಲೋಕವನ್ನು ಮಾತ್ರ ಹೇಳ್ತಾ ಇದ್ದೇವೆ. ನಮಗೆ ಅನೇಕ ಸಂದರ್ಭದಲ್ಲಿ ತುಂಬ ನಮಗೆ ಅನಿಷ್ಟಗಳು ಬಂದಾಗ ನನ್ನ ಮಕ್ಕಳಿಗೆ ನನಗೆ ವಿಷಾದ ಮಹಾಗ್ನಿ ಪುರುಷಾದ ದಂಶನಾಥ ಅಥ ಸಭಾಯ ವನವಾಸ ಕೃತ್ಯತ ಮೃದೇ ಮೃದೇ ಮಹಾ ರಥಾಸ್ತ್ರತಃ ದ್ರೋಣ್ಯಚಿತಸ್ನ ಅಭಿರಕ್ಷಿತ ವಯಂ. ವಿಷದಿಂದ ಅಗ್ನಿಯಿಂದ ಅಂದರೆ ಅರಗಿನ ಮನೆಯಲ್ಲಿ ಅಗ್ನಿಯಿಂದ ಕಿರ್ಮೀರಾದಿ ರಾಕ್ಷಸರಿಂದ ಕೆಟ್ಟ ಸಭೆ ದ್ಯೂತ ಸಭೆಯಿಂದ ವನವಾಸದ ಕಷ್ಟದಿಂದ ಈಗ ಮಹಾಭಾರತದಿಂದ ಮತ್ತೆ ಬಿಟ್ಟಿರ್ತಕ್ಕಂತಹ ಕರ್ಣಾನವಿ ಬಿಟ್ಟಿರುವ ಅಸ್ತ್ರದಿಂದ ಈಗ ತಾನೇ ಅಶ್ವತ್ಥಾಮಾಚಾರ ಬಿಟ್ಟಿರ್ತಕ್ಕಂಥ ಅಸ್ತ್ರದಿಂದ ನಮ್ಮನ್ನೆಲ್ಲ ರಕ್ಷಣೆ ಮಾಡಿದ ಕೃಷ್ಣ. ಹಾಗಾಗಿ ನಮಗೆ ನಿನ್ನ ದರ್ಶನ ಯಾವಾಗಲೂ ಆಗ್ತಾ ಇರಬೇಕಾದ್ರೆ ನೀನು ನಮಗೆ ಹತ್ತಿರ ಆದರೆ ಒಳ್ಳೆಯದು. ಸಂಪತ್ತು ಬೇಡ, ಆಪತ್ತನ್ನು ಕೊಟ್ಟು ನೀನು ಹತ್ತಿರ ಆಗುವಂತೆ ಮಾಡು. ಸಂಪತ್ತು ಬಂದಾಗ ಲಕ್ಷ್ಮಿ ಹತ್ತಿರ ಬಂದರೆ ನೀನು ದೂರ ಆಗ್ತಿ, ಹಾಗಾಗಿ ನಮಗೆ ಆಪತ್ತು ಬರಲಿ ನೀನು ಹತ್ತಿರ ಆಗ್ತಾ ಇದ್ದಿ. ಯಾವಾಗಲೂ ಕೂಡ ನಮಗೆ ಕಷ್ಟ ಕೊಟ್ಟು ಭವತಃ ವಿಪದಸ್ಸಂತು ನಶ್ಯಶ್ವತ್ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ಯಾತ್ ಅಪುನರ್ಭವ ದರ್ಶನ. ವಿಪದಸ್ಸಂತು ಕಷ್ಟ ಬರಲಿ ಅಂತ, ಕಷ್ಟ ಬರಲಿ ಅಂತ ಕೇಳಿಕೊಂಡ್ರೆ ದೇವರು ಒಳ್ಳೆ ಚೆನ್ನಾಗಿ ಪೂಜೆ ಪುನಸ್ಕಾರ ನಾನು ಮಾಡ್ತಾ ಇದ್ದೆ, ದೇವರು ಇಷ್ಟು ನನಗೆ ಕಷ್ಟ ಕೊಟ್ಟ, ಇನ್ನು ಏಕಾದಶಿ ಇಲ್ಲ, ಪೂಜೆ ಇಲ್ಲ, ಪುರಸ್ಕಾರ ಇಲ್ಲ ಅಂಥೇಳಿ ಕೆಲವರು ದೇವರ ಬಗ್ಗೆ ಕೋಪದಿಂದ ಎಲ್ಲ ಕಟ್ಟಿಕೊಳ್ತಾರೆ ಅಂಥವರು ಇದ್ದಾರೆ. ಅದಕ್ಕೆ ವಿಪತ್ತು ಕಷ್ಟ ಕೊಟ್ಬಿಟ್ರೆ ದೇವರು ದೂರ ಆಗ್ತಾನೆ ಅಲ್ವಾ. ಅದಕ್ಕೆ ಹೇಳ್ತಾ ಇದ್ದಾರೆ ಇವಳು ಕಷ್ಟಪಟ್ಟ ನಂತರ ನಿನ್ನ ಭಕ್ತಿಗೆ ಅದು ಪೂರಕವಾಗಲಿ. ವಿಪದ ಭಾಳ ಚೆನ್ನಾಗಿರ್ತದೆ, ವಿಪತ್ತು ಅಂದರೆ ಆಪತ್ತು ಅಂತ ಅಷ್ಟೇ ಅರ್ಥ ಅಲ್ಲ. ಅಲ್ಲಿ ಆಪತ್ತು ಬಂದರೆ ದೇವರು ದೂರ ಆಗುವ ಅಪಾಯವಿದೆ, ಅದಕ್ಕೆ ಆಪತ್ತು ಭಗವಂತ ಹತ್ತಿರ ಆಗಲಿಕ್ಕೆ ಪೂರಕವಾಗುವ ರೀತಿಯಲ್ಲಿ ಇರಬೇಕು. ಅದಕ್ಕೆ ವಿಪದ ಸಂಸ್ಕೃತದಲ್ಲಿ ವಿ ಅಂದರೆ ದೇವರು ಅಂತ. ವಿಶ್ಚಕ್ಷುಸಿ ವ್ಯೋಮಿ ವಾತೇಚ ವಿಪಕ್ಷಿ ಪರಮಾತ್ಮನ. ಪದ ಅಂದರೆ ಭಗವಂತನ ಪಾದ. ಭಗವಂತನ ಪಾದ ಯಾವುದರಿಂದ ಸಿಗತ್ತೆ ಅಂತ ಆಪತ್ತು ಕೊಡು. ಭಗವಂತನ ಪಾದ ಪ್ರಾಪ್ತಿಗೆ ವೇಹೇ ಪದ. ಭಗವಂತನ ಪದ ಯಾವುದರಿಂದ ಸಿಗತ್ತೆ ಅಂತ ಆಪತ್ತನ್ನು ಕೊಡು. ವೇಹೇ ಪದಂ ಯಾಭ್ಯ ವಿಪತ್ ವಿಪತೋ ವಿಪದ. ವೇಹೆ ಅಂದರೆ ಭಗವಂತನ, ಅಥವಾ ವಿ ಅಂದರೆ ವಾಯುದೇವರು ಅಂತ ಅರ್ಥ. ವಾಯುದೇವರು ಮತ್ತು ಭಗವಂತ ಇವರಿಬ್ಬರ ಪದ ಪಾದ ಏಭ್ಯ ಯಾಭ್ಯ ಯಾವುದರಿಂದ ಸಿಗತ್ತೆ ಅಂತಹ ವಿಪತ್ತನ್ನು ಮತ್ತೆ ಮತ್ತೆ ಕೊಡು ಪರಮಾತ್ಮ. ಭವತೋ ಅದನ್ನು ಹೇಳಿದ್ದಾರೆ, ಭವತೋ ದರ್ಶನ ಯತ್ಯ. ನಿನ್ನ ದರ್ಶನ ಆದರೆ ಸಂಕಟ ಬಂದಾಗಲ್ಲ, ನಿನ್ನನ್ನು ಸ್ಮರಣೆ ಮಾಡಿದಾಗ ನಿನ್ನ ದರ್ಶನ ಆದಾಗ ಅದು ಅಪುನರ್ಭವಂ ದರ್ಶಯತಿ, ಮೋಕ್ಷವನ್ನೇ ತೋರಿಸಿಬಿಡತ್ತೆ. ಅದು ಬೇಕು ನಮಗೆ ಅಂತ ಮಹಾನುಭಾವಳಾಗಿರ್ತಕ್ಕಂಥದ್ದು ಕೇಳಿದ್ದಾಳೆ. ಅದಕ್ಕೆ ಪುತ್ಯಾಹ ಧೈರ್ಯಂ ಹೇಳ್ತಾರೆ ದಾಸಾಚಾರ್ ತನ್ನ ಸೊಸೆಯ ಧೈರ್ಯ ಅಂತ. ನೋಡಿ ಎಷ್ಟು ಧೈರ್ಯ, ಆಪತ್ತು ಕೊಡಿ ನಾನು ಎದುರಿಸ್ತೇನೆ ಅಂತ ಬಂದದ್ದೆಲ್ಲ ಬರಲಿ ಗೋವಿಂದನ ದಯವೊಂದಿರಲಿ. ಅದು ಹೆಣ್ಣು ಕಂಡು ಬೀರು ಆ ಧೈರ್ಯ. ಕುಂತಿಯ ಧೈರ್ಯಕ್ಕೆ ಯಾರಾದರೂ ಮೆಚ್ಚಬೇಕು. ಅದಕ್ಕೆ ವೇದವ್ಯಾಸರುಗಳ ಧೈರ್ಯ ಮನಸ್ಥೈರ್ಯ ಹೇಳ್ತಾ ಇದ್ದಾರೆ ಬಹಳ ಚೆನ್ನಾಗಿ ಹೇಳಿ. ಕೊನೆಗೆ ತುಂಬ ಹೇಳಿದ ನಂತರ ಒಂದು ಮಾತು ಹೇಳ್ತಾಳೆ ನೋಡು, ಬಹಳ ಚೆನ್ನಾಗಿ ಹೇಳ್ತಾಳೆ. ಯಾವ ಹೆಂಗಸರು ಕೇಳುವುದಿಲ್ಲ, ತಲೆ ಕೆಟ್ಟರೆ ಮಾತ್ರ ಕೇಳ್ತಾಳೆ. ಎಲ್ಲರೂ ಎಲ್ಲ ಲೋಕದಲ್ಲೆಲ್ಲ ಆಗಿರ್ತ ಕೇಳ್ಕೊಂಡ್ರೆ ಈ ಹೆಂಗಸಿಗೆ ತಲೆ ಕೆಟ್ಟಿದೆ ಅಂತ ಹೇಳ್ತಾರೆ ಅಂತ ಒಂದು ಪ್ರಾರ್ಥನೆ ಮಾಡ್ತಾಳೆ. ಏನು ಗೊತ್ತುಂಟ ಕೇಳು, ಅಥ ವಿಶ್ವೇಶ ಕೃಷ್ಣ ನೀನು ಹೋಗಬೇಡ, ನೀನು ಹೊರಟು ಹೋಗಿಬಿಟ್ರೆ ನಾವು ಮೊದಲೇ ಯುದ್ಧ ಮಾಡಿ ಪಾಪ ಕಟ್ಕೊಂಡಿದ್ದೇವೆ, ಇಂಥ ಪಾಪ ಕಟ್ಕೊಂಡು ನಮಗೆ ನೀನೇ ಗತಿ, ಬೇರೆ ಯಾರಿದ್ದಾರೆ ನಮಗೆ. ಕೃಷ್ಣ ನೋಡು ನೀನಿರುವ ತನಕ ಇದು ಚೆನ್ನಾಗಿ ನಿನ್ನ ಪಾದ ಚಿಹ್ನೆಯಿಂದ ಅಲಂಕೃತವಾದ ಈ ಭೂಮಿ ಆರಾಮಾಗಿ ಶೋಭಿಸ್ತದೆ. ಈ ದೇಶ, ಈ ಗ್ರಾಮ, ಇದು ಇಲ್ಲಿ ಗಿಡ ನದಿಗಳು, ಸಮುದ್ರ, ನದಿ ಇದೆಲ್ಲ ಸಮೃದ್ಧವಾಗಿರುತ್ತೆ, ಸಸ್ಯ ಶ್ಯಾಮಲವಾಗಿರುತ್ತೆ. ಯಾಕೆಂದರೆ ಏಧಂತೆ ಕವ ವೀಕ್ಷಿತಾ
ಈ ಜನಪದ, ಈ ರಾಷ್ಟ್ರ ಇದೆಲ್ಲವೂ ಕೂಡ ಸಸ್ಯ ಸಮೃದ್ಧಾದಿಗಳಿಂದ ಕೂಡಿ ಒಳ್ಳೆ ಅಭಿವೃದ್ಧಿಯನ್ನು ಪಡಿಬೇಕಾದ್ರೆ ನಿನ್ನ ದೃಷ್ಟಿ ಬೀರಿದಾಗ ಮಾತ್ರ. ನೀನು ಹೊರಟೋದ ನಂತರ ನಿನ್ನ ದೃಷ್ಟಿ ಇಲ್ಲಾಂದರೆ ಇದು ಹೇಗೆ ನೆಲೆಸಲಿಕ್ಕೆ ಸಾಧ್ಯ ಅಂತ ಇಷ್ಟು ಕೇಳಿಕೊಂಡು ಮನೆಗೆ ಮಹಾನುಭಾವಳಾಗಿರ್ತಕ್ಕಂಥವಳು, ಪಕ್ವ ಬುದ್ಧಿ ಉಳ್ಳವಳು ಮಹಾನುಭಾವಳು ಕೇಳಿದ್ದೇನು? ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ ಸ್ನೇಹಪಾಶಂ ಇಮಂ ಚಿಂದಿ ದೃಢಂ ವೃಷ್ಣಿಷು ಪಾಂಡುಷು. ಕೃಷ್ಣ, ನನಗೆ ಸಹಾಯ ಹೋಗಿದೆ, ನನಗೆ ನನ್ನ ಮಕ್ಕಳ ಮೇಲೆ, ನನ್ನ ತವರು ಮನೆಯವರು ಯಾದವರಿದ್ದಾರೆ, ನನ್ನ ಮಕ್ಕಳಿದ್ದಾರೆ ಪಾಂಡವರು, ಇವರಲ್ಲಿ ಮತ್ತ ಮೊದಲು ಈ ಸ್ನೇಹಪಾಶಂ ಇಮಂ ಚಿಂದಿ. ಕೃಷ್ಣ, ನಮಗೆ ಇವರು ಸ್ನೇಹಪಾಶಕ್ಕೆ ಸಿಕ್ಕಾಕೊಂಡ್ರೆ ನಿನ್ನ ಹತ್ರ ಬರಲಿಕ್ಕೆ ಆಗೋದಿಲ್ಲ, ಆ ಪಾಶ ನಮ್ಮನ್ನು ಬಿಡ್ತಾ ಇಲ್ಲ. ಆದರೆ ಮೊದಲು ಇದನ್ನು ಕತ್ತರಿಸು, ನನ್ನ ತವರು ಮನೆಯವರು ಎಂಬ ಸೆಳೆತವನ್ನು ಕತ್ತರಿಸು, ನನ್ನ ಮಕ್ಕಳು ಅಂದ ತವ ಆ ಸೆಳೆತ ವ್ಯಾಮೋಹ ಸ್ನೇಹವನ್ನು ಕತ್ತರಿಸು, ಅದು ನಿನ್ನ ಹತ್ರ ಹೋಗಲಿಕ್ಕೆ ತುಂಬ ತೊಡಕಾಗಿದೆ ಅಂತ ಹೇಳ್ತಾ ಮತ್ತೇನು ಮಾಡಬೇಕು? ತ್ವಯಿ ಮೇ ಅನನ್ಯ ವಿಷಯ ಮತಿರ್ ಮಧುಪತಿ ಅಚಕೃತ ರತಿಂ ಬುದ್ಧು ಹತಾದದ್ದ ಗಂಗೇವ ಉಘಂ ಊಹಂ ಉದನ್ಮತಿ. ಕೃಷ್ಣ, ಹೇಗೆ ಸಮುದ್ರದಲ್ಲಿ ಗಂಗಾ ಪ್ರವಾಹ ಅವಿಚ್ಛಿನ್ನವಾಗಿ ಹರಿಯುವಂತೆ ನನ್ನ ನಿರ್ಮಲವಾದ ಮನಸ್ಸು, ತಿಳಿಯಾದ ಮನಸ್ಸು ಗಂಗಾ ಪ್ರವಾಹದಂತೆ ಗುಣ ಸಮುದ್ರವಾದ ನಿನ್ನಲ್ಲಿ ಅವಿಚ್ಛಿನ್ನವಾಗಿ ಹರಿಯಲಿ. ಮಕ್ಕಳ ಸೆಳೆತ ಸಾಕು, ತವರು ಮನೆಯ ಸೆಳೆತ ಸಾಕು, ಇದನ್ನು ಕಟ್ ಮಾಡು ಅಂತ ಹೇಳಿದ್ದಾರೆ. ಹೇಳುವಾಗ ಒಂದು ಮಾತು, ತಲೆ ಕೆಟ್ಟಿದ್ರೆ ಮಾತ್ರ ಸಾಧ್ಯ ಅಲ್ರಿ. ಈಗ ಲೋಕದಲ್ಲಿ ಈ ರೀತಿಯಾಗಿ ಕೇಳಿದ್ರೆ ಯಾವ ತಾಯಿ ಕೇಳ್ಕೊಳ್ತಾಳ್ರಿ? ಹೆದರಿಕೆ ಆಗುತ್ತೆ ಅವಳಿಗೆ ಅಲ್ವ ಕೇಳಲಿಕ್ಕೆ. ಆದರೆ ಇವ್ರು ಕೇಳಿದಾಗ ಬಹಳ ಒಂದು ರೋಚಕವಾಗಿ ಇಮಂ ಸ್ನೇಹ ಅಂತ ಹೇಳ್ತಾರೆ. ಇಮಂ ಸ್ನೇಹ ಅಂದರೆ ಈಗ ಯಾದವನು ಅಥವಾ ತನ್ನ ಮಕ್ಕಳು ಭಗವದ್ಭಕ್ತರು ಭಾಗವತರು ಭಗವಂತನ ಸೇವೆ ಮಾಡ್ತಾ ಇದ್ದಾರೆ, ಈ ದೃಷ್ಟಿಕೋನದಿಂದ ಮಕ್ಕಳ ಮೇಲೆ ಸ್ನೇಹ ಮಾಡಿದ್ರೆ ತೊಂದರೆ ಇಲ್ಲ, ಹೆಂಡತಿ ಮೇಲೆ, ಮಕ್ಕಳ ಮೇಲೆ, ಯಾದವನ ಯಾರ ಮೇಲೆ ಮಾಡಿದ್ರೆ ತೊಂದರೆ ಇಲ್ಲ, ಆದರೆ ನನ್ನ ಮಗ ನನ್ನ ತವರು ಮನೆಯವರು ಎಂಬ ವ್ಯಾಮೋಹ ಪಾಶ ಮಾತ್ರ ಬೇಡ ಅಂತ ಅವಳ ಅಭಿಪ್ರಾಯಕ್ಕೆ ಇಮಂ ಈ ಇದು ಅಂದ್ರೆ ಲೋಕದಲ್ಲಿ ಫೇಮಸ್ ಆದಂತಹದ್ದು. ಹೆಂಡತಿ ಮಕ್ಕಳಲ್ಲಿ ಯಾವ ಗುಣ ಇಲ್ಲದಿದ್ರೂ ಕೂಡ ಅವರನ್ನು ಹಚ್ಚಿಕೊಳ್ತಾರೆ. ವ್ಯಾಮೋಹವನ್ನು ಬೇರೆ ಕಾರಣ ಗುಣ ಕಾರಣ ಅಲ್ಲ, ಅಲ್ಲಿ ಗುಣ ಕಾರಣ ಅಲ್ಲ, ಪ್ರಾಮಾಣಿಕವಾಗಿ ಗುಣ ಕಾರಣ ಅಲ್ಲ, ವ್ಯಾಮೋಹ ಎಂಬ ಕಾರಣ ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ, ಅದು ಬೇಡ. ಗುಣ ಇದ್ರೆ ಮೆಚ್ಚಿಕೊಳ್ಳೋಣ, ಭಕ್ತಿ ಇದ್ರೆ ಮೆಚ್ಚಿಕೊಳ್ಳೋಣ, ಆ ಭಾಗವತರು ಅಂತ ನನಗೆ ಸ್ನೇಹ ಉಳಿಬೇಕು. ಆದರೆ ಜನಸಾಮಾನ್ಯರಲ್ಲಿ ಕಾಣತಕ್ಕಂಥ ಈ ಮಮತಾ ರೂಪವಾದ ಸ್ನೇಹ ಅದು ನನಗೆ ಬೇಡ, ಅದನ್ನು ಕತ್ತರಿಸಿ ದೇವರೇ ಅಂತ ಬೇಡಿಕೊಂಡು ಅವ್ರು ಹೇಳಿದಾಗ ಕೊನೆಗೆ ದೇವರು ಏನು ಮಾಡಿದಾಗ ಆ ವರ ಕೊಟ್ಟನೋ ಇಲ್ಲ ಹೇಳಿ, ವರ ಕೊಟ್ಟ ಕೊನೆಗೆ ಏನು ಮಾಡಿದ ಗೊತ್ತುಂಟಾ? ಇದು ಅವ್ರ ಮಕ್ಕಳು ರಾಜೆ ಮಾತೆಯಾಗಿ ಮರಿಬೋದಿತ್ತು, ಧೃತರಾಷ್ಟ್ರ ಪಾಪ ಮಾಡಿದ್ದ, ಗಾಂಧಾರಿ ಪತಿವರ್ತೆ ಹೋಗಬೇಕಾದದ್ದು ಕಾಡಿಗೆ, ಬೇರೆ ಆಸರೆ ಅನುಮತಿ ಕೊಡ್ತಾನೆ ಹೊರಟು ಹೋಗ್ತಾನೆ, ಅವನು ಪಾಪ ಮಾಡಿದ್ದ, ತಪಸ್ಸಿಂದ ಪಾಪ ಕಳ್ಕೊಳ್ಬೇಕು, ಮೂಲ ರೂಪದಲ್ಲಿ ಸೇರಬೇಕಿತ್ತು ಸರಿ. ಆದರೆ ಕುಂತಿ ಏನಿತ್ತು? ಕುಂತಿ ಕರ್ಣನ ಜನ್ಮಕ್ಕೆ ಕಾರಣನಾಗಿ, ಕರ್ಣನ ಮರಣಕ್ಕೆ ಕಾರಣ ಆದಂತಹದ್ದು ಕೇಳ್ಕೊಂಡ್ರು ವೇದವ್ಯಾಸರ ಹತ್ರ, ಕೇಳ್ಕೊಂಡ್ಬಿಟ್ರು ಆ ಪಾಪ ಹೋಗಲಿ ಅಂತ. ಎಸ್ ಅಂತ ಹೇಳಿಬಿಟ್ಟು ಆಯಿತು ಮುಗೀತು, ಮತ್ತೆ ಸೀದಾ ಬಂದ್ಬಿಡ್ಬೋದಿತ್ತು ಅವಳು, ರಾಜಮಾತೆಯಾಗಿ ಮೆರಿಬೋದಿತ್ತು, ಮಕ್ಕಳೆಲ್ಲ ಬಿಡಲೇ ಇಲ್ಲ, ಆದರೂ ಕೂಡ ನನ್ನ ಕರ್ತವ್ಯ ಮುಗೀತು ಅಂತೇಳಿ ಅವಳೂ ಕೂಡ ಎಲ್ಲ ಸ್ನೇಹಪಾಶವನ್ನು ಕಡಿದುಕೊಂಡು ಅಂತಿಮದಲ್ಲಿ ಯಾರು ಮಾಡಬೇಕಾದದ್ದು ಏನು ಅದನ್ನು ಮಾಡಿ ತಪಸ್ಸಿಗೆ ಅವಳು ಕೂಡ ಹೊರಟಳು. ಅದು ನನಗೆ ಸ್ನೇಹ ಪಾಶ ಇನ್ನು ಬೇಡ, ಕೊನೆ ತನಕ ನನಗೆ ಬೇಡ, ಅದನ್ನು ಕತ್ತರಿಸು ಅಂತ ಕೇಳಿದ್ದಕ್ಕೆ ಕೃಷ್ಣ ಅವಳಿಗೂ ಆ ವೈರಾಗ್ಯವನ್ನು ಕೊಟ್ಟು ಅವಳೂ ತಪಸ್ಸಿಗೆ ಮುನ್ನಡೆಯುವಂತೆ ಮಾಡಿದ. ಇಂತಹ ಕೊನೆಗೆ ಶ್ರೀಕೃಷ್ಣ ಕೃಷ್ಣ ಸಖ ಕೃಷ್ಣ ವೃಷ ಅವನಿದ್ರು ರಾಜನ್ಯ ವಂಶಧನ ಅಮರವಂದ್ಯ ವೀರ್ಯ ಗೋವಿಂದ ಗೋದ್ವಿಜ ಸುರಾರ್ತಿ ಹರಾವತಾರ ಯೋಗೇಶ್ವರ ಅಖಿಲ ಗುರು ಭಗವನ್ ನಮಸ್ತೆ ಅಂತ ತುಂಬ ಅಂದರೆ ತೊದಲು ನುಡಿಯಿಂದ ಬಹಳ ಆಪ್ಯಾಯಮಾನವಾದಂತಹ ನುಡಿಗಳಿಂದ ಭಗವಂತನನ್ನು ಸ್ತೋತ್ರ ಮಾಡಿದಾಗ ಕೃಷ್ಣ ಪರಮಾತ್ಮ ಏನು ಮಾಡಿದ ಅಂದರೆ ಮಂದಹಾಸ ಬೀರಿದ. ಕೃಷ್ಣ ಮಂದಹಾಸ ಬೀರಿದರೆ ಸಾಕು, ಯಾಕೆಂದರೆ ಆ ಹಾಸ ಎಂಬುದು ಭಕ್ತರಿಗೆ ಎಲ್ಲ ಅಭಿಷ್ಟವನ್ನು ಕೊಡ್ತದೆ, ಬಾಯಲ್ಲಿ ಏನು ಹೇಳಬೇಕಾಗಿಲ್ಲ. ಮಂದಹಾಸ ಬೀರಿದೆ ಅಂದರೆ ಅವರ ಸ್ತೋತ್ರ ಕೃಷ್ಣನಿಗೆ ಮುಟ್ಟಿದೆ, ಕೃಷ್ಣ ಅನುಗ್ರಹ ಮಾಡಿದ. ಆಯಿತು ಹೋಗಿ ಬರ್ತೇನೆ ಅಂತ ಮತ್ತೆ ಒಳಗೆ ಹೋಗಿ ಕೇಳಲಿಕ್ಕೆ ಹೌದಾ? ಬೇಡ ಅಂತ ಹೇಳಿಬಿಟ್ಟು ಯಾರು ಸ್ನೇಹ ಶ್ರೇಯಶ್ಚ ಸ್ವಪರಂ ಯಾಸ್ತನ್ ಪ್ರೇಮಣಾ ರಾಜ್ಞಾ ನಿವಾರಿತ ಹೋಗಬೇಡ ಅಂತ ತಡೆದು ಬಿಟ್ಟ.
ಅಲ್ಲಿ ಮಹಾಭಾರತ ಯುದ್ಧಕ್ಕೆ ಬಂದವನ್ನೆಲ್ಲ ವ್ಯವಸ್ಥೆ ಮಾಡಿ ಹೋಗಬೇಕು, 16,600 ಗಂಟೆಯಲ್ಲಿ ಕಾಯ್ತಾ ಇದ್ದಾರೆ, ಬೇರೆ ಯಾರಾದರೂ ತಪ್ಪಿಸ್ಕೊಂಡು ಹೋಗ್ತಾ ಇದ್ದರು, ಎಲ್ಲ ಕಾಯ್ತಾ ಇದ್ದಾರೆ. ಎಷ್ಟು ಮಕ್ಕಳು, ಒಬ್ಬರು ಮಗು ಒಂದು ಹೆಂಡತಿ ಇದ್ರೇ ಹೀಗೆಲ್ಲ ಮಾಡ್ತಾರೆ, ಒಂದು ಮಗು ಒಂದು ಹೆಂಡತಿ ಇದ್ರೆ ಓಡ್ತಾರೆ. ನಾವೆಲ್ಲ ಅನುಭವ ಆಗ್ತಾ ಇದೆ ನಮಗೆ, ಯಾವ ರೀತಿಯಾಗಿ ಅನುಭವ ಆಗುತ್ತೋ ಸಖತ್ ಅನುಭವ ಆಗ್ತಾ ಇದೆ. ಮನೆಯನ್ನ ಸೆಳೆತವನ್ನು ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೃಷ್ಣ ಪರಮಾತ್ಮ ಅಷ್ಟು ಮಂದಿ ಕಾಯ್ತಾ ಇದ್ರು ಕೂಡ ಪಾಂಡವರು ನೀವು ಇಲ್ಲ ಇರೋದ್ರಲ್ಲಿ ಕುತ್ಕೊಂಡೇ ಬಿಟ್ಟಿದ್ವಿ, ಎಷ್ಟೋ ತಿಂಗಳು ತನಕ ಅಲ್ಲೇ ಕುತ್ಕೊಂಡ್ಬಿಟ್ಟ. ಕೃಷ್ಣ ಮಮ ಪ್ರಾಣಾಹಿ ಪಾಂಡವ ಎಂಬ ಮಾತು ಸುಮ್ಮನೆ ಪೊಳ್ಳು ಮಾತಲ್ಲ, ಅದನ್ನು ನಿಜವಾದದ್ದು ಎಂಬುದನ್ನು ಭಗವಂತ ತೋರಿಸ್ತಾನೆ. ಆವಾಗ ಇವನಿಗೆ ತಲೆ ವಿಷಯ ಆಯಿತು, ನೋಡಿ ಇವನ ವೈರಾಗ್ಯ, ನಾನು ಮಹಾಭಾರತ ಯುದ್ಧದಲ್ಲಿ ಗುರು ಹಿರಿಯರನ್ನು ಕೊಂದೆ, ನಾನು ಮಾಡಿದ್ದು ತಪ್ಪು, ಅನ್ಯಾಯ, ನನಗೆ ಪಾಪವೇ ಬರುತ್ತೆ, ಏ ಏನು ಅಂತ ಹೇಳಿದರು ವೇದವ್ಯಾಸರು ಹೇಳಿದರು. ಇವರೆಲ್ಲ ಹೇಳಿದರೂ ಕೂಡ ಅವನಿಗೆ ಮನಸ್ಸು ಇಲ್ಲ, ನಾನು ಮಾಡಿದ್ದು ಮಹಾಪಾಪ. ಏನು ಗೊತ್ತುಂಟ, ಬ್ರಾಹ್ಮಣ ಮಕ್ಕಳು, ಬ್ರಾಹ್ಮಣರು, ಮಿತ್ರರು, ಭ್ರಾತೃ ಎಲ್ಲವರನ್ನೂ ಕೊಂದ ಯುದ್ಧದ ನಿಮಿತ್ತ 10,000 ವರ್ಷಗಳ ನಾನು ನರಕದಲ್ಲಿ ಅನುಭವಿಸಿದ್ರು ಕೂಡ ಪಾಪ ಪರಿಹಾರ ಆಗಲಿ ಸಾಧ್ಯ ಇಲ್ಲ, ಅಷ್ಟು ಮಾಡಿಟ್ಟಿದ್ದೇನೆ. ಏನಯ್ಯ ಹೀಗೆ ಹೇಳ್ತಾ ಇದೆಯಾ, ಕಾಲಾಳುಗಳನ್ನು ಮತ್ತು ರಥಿಕನನ್ನು ಆನೆಯನ್ನು ಕುದುರೆಯನ್ನು ಎಲ್ಲ ಕೊಂದರೆ ಅಶ್ವಮೇಧ ಯಾಗ, ರಾಜಸೂ ಯಾಗ, ಚಾತುರ್ಮಾಸ ಯಾಗ ಅದಿಗಳ ಫಲ ಬರುತ್ತೆ ಅಂತ ವೇದವೇ ಹೇಳ್ತಾ ಇದೆ. ಹೀಗಿರಬೇಕಾ, ಯಾಕೆ ತಲೆ ವಿಷಯ ಮಾಡ್ತಾ ಇದ್ದಪ್ಪ ನೀನು, ಅದು ನನಗೆ ಕಣ್ಣಿನ ಸಾಕ್ತಾ ಇಲ್ಲ. ಈ ವೇದ ಏನೋ ಹೇಳ್ತಾ ಇದೆ ಆದರೂ ನನಗೆ ಅದು ಕಣ್ಣಿನ ಸಾಕ್ತಾ ಇಲ್ಲ, ಏನು ಮಾಡಲಿ ಅಂತ ಹೇಳ್ತಾರೆ. ಯಾಕೆಂದರೆ ಇಷ್ಟು ಹೇಳಿ ಇನ್ನೇನು ಮಾಡೋ, ಇನ್ನು ಯಜ್ಞ ಮಾಡು ಪಾಪ ಪರಿಹಾರ ಆಗುತ್ತೋ, ಅಶ್ವಮೇಧ ಯಾಗ ಮಾಡು ಪಾಪ ಪರಿಹಾರ ಆಗುತ್ತೆ ಅಂದರೆ ಅಶ್ವಮೇಧ ಯಾಗ, ಈಗ ಹಿಂಸೆ ಮೊದಲೇ ಆಗಿದೆ, ಹಿಂಸೆಯಿಂದ ಪಾಪ ಅಂದ್ಕೊಂಡಿದೆ, ಇನ್ನು ಅಶ್ವಮೇಧ ಮಾಡಿದ್ರೆ ಮತ್ತು ಪಾಪ ಅಲ್ಲಿ ಹಿಂಸೆನೇ. ಅಶ್ವಮೇಧ ಯಾಗ ಮಾಡಿದ್ರೆ ಅಶ್ವ ಕೊಲ್ಲಬೇಕಲ್ಲ, ಹಿಂಸೆಯಿಂದ ಪಾಪ ಬಂದಿದೆ ಮತ್ತು ಹಿಂಸೆ ಮಾಡಿ ತೊಳ್ಕೊಳ್ಳಿಕ್ಕಾಗತ್ತಾ, ಕೆಸರನ್ನು ಕೆಸರಿನಿಂದ ತೊಳ್ಕೊಳ್ಳಿಕ್ಕಾಗತ್ತಾ, ಆಗುವುದಿಲ್ಲ. ಎಷ್ಟು ಜೋರಾಗಿ ನನಗೆ ತಲೆ ವಿಷಯ ಆಯಿತು ಬೇಡಪ್ಪ ಹಾಗೆ ಹೇಳ್ತಾರೆ. ಅವರೆಲ್ಲ ಹೇಳಿದರು, ಕೃಷ್ಣ ಹೇಳಿದ, ವೇದವ್ಯಾಸನೇ ಹೇಳಿದರು, ಪಾಂಡವರ ಅಣ್ಣ ಹೇಳಿದ, ತಮ್ಮ ಹೇಳಿದ, ಭೀಮಸೇನ ಮೊದಲಾದವರೆಲ್ಲ, ನೀವೆಲ್ಲ ನನ್ನ ಬಂಧುಗಳು, ನನಗೆ ಮನಸ್ಸಿಗೆ ನೋವು ಆಗಬಾರ್ದು ಅಂತ ನನಗೆ ಯಾವುದು ಅಧರ್ಮೋ ಅದರ ಧರ್ಮ ಅಂತ ನಾನು ತಲೆ ತಿಂತಾ ಇದ್ದೀರ ಅಂತ ಹೇಳಿದಾಗ, ಹಾಗಾದರೆ ನಾವೆಲ್ಲ ಪಕ್ಷಪಾತ ಅಂತ ಹೇಳ್ತೇವೆ, ವಿರೋಧ ಪಕ್ಷದ ನಾಯಕ ಇನ್ನೂ ಇದ್ದಾರೆ. ಯಾರು? ಭೀಷ್ಮಾಚಾರ್ಯ. ಅವರು ಶರತಲ್ಪದಲ್ಲಿ ಮಲಗಿದ್ದಾರೆ, ಅವರ ಹತ್ರ ಹೋಗಿ ಕೇಳೋಣ. ಶರತಲ್ಪದಲ್ಲಿ ಮಲಗಿರ್ತಕ್ಕಂಥ ಭೀಷ್ಮಾಚಾರ್ಯ ಹತ್ರ ಕರ್ಕೊಂಡು ಹೋಗ್ತಾರೆ. ಅಂದರೆ ಭೀಷ್ಮಾಚಾರ್ಯರು ಬಹಳ, ಅವರ ಜ್ಞಾನ ತುಂಬ ದೊಡ್ಡದು. ಕಾರಣ ಏನಂದರೆ, ಭೀಷ್ಮಾಚಾರ್ಯರು ಕೃಷ್ಣನ ದೌಹಿತ್ರ. ಕೃಷ್ಣನ ಮಗಳು ಯಾರು? ಕೃಷ್ಣನ ಮಗಳು ಗಂಗೆ, ಭಗವಂತನ ಮಗವಂತ. ಗಂಗೆಯ ಮಗನೇ ಗಾಂಗೆಯ ಭೀಷ್ಮಾಚಾರ್ಯ. ಅವಳು ಮಗುವಿಗೆ ವಿದ್ಯಾಭ್ಯಾಸಕ್ಕೋಸ್ಕರ 500-600 ವರ್ಷ ಪ್ರಯತ್ನ ಮಾಡಿದ್ದಾಳೆ. ಮೊದಲು ವಿದೇಶದಲ್ಲೇ ಬಿಟ್ಟಳು, ವಿದೇಶದ ಮೊತ್ತ ಮೊದಲು ಶಿಕ್ಷಣ ಕೊಟ್ಟದ್ದು ಮಗುವಿಗೆ ಯಾರು ಗೊತ್ತುಂಟ? ಯಾರೋ ಭೀಷ್ಮಾಚಾರ್ಯ. ಶಿಕ್ಷಣ ಎಲ್ಲಿ ಆಯಿತು? ವಿದೇಶದಲ್ಲೇ ಆಯಿತು. ತಮಾಷೆ ಬಸರ ಹೇಳಿದೆ, ಅಮೇರಿಕದಲ್ಲಿ ಅಲ್ಲ, ಸ್ವರ್ಗದಲ್ಲಿ ಬೃಹಸ್ಪತ್ಯಾಚಾರ ಆಯಿತು. ಮತ್ತೆ ಸೀದಾ ಮತ್ತೆ ಭೀಷ್ಮ ಮತ್ತೆ ತಂದುಬಿಟ್ಲು ಪರಶುರಾಮ ದೇವರ ಹತ್ರ ಮತ್ತೆ ತಗೊಳ್ಳೋದು. 500-600 ವರ್ಷ ಮಕ್ಕಳ ವಿದ್ಯಾಭ್ಯಾಸ ಯಾವ ತಾಯಿಯೂ ಮಾಡೋದಿಲ್ಲರಿ. ಇವೇ ಕಂಟೆನಗಿಂಟ ನಿಮ್ಮೆಲ್ಲ ಮಾಡೋದೇನು ಮಹಾ ಅಲ್ಲ. ಆ ಮಹಾತಾಯಿ ಕೊನೆಯ ಒಂದು ಮಗುವನ್ನು ಅಷ್ಟು ಚೆನ್ನಾಗಿ ಶಿಕ್ಷಣ ಕೊಡಿಸ್ಬಿಟ್ಲು, ಒಂದು ಲೈನಿಗೆ ಬಂದ ನಂತರ ಗಂಡನ ಹತ್ರ ಬಿಟ್ಟು ಹೊರಟೋಗ್ಬಿಟ್ಟು. ಇದು ವಿದೇಶಿಯ ಶಿಕ್ಷಣ, ವಿದೇಶದ ಹೀಗೆ ಶಿಕ್ಷಣ ಕೊಟ್ಟು ತನ್ನ ಮಗಳು ಕೃಷ್ಣ ಅಂದ್ಕೊಂಡ, ನನ್ನ ಮಗಳು ತನ್ನ ಮಗನ ಅಭ್ಯಾಸಕ್ಕೋಸ್ಕರ ಇಷ್ಟು ಪರಿಶ್ರಮ ಪಟ್ಟಿದ್ದಾರೆ. ಆ ವಿದ್ಯಾಚಿಂತಿ ಬರಬೇಕು, ಈಗ ಸಂದರ್ಭ ಬಂದಿದೆ. ಭೀಷ್ಮಾಚಾರ ತುಂಬಿಕೊಂಡಿದ್ದಾರೆ, ಜ್ಞಾನದ ತುಂಬಿದ ತುಂಬಿ ತುಳುಕುವ ಜ್ಞಾನ ಬಂದು ಹೇಳ್ತಾನೆ, ಉಪದೇಶ ಮಾಡಿ ನೀವು ಅಂತ ಹೇಳಿದಾಗ, ಕಾ ಶಕ್ತಿರ್ ಮಮ ದೇವೇಶ ಪಾಂಡವಾನಾಂ ವಿಬೋಧನೆ. ನನಗೆಲ್ಲಿಂದ ಶಕ್ತಿ ಪಾಂಡವರಿಗೆ ಉಪದೇಶ ಮಾಡುವಷ್ಟು ಬಂಡವಾಳ ನನ್ನಲ್ಲಿಲ್ಲ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾ ಇದ್ದಾನೆ, ನೀವು ಮೀಡಿಯಂ, ನಾವು ನಿಮ್ಮ ಒಳಗೆ, ನಾನೇ ನಿಮ್ಮ ಕೀರ್ತಿಗೋಸ್ಕರ ಹೇಳ್ತೇನೆ ಅಂಥೇಳಿ ಭೀಷ್ಮಾಚಾರ್ಯರೊಳಗೆ ಕೃಷ್ಣಾಚಾರ್ಯ ನಿಂತು ಅದು ಅನುಶಾಸನ ಪರ್ವ, ಶಾಂತಿ ಪರ್ವ ಎಲ್ಲ ಉಪದೇಶವನ್ನು ಕೊಟ್ಬಿಟ್ಟು. ಅಂದರೆ ಈ ರೀತಿಯಾಗಿ ಭೀಷ್ಮಾಚಾರ್ಯರ ಕೀರ್ತಿ ವ್ಯಾಸಪೀಠದಲ್ಲಿ ಕೂಡಿಸಿ ಫಸ್ಟ್ ಎಷ್ಟು ಮಂದಿ ಇದ್ದಾರೆ,
ಎಲ್ಲರೂ ಬಂದ್ಬಿಟ್ಟು ಋಷಿ ಮುನಿಗಳು, ಪರಮಾತ್ಮ ಬಂದಿದ್ದಾನೆ, ಪರಶುರಾಮ ದೇವರು, ಇವರೆಲ್ಲ ಬಂದುಬಿಟ್ಟಿದ್ದಾರೆ ಅಲ್ಲಿ. ಆ ಯಾರಿಗಿಂತ ಈ ರೀತಿಯ ಪ್ರವಚನ ಇಷ್ಟು ಮಂದಿ ಯಾರೂ ಸೇರಲ್ಲ, ಫಸ್ಟ್ ಕ್ಲಾಸ್ ಆಗಿ ಸೇರಿಬಿಟ್ಟಿದ್ದಾರೆ. ಪ್ರವಚನ ಆಡಿಯನ್ಸ್ ಏನು, ಬ್ರಹ್ಮಾದಿ ದೇವರು, ಅದು ಋಷಿಗಳು, ಬ್ರಹ್ಮಋಷಿಗಳು, ರಾಜಋಷಿಗಳು, ಅವರು, ಇವರು, ಕೃಷ್ಣ ಪರಮಾತ್ಮ, ಎಲ್ಲ ಕೃಷ್ಣ ಅವರೊಳಗೆ ಕೂತ್ಕೊಂಡು ಬಿಟ್ಟು ಎಲ್ಲ ಉಪದೇಶ ಮಾಡಿದ. ಅದು ಅನುಶಾಸನ ಪರ್ವ, ಶಾಂತಿ ಪರ್ವ, ಅದರಲ್ಲಿ ವಿಷ್ಣು ಸಹಸ್ರನಾಮ ಇದೆ. ಹೀಗೆ ತನ್ನ ಮಗಳು ಮಗುವಿನ ಅಭ್ಯಾಸಕ್ಕೋಸ್ಕರ ಇಷ್ಟು ಪ್ರಯತ್ನ ಪಟ್ಟಾಗ ನಾನು ಇವನನ್ನು ವ್ಯಾಸಪೀಠದಲ್ಲಿ ಕೂಡಿಸಿ ಇವನಿಗೆ ಆಚಾರ್ಯ, ಅವನು ಕ್ಷತ್ರಿಯ, ಅವನಿಗೆ ಆಚಾರ್ಯಂತ ಹೆಸರು ಹೇಗೆ ಬರುತ್ತೆ, ದ್ರೋಣಾಚಾರ್ಯ ಬ್ರಾಹ್ಮಣರು, ಅವರಿಗೆ ಆಚಾರ ಅಂತ ಹೆಸರು ಬರುತ್ತೆ, ಕೃಪಾಚಾರ್ಯ ಬರುತ್ತೆ, ಅಶ್ವತ್ಥಾಮ ಆಚಾರ್ಯ ಬರುತ್ತೆ, ಅವರು ಆಚಾರ ಮನತಲ್ಲೇ ಹುಟ್ಟಿದವರು, ಇವರು ಆಚಾರ ಮನತನ ಹುಟ್ಟಿದಿಲ್ಲ, ಕ್ಷತ್ರಿಯ, ಇವರು ಆಚಾರ್ಯ ಭೀಷ್ಮಾಚಾರ್ಯ ಅಂತ ಹೇಳ್ತೇವೆ. ಯಾಕೆ ಆಚಾರ್ಯ ಸ್ಥಾನದಲ್ಲಿ ಕೂಡಿಸಿದೆ ಅವರು, ಅವನಿಂದ ವಿಶೇಷವಾಗಿ ಜ್ಞಾನೋಪದೇಶ ಮಾಡಿ ಅವನಿಗೆ ದಿಗಂತ ವಿಶ್ರಾಂತವಾದ ಕೀರ್ತಿಯನ್ನು ಕೊಟ್ಟ. ಇದು ಕೃಷ್ಣ ತನ್ನ ಮಗಳು ತನ್ನ ಮಗನ ಅಭ್ಯಾಸಕ್ಕೋಸ್ಕರ ಮಾಡಿದ ಪ್ರಯತ್ನಕ್ಕೆ ಕೀರ್ತಿ ಸಿಗಬೇಕು ಎಂಬ ದೃಷ್ಟಿಯಿಂದ ಕೃಷ್ಣ ಅವರತ್ರ ಉಪದೇಶ ಮಾಡಿಸ್ತಾನೆ. ಆವಾಗ ಯಾರೆಲ್ಲ ಬಂದರು, ಬ್ರಹ್ಮಋಷಿಗಳು ಇವರೆಲ್ಲ ಬಂದಿದ್ದಾರೆ, ಬೃಹದಶ್ವ ರೇಣುಕಾಸುತಃ ಅಂದರೆ ಯಾರು, ಜಮದ ಅಂದರೆ ಪರಶುರಾಮ ದೇವರು ಬಂದಿದ್ದಾರೆ, ವಸಿಷ್ಠರು, ಇಂದ್ರಪ್ರಮತಿಗಳು, ತ್ರಿತ, ಗೃತ್ಸಮದ, ಅಸಿತ, ಕಕ್ಷಿವಾನ್, ಗೌತಮ, ಅತ್ರಿ, ಕೌಶಿಕ, ವಿಶ್ವಾಮಿತ್ರರು, ಸುದರ್ಶನ, ಎಲ್ಲರೂ ಬ್ರಹ್ಮನಾಥಾದೇ ಶುಕಾಚಾರ ಮೊದಲಾದವರೆಲ್ಲ ಬಂದಿದ್ದಾರೆ. ಇವರೆಲ್ಲ ಬಂದಾಗ ಅವರೆಲ್ಲ ಒಟ್ಟಿಗೆ ಸೇರಿ ಅವರಿಗೆ ಯಥಾಯೋಗ್ಯವಾಗಿ ವಸುತ್ತಮ, ವಸುಗಳಲ್ಲಿ ಶ್ರೇಷ್ಠರಾದ ದ್ಯೂ ಎಂಬ ವಸುವಿನ ಅವತಾರಭೂತರಾದ ಅವರ ದೇಶ, ಕಾಲ, ಅವರ ದೇಹದ ಸ್ಥಿತಿ ನೋಡಿಕೊಂಡು ಅವರಿಗೆ ಮಾಡಿದ ಕೊನೆಗೆ ವಿಶೇಷವಾಗಿ ಕೃಷ್ಣನನ್ನು ಅವರು ಸ್ತೋತ್ರ ಮಾಡಿದ್ದಾರೆ. ಪಾಂಡವರು ಪಡಬಾರದು ಕಷ್ಟಪಟ್ಟಿದ್ದೀರಿ ನೀವು, ಯಾಕೆಂದರೆ ವಿಪ್ರ ಅಚ್ಯುತ, ವಿಪ್ರ ಅಚ್ಯುತ ಧರ್ಮಾಶ್ರಯ, ಬ್ರಾಹ್ಮಣರನ್ನು ಆಶ್ರಯಿಸಿದವರು, ಧರ್ಮವನ್ನು ಆಶ್ರಯಿಸಿದರು, ಅಚ್ಯುತನನ್ನು ಆಶ್ರಯಿಸಿದರು, ಆದರೂ ಪಡಬಾರದು ಕಷ್ಟಪಟ್ಟಿದ್ದೀರಿ. ಇದೆಲ್ಲವೂ ಕಾಲದ ಗತಿ. ಸರ್ವನಿಯಾಮಕನಾದ ಭಾಗವಂತ, ಭಗವಂತ ಅವನ ವ್ಯಾಪಾರವನ್ನು ಹೇಗೆ ತಕ್ಕ ಹೇಗಾಗತ್ತೋ ಹಾಗಾಗತ್ತೆ, ಅದನ್ನು ಎದುರಿಸಲಿಕ್ಕೆ ಯಾರಿಂದೂ ಸಾಧ್ಯ ಇಲ್ಲ ಅಂಥೇಳಿ ಪಾಂಡವರ ಬಗ್ಗೆ ಕಣ್ಣೀರು ಸುರಿಸಿ, ವಿಶೇಷವಾಗಿ ಪಾಂಡವರು ಪಟ್ಟ ಕಷ್ಟದ ಬಗ್ಗೆ ತುಂಬ ಅವರ ಅನುಕಂಪದಿಂದ ಅವರ ಮನಸ್ಸು ಕರಗಿತು. ಪಾಂಡವರ ಸಹಜವಾಗಿ ಅವರು ಪ್ರೀತಿಸಿದ್ದಾರೆ. ಆವಾಗ ಇವನೇನನ್ನು ತಿಳ್ಕೊಂಡಿದ್ರಿ, ಈ ಕೃಷ್ಣ ನೋಡಿ, ಈ ಕೃಷ್ಣ ನಿಮ್ಮ ಮಾವನ ಮಗ ಅಂತ ತಿಳ್ಕೊಳ್ಬೇಡಿ, ನೀವು ಎಂಥ ಇವನಿಂದ ಎಲ್ಲ ಕೆಲಸ ಮಾಡಿಸಿದ್ದೀರಲ್ರಿ, ಸಚಿವನಾಗಿ, ದೂತನಾಗಿ, ಸಾರಥಿಯಾಗಿ ಎಲ್ಲ ಕೆಲಸ ಮಾಡಿದ, ಏನ್ರಿ ಡ್ರೈವರ್ ಆಗಲು ಕೇಳಿದ್ರಿ, ಏನ್ರಿ ಅವನು, ಏನು ಅವನ ಓನರ್, ಜಗತ್ತಿನ ಸ್ವಾಮಿ, ಅವನನ್ನು ಹೋಗಿ ಹೋಗಿ ಸಾರಥಿ ಆಗಪ್ಪ ನನ್ನ ರಥ ನೋಡಿಸು ಅಂತ ಹೇಳಿದರೆ ಅದಕ್ಕೂ ಒಪ್ಪಿದ. ಇಷ್ಟು ಸರಳ ಕೃಷ್ಣ, ಭಕ್ತರ ಮೇಲೆ ಹುಲ್ಲು, ಹೂವು ತರೋರ ಮನೆಗೆ ಹುಲ್ಲು ತರ್ತಾನ್ರಿ, ಆ ಕುದುರೆ ಮನೆ ಕಾಲು ತೊಳೆದು, ಕುದುರೆ ಕಾಲು ತೊಳೆದು, ಹುಲ್ಲು ತೆಗೆಸಿ ಎಲ್ಲ ಮಾಡಿಬಿಟ್ಟ. ಇಷ್ಟು ಸರಳ ಯಾವ ದೇವರಿದ್ದಾರೆ, ಈ ಪರಿಯ ಸರಳತನ ಇನ್ಯಾವ ದೇವರನ್ನು ನಾ ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು. ಆದರೆ ಅವನಿಗೆ ಅಹಂಕಾರ ಇಲ್ಲ, ಏ ನಾನು ಏನು, ನನ್ನನ್ನು ಸಾರಥಿ ಆಗಂತ ಹೇಳ್ತಾ, ನನ್ನ ಸ್ಟೇಟಸ್ ಎಂಥದ್ದು, ಥೂ ಇಂಥದ್ದು ಕೋಪಗೊಳ್ಳಿಲ್ಲ, ಅಹಂಕಾರ ಇಲ್ಲ, ದುರಹಂಕಾರ ಇಲ್ಲ, ರಾಗದ್ವೇಷಾದಿಗಳಿಲ್ಲ ಅಂತ ಪರಮಾತ್ಮ. ಅವನು ನಿಮಗೆ ಏನಪ್ಪ, ಅವನಿಗೆ ನಾನು ದೊಡ್ಡವ, ಅವನು ಚಿಕ್ಕವ, ಅವನು ನನಗೇನು ಹೇಳೋದು ಅಂತ ಈ ಮನುಷ್ಯರಿಗೆ ವಿಷಮವಾದ ಬುದ್ಧಿ ಕೃಷ್ಣನಿಗೆ ಇಲ್ಲ. ಏನು ಭಕ್ತರಲ್ಲಿ ಏಕಾಂತ ಭಕ್ತರಲ್ಲಿ ಕೃಷ್ಣನಿಗೆ ಒಂದು ಕಾರುಣ್ಯ, ನಾನು ಸಾಯಲಿಕ್ಕೆ ಹೊರಟಿದ್ದೇನೆ, ಇನ್ನೇನು ದೇಹತ್ಯಾಗ ಮಾಡಬೇಕಂದು ಅಂದುಕೊಂಡು ಈ ಕಾಲದಲ್ಲಿ ಕೃಷ್ಣನೇ ನನ್ನ ಬಂದು ದರ್ಶನ ಕೊಟ್ಟ ಅಂತಿಮ ಕಾಲದಲ್ಲಿ ಭಕ್ತವತ್ಸಲನಾಗಿ ಅಂತೆಲ್ಲ ಸ್ತೋತ್ರ ಮಾಡಿ ಧರ್ಮದ ಮರ್ಮವನ್ನು ಹೇಳಬೇಕು ಅಂತ ಹೇಳಿದಾಗ ಎಲ್ಲ ಧರ್ಮದ ಮರ್ಮವನ್ನು ಹೇಳಿ ಮನೆಗೆ ಎಲ್ಲ ಮಾತನ್ನು ಬಂದು ಮಾಡಿ ಶ್ರೀಕೃಷ್ಣನಲ್ಲಿ ಮನಸ್ಸನ್ನು ಇಟ್ಟಿದ್ದಾರೆ. ತದೋಪಸಂನೃತ್ಯ ಗಿರಂ ಸಹಸ್ರಣಿ ವಿಮುಕ್ತ ಸಂಗಮ ಮನ ಆದಿ ಪುರುಷೇ ಕೃಷ್ಣೋರಸತ್ಪೀಠ ಪೀತಪಟೇ ಚತುರ್ಭುಜೇ ಪರಸ್ಥಿತೇ ನೀರದೃಕ್ ವಿಧಾರಯತ್. ಎಲ್ಲ ಮಾತುಗಳನ್ನು ನೀಡ್ತಾರೆ. ಸಹಸ್ರಣಿ, ಸಾವಿರಾರು ಸೈನಿಕರಿಗೆ ನೇತಾರರಾಗಿದ್ದವರು ಅಂತ ಮೇಲ್ನೋಟದ ಅರ್ಥ. ಸಾಯಲಿಕ್ಕೆ ಹೊರಟಿದ್ದಾರೆ, ಅದನ್ನು ಕಟ್ಕೊಂಡು ಏನು ಮಾಡಲಿ, ಮಣ್ಣು ಮುಕ್ಕಿದ ಸಾವಿರಾರು ಸೈನಿಕರಿಗೆ ನಾಯಕರಾಗಿದ್ದರು, ಅದೇನು ಅವರಿಗೇನು, ಆ ನಾಯಕತ್ವ ಸೋತ ಪಕ್ಷಕ್ಕೆ ನಾಯಕನಾಗಿದ್ದ ಅಂದರೆ ಏನ್ರಿ ಅದು, ದೊಡ್ಡ ಗುಣ ಅದು. ಸಹ ಎಲ್ಲ ಬಿಟ್ಟು ಹೊರಟಿದ್ದಾರೆ ಈಗ ಅವರು. ಸಹಸ್ರಣಿ ಅಂತ ಹೇಳೋದು ಸಾಮಾನ್ಯವಾಗಿ ಸಾವಿರಾರು ಸೈನಿಕರಿಗೆ ನೇತಾರರಾಗಿದ್ದವರು, ಮಣ್ಣು ಮುಕ್ಕಿದ್ದಾರೆ ಸಾವಿರಾರು ಸೈನಿಕರು, ಅವರಿಗೆ ನೇತಾರ ಅಂದರೆ ಇನ್ಸಲ್ಟ್ ಅವರಿಗೆ. ಇದೇ ಈ ಅರ್ಥ ಮಾಡೋದಲ್ಲ ಅಲ್ಲಿ ನನ್ನ ಅಭಿಪ್ರಾಯ.
ಕೊನೆಯ ಕಾಲದಲ್ಲಿ ಸಹಸ್ರ ನಾಮವನ್ನು ಜಗತ್ತಿಗೆ ಕೊಟ್ಟವರು. ಸಹಸ್ರ ನಾಮಾನಿ ನಯತಿ, ಜಗತ್ತಿಗೆ ಮುಡಿಸಿದ ಮಹಾನುಭಾವರು. ಅದು ಒಳ್ಳೆಯದು. ಅದು ಬಿಟ್ಟು ಮಣ್ಮುಕ್ಕಿದ ಸಾವಿರಾರು ಸೈನಿಕರೇ ನಾಯಕರು ಅಂತ ಹೇಳೋದು ಸರಿಯಲ್ಲ. ಹೀಗೆ ಅರ್ಥ ಮಾಡಬೇಕು ಅಂತ ನನ್ನ ಅಭಿಪ್ರಾಯ. ಕೊನೆಯ ಸಾವಿರ ನಾಮ ಶಾಸ್ತ್ರದಲ್ಲಿ ಸಾವಿರ ನಾಮವನ್ನು ಭಗವಂತ ಅವರ ಮಾಧ್ಯಮದಿಂದ ಜಗತ್ತಿಗೆ ಮುಡಿಸಿದ. ಆ ಅರ್ಥದಲ್ಲಿ ಅವರನ್ನು ಏನಂತ ಕರಿಬೇಕು? ಸಹಸ್ರನೇ. ಎಲ್ಲ ಬಿಟ್ಟು ಕೃಷ್ಣನನ್ನು ಧ್ಯಾನ ಮಾಡಿದರೆ ಅರ್ಧ ಮುದ್ರಿತವಾದ ಕಣ್ಣಿನಿಂದ ದೇವರನ್ನು ಧ್ಯಾನ ಮಾಡ್ತಾ ಧ್ಯಾನದಿಂದ ಎಲ್ಲ ಅಶುಭವನ್ನು ಕಳ್ಕೊಂಡಿದ್ದಾರೆ. ಕೃಷ್ಣ ಪರಮಾತ್ಮನ ದರ್ಶನದಿಂದಲೇ ಭೀಷ್ಮ ಮುಕ್ತಿ ಪ್ರದಾಯಕ, ಭೀಷ್ಮಾಚಾರಿಗೆ ಮೋಕ್ಷ ಕೊಟ್ಟವನು ಅಂತ. ಭೀಷ್ಮಾಚಾರ್ಯರು ತಾವು ದೇಹತ್ಯಾಗ ಮಾಡುವ ಕ್ಷಣದಲ್ಲಿ ಭಗವಂತನ ನೆನೆಯಿಲ್ಲ, ದೇವರ ಹತ್ತಿರದಲ್ಲೇ ಇದ್ದಾನೆ, ಫಸ್ಟ್ ಕ್ಲಾಸ್ ಆಗಿ ಮಾತಾಡಿದ್ದಾರೆ, ದರ್ಶನ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ದೇಹತ್ಯಾಗ ಕ್ಷಣದಲ್ಲಿ ಕೃಷ್ಣ ದರ್ಶನ ಹೋಯ್ತು, ಕೃಷ್ಣನ ಸ್ಮರಣೆ ಹೋಯ್ತು. ಇನ್ನು ಜೀವನವಿಡೀ ಟಿ ವಿ ಮುಂದೆ ಕೂತ್ಕೊಂಡು ದೇಹತ್ಯಾಗ ಕ್ಷಣದಲ್ಲಿ ದೇವರ ಸ್ಮರಣೆ ಮಾಡಿದ್ರೆ ಮೋಕ್ಷ ಬರುತ್ತೆ ಅಂತ ಯಾವ ಧೈರ್ಯದಿಂದ ನಾವು ಧೈರ್ಯ ಮಾಡಿ ಕೂತ್ಕೊಳ್ಳಿಕ್ಕೆ ಸಾಧ್ಯವೇ? ಸಾಧ್ಯ ಉಂಟ? ಅವರು ದೇವರನ್ನು ಇಷ್ಟೆಲ್ಲ ನೋಡಿ ಸ್ತೋತ್ರ ಮಾಡಿದ್ರು, ಪ್ರಾರಬ್ಧ ಕರ್ಮ ಇರುವುದರಿಂದ ದೇಹತ್ಯಾಗ ಕ್ಷಣದಲ್ಲಿ ದೇವರ ಸ್ಮರಣೆ ಬಂದಿಲ್ಲ, ತಮ್ಮ ಮೂಲ ರೂಪದ ಸ್ಮರಣೆ ಬಂದಿದೆ, ಮೂಲ ರೂಪಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಅಂತೂ ಹಾಗಾದರೆ ಭೀಷ್ಮನಿಗೆ ಮೋಕ್ಷ ಕೊಟ್ಟ ಅಂದರೆ ಭೀಷ್ಮನಿಗೆ ಎಷ್ಟೋ ತಡ ಆದ ನಂತರ ಮೋಕ್ಷ ಕೊಡ್ತಾನೆ. ಈಗ ಇಲ್ಲಿ ಮೋಕ್ಷ ಎಲ್ಲರಿಗೂ ಕೊಡ್ತಾನೆ, ಅದು ಭೀಷ್ಮಾಚಾರ್ಯ ಮಾತ್ರ ಅಲ್ಲ. ಹಾಗಿದ್ರೆ ಧೃತರ ಯಾಕೆ ಧರ್ಮರಾಜ ಮೋಕ್ಷ ಮುಕ್ತಿ ಪ್ರದಾನ ಅಂತ ಹೇಳೋದಿಲ್ಲ, ಧೃತರಾಷ್ಟ್ರ ಮಾತ್ರ ಭೀಷ್ಮಾಚಾರ್ಯ ಮಾತ್ರ ಹೇಳ್ತಾರೆ. ಅದರ ಅಭಿಪ್ರಾಯ ಏನು ಅಂದರೆ ಇದೇ ಅರ್ಥ, ಅವರಿಗೆ ಆ ಶರತಲ್ಪದಲ್ಲಿ ಮಲಗಿರುವಾಗ ಎಂಟು ಮರಗಳ ವೇದನೆ ಒಟ್ಟಿಗಾಗುತ್ತೆ ಅಂತ ಶಾಪ ಇದೆ ಬ್ರಹ್ಮದೇವರದ್ದು. ಎಂಟು ಮರಣಗಳ ವೇದನೆ ಏನಾಗಬೇಕು ಅದು ಆಗ್ತಾ ಇತ್ತು. ಅದು ಅಂತಿಮ ಕಾಲದಲ್ಲಿ ಅವರಿಗೆ ಕೃಷ್ಣ ದರ್ಶನ ಕೊಟ್ಟದ್ರಿಂದಾಗಿ ತದೀಚ್ಛೆಯೈವ ಗತಾಯುಧವ್ಯತ, ಕೃಷ್ಣನ ದರ್ಶನ ಆದ್ರಿಂದಾಗಿ ಶಲಪದಲ್ಪಲ್ಲಿ ಮಲಗಿದಾಗ ಆ ವೇದನೆಯಿಂದ ಮುಕ್ತಿ ಆಯಿತು, ಪಾಪದಿಂದ ಮುಕ್ತಿ, ವೇದನೆಯಿಂದ ಮುಕ್ತಿ ಆಯಿತು ಅಂದರೆ ಭೀಷ್ಮ ಮುಕ್ತಿ ಪ್ರದಾಯಕ. ತುಂಬ ಅರ್ಥ ಉಂಟು ಹೇಳಲಿಕ್ಕೆ ಪುರುಸತ್ತಿ, ಅದು ಸಮಯ ಇಲ್ಲ, ಅದರಿಂದಾಗಿ ಸಮಯ ಗೋವಿಂದ ಆಗ್ತಾ ಇದೆ ಅಂತ ಇಷ್ಟು ಹೇಳಿದ ಸಂದರ್ಭ ಬಂದಾಗ ನೋಡೋಣ ಅದನ್ನು. ಆವಾಗ ದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಆ ಸ್ತೋತ್ರ ಯಾವುದನ್ನೂ ಕೂಡ ಹೇಳುವಂತಹದ್ದಿಲ್ಲ, ಒಂದು ಮಾತ್ರ ಹೇಳ್ತಾ ಇದ್ದೇವೆ ಅಷ್ಟೇ. ವ್ಯವಸಿತ ಪ್ರತರ ಮುಖಂ ನಿರೀಕ್ಷ ಸ್ವಜನ ಪದ ವಿಮುಖಸ್ಯ ದೋಷ ಬುಲ್ಯ ಕುಮತಿಂ ಅಹರತ ಆತ್ಮವಿದ್ಯೆಯ ಯಶ್ಚರಣರತಿ ಪರಮಸ್ಯ ತಸ್ಯ ಮೇಸ್ತು. ಎಲ್ಲರೂ ಯುದ್ಧಕ್ಕೆ ಸನ್ನದ್ಧನಾಗಿದ್ದಾಗ ಅದನ್ನು ನೋಡಿದ ಅರ್ಜುನ ತನ್ನ ಬಂಧು ಜನರನ್ನು ಕೊಲ್ಲಬೇಕು ಅಂತ, ಇದು ಅಧರ್ಮ, ಇದು ನರಕಕ್ಕೆ ದಾರಿ ಆಗತ್ತೆ ಎಂಬ ದೋಷ ಬುದ್ಧಿಯಿಂದ ಆ ಯುದ್ಧದಿಂದ ಅವನು ಹಿಂದೆ ಸರಿದಾಗ ಆ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ತನ್ನ ಆತ್ಮವಿದ್ಯೆ ಅಂದರೆ ಭಗವದ್ಗೀತೆಯನ್ನು ಉಪದೇಶ ಮಾಡಿ ಕುಮತಿ ಮಹಾರತ ಯುದ್ಧ ಮಾಡುವುದು ಅಧರ್ಮ ಎಂಬ ದುರ್ಬುದ್ಧಿಯನ್ನು ದೂರ ಮಾಡಿದ, ದುರ್ಬುದ್ಧಿಯನ್ನು ದೂರ ಮಾಡಿ ಅವನನ್ನು ಯುದ್ಧ ತಿಳಿದ. ಹಾಗಾಗಿ ಕೆಲವರು ವ್ಯಾಖ್ಯಾನ ಮಾಡಿದ್ದಾರೆ ಪ್ರಜ್ಞಾವಾದಾಂಶ ಭಾಷತೆ ಎಂಬುದಕ್ಕೆ ಅರ್ಜುನ ಪ್ರಜ್ಞಾಪೂರ್ವಕವಾದ ವಾದ ಮಂಡಿಸಿದ್ದಾನೆ, ಜ್ಞಾನಪೂರ್ವಕವಾಗಿಯೇ ವಾದವನ್ನು ಮಂಡಿಸಿದ್ದಾನೆ ಅಂತ ಕೆಲವರು ವ್ಯಾಖ್ಯಾನ. ಆಚಾರ್ಯ ಮಧುರ ಮಾತ್ರ ಇದು ಪ್ರಜ್ಞಾವಾದ ಅಲ್ಲ, ಪ್ರಾಜ್ಞರಿಗೆ ಅಸಮ್ಮತವಾದ ವಾದ ಅಂತ ಮಧ್ವಾಚಾರ್ಯ ಅರ್ಥ ಮಾಡಿದರು. ಎಷ್ಟು ಚೆನ್ನಾಗಿದೆ ನೋಡಿ, ಅವನ ಜ್ಞಾನಪೂರ್ವಕವಾದ ವಾದ ಅಲ್ಲ. ಯಾಕೆ ಮಧ್ವಾಚಾರ್ಯ ಹೇಳ್ತಿದ್ದೆ, ಭೀಷ್ಮಾಚಾರ್ಯ ಹೇಳ್ತಾರೆ ಅವನು ದುರ್ಬುದ್ಧಿ, ಯುದ್ಧ ನಾನು ಮಾಡುವುದಿಲ್ಲ ಅಂತ ಅವನು ಏನಂದ, ಅವನದು ದುರ್ಬುದ್ಧಿ. ಅದಕ್ಕೋಸ್ಕರ ಅವನು ಮಂಡಿಸಿದ ಏನೊಂದು ವಾದ ಅದು ದುರ್ಬುದ್ಧಿವಾದವೇ ವಿನಃ ಸರಿಯಾದ ಜ್ಞಾನಪೂರ್ವಕವಾದ ವಾದ ಅಲ್ಲ ಅಂತ ಮಧ್ವಾಚಾರ್ಯ ವ್ಯಾಖ್ಯಾನ ಏನು ಮಾಡಿದ್ರು ಅದು ಎಷ್ಟು ಸಮಂಜಸ ಅಂತ ಇಲ್ಲಿ ಗೊತ್ತಾಗ್ತಾ ಇದೆ. ಆಚಾರ್ಯರ ವ್ಯಾಖ್ಯಾನ ಎಷ್ಟು ಸಮಂಜಸ. ಭೀಷ್ಮಾಚಾರ್ಯ ಹೇಳ್ತಾರೆ ಅವನು ಜ್ಞಾನಪೂರ್ವಕವಾದ ವಾದ ಅಲ್ಲ, ಬುದ್ಧಿವಂತಿಕೆ ವಾದ, ಜ್ಞಾನಕ್ಕೆ ಅಸಮ್ಮತವಾದ ವಾದ. ಅವನ ಬುದ್ಧಿ ಸರಿ ಇಲ್ಲ, ಯುದ್ಧ ಎಂಬ ಅಧರ್ಮ ಎಂದು ಅವನು ಕುಬುದ್ಧಿ, ದುರ್ಬುದ್ಧಿ, ಬಂಧು ವ್ಯಾಮೋಹದಿಂದ ಬಂದಿರತಕ್ಕಂಥ ದುರ್ಬುದ್ಧಿ ಅದು, ಅದು ಸರಿಯಲ್ಲ. ಮಧ್ವಾಚಾರ್ಯ ವ್ಯಾಖ್ಯಾನಕ್ಕೆ ಸಮ್ಮತವಾದ ಮಾತನ್ನು ಭೀಷ್ಮಾಚಾರ್ಯ ಹೇಳ್ತಾ ಇದ್ದಾರೆ. ಕಡೆಗೆ ಇಷ್ಟೆಲ್ಲ ಆದ ನಂತರ ಅವರು ಕೊನೆಗೆ ವಿಶೇಷವಾಗಿ ಎಲ್ಲ ಕಡೆಯಲ್ಲಿ ಅದ್ವೈತ ಭಗವದ್ ರೂಪವನ್ನು ಶುಣಿಚೈವ ಶಪಾಕೈತ ಎಲ್ಲ ಕಡೆಯಲ್ಲೂ ಅಧಿಷ್ಠಾನದಲ್ಲಿ ಭೇದ ಇದ್ದರೂ ಕೂಡ ಆ ವಿಗತ ಭೇದ ಮೋಹ ಆ ಭಗವದ್ ರೂಪಗಳಲ್ಲಿ ಭೇದ ಇಲ್ಲ ಅಂತ ನೇರ್ತಾ ಆ ಭಗವಂತ ನಾನು ಶರಣ ಹೊಂದುತ್ತೇನೆ ಅಂತ ಹೇಳಿ ಈ ಕೃಷ್ಣನನ್ನು ಹೃದಯದಲ್ಲಿ ಚೆನ್ನಾಗಿ ಆಲಿಂಗಿಸಿಕೊಂಡು ನಾನು ಮರ್ತ್ಯ ನೀಡಂ ಈ ಗೂಡು ಇದು ನಶ್ವರವಾದ ಈ ಗೂಡನ್ನು ಬಿಡುತ್ತೇನೆ ಅಂತ ಹೇಳಿ ಎಲ್ಲ ವ್ಯಾಪಾರ ಬಿಟ್ಟು ಕೊನೆಗೆ ಗಳಿಗೆ ಇದ್ದಾಗ ಅಂತಃಶ್ವಾಸಂ ಕೊನೆಯ ಶ್ವಾಸವನ್ನು ಅದು ಬಿಟ್ಟುಬಿಟ್ಟು ಅಂತ ಹೇಳ್ತಾ ಇದ್ದಾರೆ. ಹೀಗೆ ಭೀಷ್ಮಾಚಾರ್ಯರು
ಅವರ ದೇಹವನ್ನು ದಿಂದ ನಿರ್ಗಮಿಸಿದಾಗ ಎಲ್ಲ ನಿಸ್ತಬ್ಧವಾಯಿತು. ಕೊನೆಗೆ ಎಲ್ಲರೂ ಯುಧಿಷ್ಠಿರ ಅವರ ತನ್ನ ಸಹೋದರರಿಂದ ಎಲ್ಲ ಮಾಡಿಸಿದ್ದಾನೆ. ಔದ್ಧ ದೇಹಕಾದಿ ಕ್ರಿಯೆಗಳನ್ನು ಶ್ರೀಕೃಷ್ಣ ಪರಮಾತ್ಮನನ್ನು ಗುಹ್ಯನಾಮದಿಂದ ಆ ಎಲ್ಲ ಆ ಋಷಿಮುನಿಗಳು ಬಂದಿದ್ದರು. ಅಂದರೆ ಎಲ್ಲರ ಉತ್ತರಾಯಣ ಕಾಲದಲ್ಲಿ ಅವರ ಕಾಲ ಬಂತು. ಉತ್ತರಾಯಣ ಕಾಲದಲ್ಲಿ ದೇಹತ್ಯಾಗ ಭೀಷ್ಮಾಚಾರ ಮಾಡಿದರು. ಅಂದರೆ ಉತ್ತರಾಯಣ ಕಾಲದಲ್ಲಿ ಹೋದವರಿಗೆ ಮೋಕ್ಷ, ದಕ್ಷಿಣಾಯನ ಕಾಲದಲ್ಲಿ ಎಂಥವ್ರು ಹೋದರೂ ಮೋಕ್ಷ ಆಗೋಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಅದು ತಪ್ಪು. ನಾವು ಯಾವ ಕಾಲದಲ್ಲಿ ಹೋಗೋದು ಮುಖ್ಯ ಅಲ್ಲ. ನಮ್ಮ ದೇಹದಲ್ಲಿ 500 ಉತ್ತರಾಯಣ ರಶ್ಮಿ ದಕ್ಷಿಣ ರಶ್ಮಿ ಅಂತಿರತ್ತಂತೆ. ಸೂರ್ಯನ ರಶ್ಮಿ ಅದು ವಿಚಿತ್ರವಾದದ್ದು. ಅದು ದಕ್ಷಿಣಾಯನ ಕಾಲದಲ್ಲಿ ಕೂಡ ಉತ್ತರಾಯಣ ರಶ್ಮಿ ದ್ವಾರ ಹೋದರೆ ಮೋಕ್ಷ ಆಗುತ್ತೆ. ಉತ್ತರಾಯಣ ಕಾಲದಲ್ಲಿಯೂ ಕೂಡ ದಕ್ಷಿಣಾಯನ ರಶ್ಮಿಯಿಂದ ಹೋದರೆ ಮೋಕ್ಷ ಆಗೋಲ್ಲ. ಎಷ್ಟೋ ಮಂದಿ ದುಷ್ಟರೆಲ್ಲ ಏನಾಗ್ತಾರೆ, ಅಯ್ಯಪ್ಪ ಅದೆಲ್ಲ ಅಲ್ಲ, ವೀರಪ್ಪ ಮೊದಲಾದವರೆಲ್ಲ ಈ ಪುರಂದರದಾಸರು ಇವರೆಲ್ಲ ದಕ್ಷಿಣಾಯನ ಕಾಲದಲ್ಲಿ ಹೋದದ್ದು, ಆಮೇಲೆ ಅವರು ಮೋಕ್ಷ ಇದ್ದರು. ಇದು ಎಂಥದ್ದು, ಇದು ಅದೆಲ್ಲ ತಪ್ಪು. ಹಾಗೆ ಅವ್ರು ಯಾಕೆ ಉತ್ತರಾಯಣ ಕಾಲದಲ್ಲಿ, ಭೀಷ್ಮನಂಥ ಸ್ಪೆಷಲ್ ವ್ಯಕ್ತಿಗಳಿಗೆ ಮಾತ್ರ ಉತ್ತರಾಯಣ ಕಾಲದಲ್ಲಿ ದೇಹತ್ಯಾಗ ಮಾಡಿದ್ರು ಒಂದು ವಿಶೇಷವಾದಂಥ ಪುಣ್ಯ ಇದೆ. ಎಲ್ಲರಿಗೆ ಅನ್ವಯ ಆಗ್ತಕ್ಕಂಥದ್ದಲ್ಲವೇ ಇಲ್ಲ. ನಾವು ಯಾವ ಕಾಲದಲ್ಲಿ ಹೋಗೋದು ಮುಖ್ಯ ಅಲ್ಲ, ಏನು ಮಾಡಿ ಹೋಗಿದ್ದೇವೆ ಮುಖ್ಯ ಆಗುತ್ತೆ ಇದಲ್ಲ ಅಂತ ಎಚ್ಚರ ಕೊಡ್ತಾ ಇದ್ದಾರೆ ಆಚಾರ್ಯ ಬುದ್ಧರು. ಹೀಗೆ ಹೀಗೆ ಅದರ ನಂತರ ಪಿತೃ ತನ್ನ ತಂದೆಯ ಧೃತರಾಷ್ಟ್ರನ ಅನುಮತಿಯನ್ನು ಪಡೆದು ಸರಿಯಾಗಿ ವಾಸುದೇವನ ಕೃಷ್ಣನಿಗೆ ಅವನ ಅನುಮೋದನೆ ಪಡೆದು ಅವನಿಗೆ ಸಮ್ಮತವಾಗಿ ರಾಜ್ಯಭಾರವನ್ನು ನಿಶ್ಚಿತ ಮಾಡಿದ. ಅದಾದ ಬಳಿಕ ಅವನು ಒಂದು ಮಾತು, ನಿನಗೆ ಈ ಅಶ್ವಮೇಧ ಪಾಪ ಬಂದಿದೆ ಅಂತ ಹೇಳ್ತೀವಿ. ಪಾಪ ಬಂದಿದ್ದರೆ ಅಶ್ವಮೇಧರು ಯಜಾತ್ಯುತಂ, ಎಲ್ಲ ಪಾಪಗಳಿಗೆ ಪರಿಹಾರ ಅಶ್ವಮೇಧ ಯಾಗ. ಅಶ್ವಮೇಧ ಯಾಗದಿಂದ ದೇವರನ್ನು ಆರಾಧನೆ ಮಾಡುವಂಥ ಆ ವೇದವ್ಯಾಸರು ಹೇಳಿದಾಗ ಉತ್ತಮ ಮಟ್ಟದ ದಕ್ಷಿಣ ತ್ರಿಬ್ಬಲ್ ದಕ್ಷಿಣ ಕೊಟ್ಟು ಉತ್ತಮ ಮಟ್ಟದ ಯಾಗವನ್ನು 5 ಯಾಗ 15 ಯಾಗಕ್ಕೆ ಸಮಾನ ಆಯಿತು ಅಂತ ಹೇಳ್ತಾರೆ. ಆ ರೀತಿಯಾಗಿ ಮಾಡಿಸಿ ದುಡ್ಡಿಲ್ಲ ಅಂತ ಕೂತ್ಕೊಂಡ, ದುಡ್ಡೇ ಇರಲಿಲ್ಲ. ಟ್ಯಾಕ್ಸ್ ವಸೂಲು ಮಾಡುವುದೇ ತನ್ನ ಈಗಲೇ ಸಾವು ನೋವು ಬಂದಿದೆ. ಪ್ರಜೆಗಳ ಮೇಲೆ ಟ್ಯಾಕ್ಸ್ ವಸೂಲು ಮಾಡೋದು ಸರಿ ಹೋಗಲ್ಲ. ಇದ್ದ ದುಡ್ಡಿನಲ್ಲೇ ಮಾಡಂದರೆ ಮಾಡಿದರೆ ಏವನ್ನು ಮಾಡಬೇಕು ಅಂತ. ದುಡ್ಡಿಲ್ಲ, ಟ್ಯಾಕ್ಸ್ ವಸೂಲು ಮಾಡಲಿಕ್ಕೆ ಮನಸ್ಸಿಲ್ಲ, ಏನು ಮಾಡಬೇಕು? ಅಯ್ಯೋ ಒಳ್ಳೆ ರೀತಿಯಾಗಿ ಯಾಗ ಮಾಡಬೇಕಲ್ಲ, ಚೆನ್ನಾಗಿ ದುಡ್ಡಿಲ್ಲಲ್ಲ ಅಂತ ಚಿಂತಾಕ್ರಾಂತ ಕೂತ್ಕೊಂಡಾಗ ದೇವರು ಬಂದರು. ವೇದವ್ಯಾಸರು ದುಡ್ಡಿದೆ ಇಲ್ಲಿ ತೋರಿಸ್ತೇನಂತ. ಆ ಮೇರು ಪರ್ವತ ಹಿಮಾಲಯ ಪರ್ವತ ಒಟ್ಟಾದ ಸ್ಥಳ, ಅಲ್ಲಿ ಸುಮಾರು ಮಂದಿ ವೃಷಪರ್ವ ಬ್ರಹ್ಮದೇವರು ಇವರೆಲ್ಲ ಯಜ್ಞ ಮಾಡಿದ್ದಾರೆ. ಮರುತ ಎಂಬ ರಾಜ ಇವರೆಲ್ಲ ಅಳಿದುಳಿದ ಸಾಮಾನು ತಗೊಂಡು ಹೋಗಿ, ಅದು ಉಚ್ಚಿಷ್ಟ, ಅದು ರುದ್ರದೇವರಿಗೆ ಸಂಬಂಧಪಟ್ಟಿದೆ. ಆ ಉಚ್ಚಿಟ್ಟ ದರದೇವತೆಗೂ ಸ್ವಾಮಿ ಮತ್ತು ಪರಶುರಾಮ ದೇವರೇ ಹೋದರು, ಎಲ್ಲ ಕರ್ಕೊಂಡು ಹೋದರು ಅಲ್ಲಿದೆ ಅಂತ ಹೇಳಿದರು. ಪರಶುರಾಮ ಹೃದಯಸ್ಥವಾದಂಥ ಪರಶುರಾಮ ಕಸ್ಟಡಿಯಲ್ಲಿತ್ತು ಅದು, ರುದ್ರದೇವರ ಸ್ವತ್ತಾದರೂ ಪರಶುರಾಮ ಅದಕ್ಕೆ ಸ್ವಾಮಿ ಅವರಿಂದ ಕೊಡಿಸಿದ್ದಾರೆ. ಆ ದುಡ್ಡು ತಗೊಂಡು ಬಂದಿದ್ದಾರೆ. ದುಡ್ಡಿಲ್ಲಲ್ಲಪ್ಪ, ಕಾರ್ ತಗೊಳ್ಳಿಕ್ಕೆ ದುಡ್ಡಿಲ್ಲ ಅಂದರೆ ಬರಲ್ಲ, ಟಿ ವಿ ತಗೊಳ್ಳಿಕ್ಕೆ ದುಡ್ಡಿಲ್ಲ ಅಂದರೆ ಬರಲ್ಲ, ಧರ್ಮ ಮಾಡಲಿಕ್ಕೆ ದುಡ್ಡಿಲ್ಲಲ್ಲ ಅಂತ. ಪ್ರಾಮಾಣಿಕವಾಗಿ ಒಳ್ಳೆ ಏವನ್ನು ಮಾಡಬೇಕು ಧರ್ಮ, ದುಡ್ಡಿಲ್ಲ ಅಂತ ದುಡ್ಡು ತೋರ್ತಾರೆ. ಅದಕ್ಕೆ ದೇವರು ತೋರಿಸಿದ ಒಳ್ಳೆ ರೀತಿಯಲ್ಲಿ ಅಶ್ವಮೇಧ ಯಾಗ ಆಯಿತು ಎಂಬುದಾಗಿ ನಾವು ಕೇಳ್ತಾ ಇದ್ದೇವೆ. ಅದಾದಂಥ ಶ್ರೀಕೃಷ್ಣ ಪರಮಾತ್ಮ ಹೊರಟು ಹೋಗಿದ್ದಾನೆ. ಹೊರಟು ಹೋದ ನಂತರ ಅವನನ್ನು ಎಲ್ಲ ಆ ದ್ವಾರಕ ಆನರ್ಥ ದೇಶಕ್ಕೆ ಬಂದಿದ್ದಾನೆ. ಎಲ್ಲ ಪ್ರಜೆಗಳು ಆ ಕೃಷ್ಣನಿಗೆ ಅರ್ಘ್ಯಪಾದ್ಯಾದಿ ಪೂಜೆಯನ್ನು ಕೊಟ್ಟು ಸ್ತಂಭಿಸಿದ್ದಾರೆ. ಅವನು ಸಂತೋಷಪಡೋದಕ್ಕೋಸ್ಕರ ಶಂಖಧ್ವನಿ ಮಾಡಿದ. ಭಗವದ್ಭಕ್ತರ ಭಯವನ್ನೆಲ್ಲ ಪರಿಹಾರ ಮಾಡಿ ಆನಂದವನ್ನು ಕೊಡತಕ್ಕಂತಹದ್ದಾಗಿದೆ. ಎಲ್ಲರೂ ಅವನನ್ನು ಸ್ವಾಗತಿಸಿದ್ದಾರೆ. ಕೃಷ್ಣ ಪರಮಾತ್ಮ ಬಂದದ್ದನ್ನು ನೋಡಿ ಪತ್ನಿಯರ ಜೊತೆಗೆ ಸೇರಿಕೊಂಡು ಮಕ್ಕಳ ಜೊತೆಗೆ ಸೇರಿಕೊಂಡರು. ಎಲ್ಲರೂ ಕೂಡ ಕೃಷ್ಣನನ್ನು ಆಲಿಂಗಿಸಿಕೊಂಡಿದ್ದಾರೆ ಶ್ರೀಕೃಷ್ಣ ಪರಮಾತ್ಮ. ಅದು ಯಾಕೆಂದರೆ ಏನು ನಿರುದ್ಧವಾಗಿ ಕಣ್ಣೀರು ಬರಬಾರ್ದು ಅಮಂಗಲ ಅಂತ ಹೇಳ್ಕೊಂಡು ಕಷ್ಟಪಟ್ಟು ಕಣ್ಣೀರನ್ನು ಆನಂದಾಶ್ರಮ ಸುರಿಸಿದ್ದಾರೆ. ಯಾವಾಗಲೂ ಕೃಷ್ಣನ ನೋಡ್ತಾರೆ, ಆದರೂ ಕೂಡ ಪದೇ 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 ಕೃಷ್ಣ ನೂತನನಾಗಿ ಅವರಿಗೆ ಕಾಣಿಸ್ಕೊಳ್ತಾ ಇದ್ದಾನೆ. ಇಷ್ಟಾದ ನಂತರ ಶ್ರೀಕೃಷ್ಣ ಪರಮಾತ್ಮನನ್ನು ವಿಶೇಷವಾಗಿ ತಮ್ಮ ಹಾವಭಾವ ವಿಲಾಸದಿಂದ ತಮ್ಮತ್ರ ಸೆಳೆದುಕೊಳ್ಬೇಕಂತ ಸಾಮೂಹಿಕವಾಗಿ 16,100 ಸ್ತ್ರೀಯರು ಹಾವಭಾವ ವಿಲಾಸದಿಂದ ಕೃಷ್ಣನ ಮನಸ್ಸನ್ನು ಕ್ಷುಬ್ಧಗೊಳಿಸಿ ತಮ್ಮತ್ರ ಸೆಳ್ಕೊಳ್ಬೇಕು ಅಂತ ಪ್ರಯತ್ನ ಪಟ್ಟರೂ ಕೂಡ ಕೃಷ್ಣ ಅವರಿಗೆ ಆಗಿಲ್ಲ. ಯಸ್ಸೇಂದ್ರಿಯಂ ವಿಮತಿತಂ ಕುಹ ಕೈ ನಶೇಕು. ಕೃಷ್ಣನನ್ನು ಮನಕ್ಷೋಭಕರವಾದ ಹಾವಭಾವ ವಿಲಾಸದಿಂದ ಕೃಷ್ಣನ ಮನಸ್ಸನ್ನು ಕದಡಲಿಕ್ಕಾಗಿಲ್ಲ. ಕೃಷ್ಣನ ಮನಸ್ಸು ಶುದ್ಧವಾಗಿಯೇ ಇತ್ತು. ಕೃಷ್ಣನಿಗೆ ಯಾವ ಸ್ತ್ರೀಯರ ಸುಖಭೋಗವೂ ಅಗತ್ಯ ಇಲ್ಲ. ಅವನ ಸ್ವರವಣನಾದ್ರಿಂದಾಗಿ ಯಾವ ಸ್ತ್ರೀಯರನ್ನು ಅವನು ಅಪೇಕ್ಷೆ ಪಡಲ್ಲ. ಅದನ್ನು ಆ ಬ್ರಹ್ಮಚಾರ್ಯ ಇಂದ್ರಿಯ ನಿಗ್ರಹ ಕೃಷ್ಣನಿಗೆ ಹೇಗಿತ್ತು? ಸಾವಿರಾರು ವಿಶೇಷವಾದಂತಹ
ಮನೋವಿಲಾಸಗಳು, ಹಾವಭಾವ ವಿಲಾಸಗಳು ಮನಸ್ಸಿಗೆ ಕ್ಷೋಭಕರವಾದದ್ದು, ವಿಕಾರಕ್ಕೆ ಕಾರಣವಾದದ್ದು ಇದ್ದರೂ ಕೂಡ ಯಾರ ಮನಸ್ಸು ವಿಚಲಿತವಾಗುವುದಿಲ್ವೋ, ಕ್ಷುಬ್ಧವಾಗುವುದಿಲ್ವೋ, ವಿಕಾರಕ್ಕೆ ಒಳಗಾಗುವುದಿಲ್ವೋ ಅವರು ಧೀರ ಅಂತ. ಸಾವಿರಾರು ಸ್ತ್ರೀಯರು ಈ ರೀತಿಯಾಗಿ ಮನಸ್ಸನ್ನು ಕದಡುವ ಹಾವಭಾವ ವಿಲಾಸ ಕುಹಕ ಅಂತ ಇದನ್ನು ಕರೀತಾರೆ. ಇದ್ದರೂ ಕೂಡ ಪರಮಾತ್ಮನ ಮನಸ್ಸು ಸ್ಥಿರವಾಗೇ ಇತ್ತಂದರೆ ಕೃಷ್ಣ ಪರಮಾತ್ಮ ಧೀರ ಅಲ್ಲ, ಧೀರೇಂದ್ರ. ಕೃಷ್ಣ ಪರಮಾತ್ಮ ಧೀರೇಂದ್ರ, ಅವನು ಬ್ರಹ್ಮಚಾರಿ, ಅನಾದಿ ಬ್ರಹ್ಮಚಾರಿ ಎಂಬುದು ಸಿದ್ಧವಾಯಿತು. ನಾನು ಯಾವಾಗಲೂ ಹೇಳೋದುಂಟು, ಕೃಷ್ಣ ಪರಮಾತ್ಮ ಅದನ್ನೇ ಭಾಗವತ ನಿರಸ್ತ ಕುಹಕ ಕೃಷ್ಣ, ಸ್ತ್ರೀಯರ ಹಾವಭಾವ ವಿಲಾಸರೂಪವಾದಂಥ ಕುಹಕವನ್ನು ವಿಫಲಗೊಳಿಸಿ ತನ್ನ ಬ್ರಹ್ಮಚರ್ಯ, ತನ್ನ ಧೀರೇಂದ್ರತ್ವವನ್ನು ವ್ಯಕ್ತಪಡಿಸಿದ ಮಹಾನುಭಾವ. ಇಷ್ಟು ಶುದ್ಧವಾದ ಬ್ರಹ್ಮಚಾರಿ ಸ್ತ್ರೀಯರ ಮಧ್ಯದಲ್ಲಿದ್ದರೂ ಕೂಡ ಇಷ್ಟು ಮಡಿವಂತಿಕೆಯನ್ನು ಉಳಿಸಿಕೊಂಡಿದ್ದಾನೆ ಅಂದರೆ ದೂರ ಇದ್ದು ಮಡಿವಂತಿಕೆ ಉಳಿಸಿಕೊಂಡು, ಎಲ್ಲ ಸ್ತ್ರೀಯರು ಒಳಗೆ ಇದ್ದರೂ ಅಷ್ಟು ಶುದ್ಧನಾಗಿ ಕೃಷ್ಣ ಇದ್ದಾನೆ. ತುಂಬ ಬ್ರಹ್ಮಚರ್ಯ ಉಳ್ಳವನಾದ್ರಿಂದಾಗಿ ಇಂಥ ಉಡುಪಿ ಕೃಷ್ಣನನ್ನು ಪೂಜೆ ಮಾಡಲಿಕ್ಕೋಸ್ಕರ ಬಾಲಬ್ರಹ್ಮಚಾರಿಗಳನ್ನೇ ಆಚಾರ್ಯ ಮತ್ತು ನಿಯುಕ್ತಿ. ಅಷ್ಟು ಬ್ರಹ್ಮಚಾರಿ ತುಂಬ ಮಡಿಬೇಕು, ಎಷ್ಟೋ ಜನರು ತಪ್ಪು ತಿಳ್ಕೊಂಡಿದ್ದಾರೆ, ಕೃಷ್ಣನಿಗೆ ಮಡಿಬೇಡ್ರಿ ನರಸಿಂಹನಿಗೆ ಮಾತ್ರ ಬೇಕು ಅಂತ, ನರಸಿಂಹ ಸಾಲಿಗ್ರಾಮನವ ಬೇಡ ಅಂತ. ಕೃಷ್ಣ ಎಷ್ಟು ಆಗ್ತಾನೆ ಸ್ವಲ್ಪ ವೇದ ಅಲ್ಲ, ತಪ್ಪದು ನೀವು ತಿಳ್ಕೊಂಡಿದ್ದೆ. ಕೃಷ್ಣ ತುಂಬ ಮಡಿಬೇಕು ಅವನಿಗೆ, ಅವನು ತುಂಬ ಮಡಿ ಬ್ರಹ್ಮಚಾರಿ, ಅವನು ಅಷ್ಟು ಶುದ್ಧ ಮಡಿ. ಅದು ಎಲ್ಲರ ಹೆಂಗಸರು ಜೊತೆಗಿದ್ದರೂ ಮಡಿ, ಅಷ್ಟು ಶುದ್ಧ ಮಡಿಯನ್ನು ಕಾಯ್ದುಕೊಂಡಿದ್ದಾನೆ ಅಂದರೆ ಅಂಥ ಮಡಿ 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 ಬ್ರಹ್ಮಚಾರಿಗಳಾಗಬೇಕು ಅಂತ ವ್ಯವಸ್ಥೆ ಮಾಡಿದ್ದಾರೆ ಉಡುಪಿಯಲ್ಲಿ ಆಚಾರ್ಯ ಮಧ್ವರು. ಅಂದರೆ ನಾವು ತಿಳ್ಕೊಳ್ಬೇಕಾದದ್ದು ಆಗಲಿ, ಮೂರ್ಖರು ತಮ್ಮ ಬುದ್ಧಿಗೆ ತೋಚದಂತೆ ಕೃಷ್ಣನ ತಪ್ಪಾಗಿ ಸ್ತ್ರೈಣ ಸ್ತ್ರೀಲೋರೂಪ 14 ಸಾವಿರವನ್ನು ಕಟ್ಕೊಂಡಿದ್ದಾನೆ, ಅವಿವಾಹಿತರನ್ನು ಕಟ್ಕೊಂಡಿದ್ದಾನೆ, ಇನ್ನೊಬ್ಬರಿಂದ ವಿವಾಹಿತರಾದನ್ನು ಕಟ್ಕೊಂಡಿದ್ದಾನೆ, ಕೃಷ್ಣ ಸ್ತ್ರೈಣ ಲೋಲೂಪ ಅಂತ ಕರೀತಾರೆ. ಅವರಿಗೇನೋ ಅವ್ರ ಬುದ್ಧಿಗೆ ತೋಚದೆ ಏನೋ ಹೇಳ್ತಾರೆ. ಕೃಷ್ಣ ಮಾತ್ರ ಹಾಗೆ ಅಲ್ವೇ ಅಲ್ಲ, ಕೃಷ್ಣನ ಸರಿಯಾಗಿ ಶಾಸ್ತ್ರದ ತಿಳುವಳಿಕೆಯನ್ನು ಪಡೆದೇ ಇದ್ದವರು ಏನೇನೋ ಮಾತಾಡ್ತಾರೆ, ಅವರು ಬುದ್ಧಿಗೆ ತೋಚದಂತೆ ಮಾತಾಡ್ತಾರೆ, ಆದರೆ ಕೃಷ್ಣ ಹಾಗಿಲ್ಲ, ಅವನ ಪರಿಶುದ್ಧ ಎಂಬುದನ್ನು ಹೇಳ್ತಾ ವಿಶೇಷವಾಗಿ ಕೊನೆಗೆ ಏನಾಯಿತು ಅಂದರೆ ನೋಡಿ, ಇವನ್ನೆಲ್ಲ ಪ್ರಜೆಗಳನ್ನೆಲ್ಲ ಚೆನ್ನಾಗಿ ರಕ್ಷಣೆ ಮಾಡ್ತಾ ಇದ್ದ ಕೃಷ್ಣ ಪರಮಾತ್ಮ, ಅದು 10 ತಿಂಗಳು ಆಗಿದೆ, ಆ ಮಗು ಆ ಸುತ್ತಲೂ ತಿರುಗುತ್ತಾ ಇದ್ದಾಳೆ, ತುಂಬ ಗರ್ಭಿಣಿ ಅವಳು. 15 ತಿಂಗಳಲ್ಲಿ ಆ ಮಗು ಸುತ್ತಲೂ ನೋಡ್ತಾ ಇದ್ದಾ ಇತಿ ಪರ್ಯೇಕ್ಷತ, ಇವನು ಯಾರಿದು ಸುತ್ತಲು ಕೃಷ್ಣ ಪರಮಾತ್ಮ ತಿರುಗುತ್ತಾ ಇದ್ದಾನೆ, ಗದೆ ಹೇಳ್ಕೊಂಡು ಸುತ್ತ ತಿರುಗಿ ನೋಡ್ತಂತೆ, ಕಹ ಇವ್ರು ಯಾರು ಅಂತ ಗರ್ಭದಲ್ಲೇ ಆ ಮಗು ಪರೀಕ್ಷಿತ ಪರೀಕ್ಷೆ ಮಾಡಿ ನೋಡ್ತಂತೆ. ಅದಕ್ಕೆ ಗರ್ಭದಲ್ಲಿ ತನ್ನನ್ನು ರಕ್ಷಣೆ ಮಾಡ್ತಕ್ಕಂಥ ಭಗವಂತನ ಪರೀಕ್ಷೆ ಮಾಡಿದ್ರಿಂದಾಗಿ ಆ ಮಗುವಿಗೆ ಏನಂತ ಹೆಸರು ಬಂತು, ಪರೀಕ್ಷಿತ್ ಅಂತ ಹೆಸರು ಬಂತು. ಶುಭ ಮುಹೂರ್ತದಲ್ಲಿ ಆ ಮಗುವಿನ ಜನನಾಗಿದೆ, ಅವನಿಗೆ ವಿಷ್ಣುವಿನಿಂದ ರಕ್ಷಿಸಲ್ಪಟ್ಟು ಕೊಟ್ಟವರಾದ್ರಿಂದಾಗಿ ವಿಷ್ಣುನಾಥ ಅಂತ ಹೆಸರು ಬಂತು. ತುಂಬ ಅವನ ಬಗ್ಗೆ ವಿಶೇಷವಾಗಿ ಜಾತಕ ಎಲ್ಲ ಚೆನ್ನಾಗಿ ಹೇಳ್ತಾರ್ರಿ. ಕೊನೆಗೆ ಹೇಗೆ ಕಾಣ್ತಾನೆ ಅವನು, ಜಾತಕ ಹೇಳಿದರು, ಇವನು ಕಲಿ ವಿಗ್ರಹ ಮಾಡ್ತಾನೆ, ಧರ್ಮ ಸಂಸ್ಥಾಪನೆ ಮಾಡ್ತಾನೆ, ಎಲ್ಲ ಮಾಡ್ತಾನೆ, ರಾಜರ್ಷಿಯಾದ ಜನಮೇಯಾದಿ ಸೃಷ್ಟಿ ಮಾಡ್ತಾನೆ, ಅಶ್ವಮೇಧ ಯಾಗ ಮಾಡ್ತಾನೆ, ಹಾಗೆ ಮಾಡ್ತಾನೆ, ಈಗ ಮಾಡ್ತಾನೆ ಎಂತ ಎಲ್ಲ ಹೇಳಿ ಕೊನೆಗೆ ಏನಾಗ್ತಾನ್ರಿ, ಅದು ಮುಖ್ಯ. ಇಷ್ಟೆಲ್ಲ ಮಾಡಿದ್ರು ಕೊನೆಗೆ ಏನು ಮಾಡ್ತಾನೆ, ಅಡ್ಡದಾರಿ ಹಿಡಿದೇನಾದ ಆಗ್ತಾನೆ, ಅದೇನು ಆಗೋದಿಲ್ಲರಿ. ತಕ್ಷಕಾತ್ಮನೋ ಮೃತ್ಯುಂ ದ್ವಿಜಪುತ್ರೋಪಸರ್ಜಿತ ಪ್ರಪಸ್ಯತೆ ಉಪಶ್ರುತ್ಯ ಮುಕ್ತ ಸಂಗಪದಂ ಹರೇ. ಕೊನೆಗೆ ತಕ್ಷಕನ ಅಂದರೆ ದ್ವಿಜಪುತ್ರನಾದಂತಹ ಶೃಂಗಿಯ ಶಾಪದಿಂದ ಪ್ರಚೋದಿತನಾದ ತಕ್ಷಕನಿಂದ ಸಾವನ್ನು ಪಡೆಯೋಕ್ಕಿಂತ ಮೊದಲು ವೇದವ್ಯಾಸರಿಂದ ಪುತ್ರರಾದ ಶುಕಾಚಾರ್ಯರಿಂದ ಭಗವಂತನ ಜಿಜ್ಞಾಸ ಮಾಡಿ ಭಗವಂತನ ಶ್ರವಣಾದಿಗಳನ್ನು ಮಾಡಿ ಗಂಗೆಯಲ್ಲಿ ದೇಹತ್ಯಾಗ ಮಾಡಿ ಪರಮಾತ್ಮನನ್ನು ಹೋಗಿ ಸೇರ್ತಾರೆ. ಕೊನೆಗೆ ಅದೇ ಮಾಡಬೇಕಾದಾನೆ, ಗಂಗಾ ಸನ್ನಿಧಾನದಲ್ಲಿ ಭಾಗವತ ಕೇಳಿ ಶುಕಾಚಾರ್ಯರಿಂದ ಗಂಗಾಧರನಿಂದಲೇ ಭಾಗವತ ಗಂಗೆಯನ್ನು ಪಾನ ಮಾಡಿ ಗಂಗಾ ಜನಕನನ್ನು ಹೋಗಿ ಸೇರ್ತಾನೆ. ಒಳ್ಳೆ ವಿಶೇಷವಾದ ಸದ್ಗತಿ ಅವನಿಗಾಗತ್ತೆ ಅಂತ ಹೇಳಿದಾಗ ತುಂಬ ಸಂತೋಷ ಆಯಿತು. ಬ್ರಾಹ್ಮಣರಿಗೆ ಕೈ ತುಂಬ ದಕ್ಷಿಣೆ ಕೊಟ್ಟು ಅವರನ್ನೆಲ್ಲ ಜಾತಕರ್ಮಾಗಿ ಸಂಸ್ಕಾರ ಮಾಡಿಸಿ ಕಳಿಸಿದ್ದಾನೆ. ಆ ಸಂದರ್ಭದಲ್ಲಿ ವಿದುರ ಬಂದ, ವಿದುರ ಸಮಯ ಆಗಿಬಿಟ್ಟಿದೆ. ವಿದುರ ಬಂದದ್ದು ಅವನೇನು ಮಾಡಿದ, ಮುಂದೆ ಏನಾಯಿತು, ಮುಂದಿನ ಬೆಳವಣಿಗೆ ಏನಂತ ನಾಳೆ ನೋಡೋಣ ಅಂತ ಇವತ್ತಿನ ಉಪನ್ಯಾಸ ಕೃಷ್ಣಾರ್ಪಣೆ ಆಯಿತು.